ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಹರಿಯವರೇ ನಿನ್ನೆ ಕ್ಲಾಸ್ ಇರಲಿಲ್ಲ ಸಂಡೆ ಒಂದ್ ದಿವಸ ಯಾವ್ದು ಕ್ಲಾಸ್ ಇರಲ್ಲ ಓಕೆ ಸೊ ಅದನ್ನ ಬಿಟ್ಟು ಪ್ರತಿ ದಿವಸ ನಾವು ಮೆಂಟಲ್ ಎಬಿಟಿ ಮಾಡ್ತೀವಿ ಸೊ ಒಂದೇ ನಿಮಿಷ ಟೈಮ್ ಕೊಡಿ ಓಕೆ ಸೊ ಹಂಡ್ರೆಡ್ ಡೇಸ್ ಚಾಲೆಂಜ್ ಇದ್ದು ಇವತ್ತು ಹದಿನೇಳನೇ ದಿವಸ ಸೊ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ದ ಕ್ಲಾಸ್ ಓಕೆ ಸೊ ಇವತ್ತು ಡಿಸೆಂಬರ್ ಇಪ್ಪತ್ತು ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಸೊ ಏನಪ್ಪಾ ಅಂತಂದ್ರೆ ಈಗ ನಾವು ಹದಿನೇಳು ದಿವಸಕ್ಕೆ ಕಾಲಿಟ್ಟಿದೀವಿ ನನ್ನ ಪರಿಚಯ ನಾನ್ ವಿಶ್ವನಾಥ್ ದೊಡ್ಡಮನಿ ಧಾರವಾಡದಿಂದ ಎನ್ಐಟಿ ಜೈಪುರದಿಂದ ಮೆಕಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಟೆಕ್ ಮುಗಿಸಿದ್ವಿ ಒಂದು ಬಾರಿ ಯು ಪಿ ಎಸ್ ಸಿ ಬೇಸ್ ಪರೀಕ್ಷೆ ಬರೆದು ಮೂರನೇ ಬಾರಿ ಕೆಂಟರ್ ನಾ ಕೊಟ್ಟು ಫೇಲ್ ಆಗಿದ್ದೀನಿ ಓಕೆ ಸೊ ಇದು ನನ್ನ ರೆಫರಲ್ ಕೋಡ್ ನನ್ನ ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅಂತ ಇದನ್ನ ಬಳಸಿದ್ರೆ ಡಿಸ್ಕೌಂಟ್ ಸಿಗುತ್ತೆ ನೀವೇನಾದ್ರೂ ಪ್ಲಸ್ ಜಾಯಿನ್ ಆಗ್ಬೇಕಂದ್ರೆ ಬಳಸಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ನಾವು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ತಗೊಂಡಿದ್ವಿ ನಮ್ಗೆಲ್ಲ ಛಲ ಇದೆ ಏನಪ್ಪಾ ಅಂದ್ರೆ ನಾವು ಮೆಂಟಲ್ ಎಬಿಲಿಟಿನ ನೂರ್ ದಿವಸಗಳ ಕಾಲ ಪ್ರಾಕ್ಟೀಸ್ ಮಾಡ್ತೀವಿ ನೂರ್ ದಿವಸಗಳ ಕಾಲ ನಾವು ಕಲಿತೀವಂತ ಒಂದು ಛಲವನ್ನ ಒಂದು ಇನ್ನು ಚಾಲೆಂಜ್ ನ ತಗೊಂಡಿದ್ದೀವಿ ಓಕೆ ಸೊ ಈಗ ಇದು ಹದಿನೇಳನೇ ಕ್ಲಾಸ್ ಕ್ಲಾಸ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ರಲ್ಲ ಅವ್ರಿಗೆ ಹೇಳೋದು ಏನಪ್ಪಾ ಅಂತಂದ್ರೆ ಇದು ಎಬಿಟಿ ಕ್ಲಾಸ್ ಆಗಿದ್ರಿಂದ ದಯವಿಟ್ಟು ನಿಮ್ಮ ಪಕ್ಕದಲ್ಲಿ ಪೆನ್ನು ಮತ್ತು ಪೇಪರ್ ನ ಇಟ್ಕೊಂಡ್ ಬನ್ನಿ ಓಕೆ ಸೊ ಪೆನ್ ಪೇಪರ್ ಇಲ್ಲದಾರದೆ ಸುಮ್ನೆ ನೋಡಿದ್ರೆ ಇದು ಅರ್ಥ ಆಗಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗುತ್ತೆ ಸೊ ಯಾರು ಇವತ್ತು ಫಸ್ಟ್ ಬಂದಿದ್ರಲ್ಲ ಸ್ವಲ್ಪ ಹಿಂದಿನ ಎಲ್ಲಾ ಕ್ಲಾಸ್ ಅನ್ನ ನೋಡಿ ಎಲ್ಲವೂ ಕನೆಕ್ಟೆಡ್ ಇದೆ ಹಿಂದೆ ಬಹಳಷ್ಟು ಟಾಪಿಕ್ಸ್ ಅನ್ನ ಮಾಡಿದ್ವಿ ಸೊ ಯಾರು ಕರೆಕ್ಟ್ ಆಗಿ ಕ್ಲಾಸ್ ಫಾಲೋ ಮಾಡಿದಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಇವತ್ತು ಫಸ್ಟ್ ಟೈಮ್ ಅದವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಓಕೆ ಸೊ ನಿಮ್ಮ ಹತ್ರ ಉತ್ಸಾಹ ಇರ್ಲಿ ಕಲಿಬೇಕನ್ನೋ ಉತ್ಸಾಹ ಇರಲಿ ಮೆಂಟಲಿಬಿಲಿಟಿ ಏನೋ ಬಹಳ ನಾನು ವೀಕ್ ಇದ್ದೀನಿ ಅಥವಾ ಇದು ಟಫ್ ಅನ್ನೋದನ್ನ ತೆಗೆದಿಯಿಂದ ತಲೆಯಿಂದ ತೆಗೆದ್ ಹಾಕಿ ಬಹಳ ಈಸಿ ಬಹಳ ಎಂಜಾಯ್ ಮಾಡುವಂತ ಸಬ್ಜೆಕ್ಟ್ ಬಹಳ ಎಂಜಾಯ್ ಮಾಡ್ತಾ ಕಲಿಯುವಂತ ಒಂದು ಸಬ್ಜೆಕ್ಟ್ ನಿಮಗೆ ಯಾವ ಟೈಮಲ್ಲಿ ಆದ್ರೂ ಏನಾದ್ರು ಡೌಟ್ ಬಂದ್ರೆ ಏನಾದ್ರು ಕೇಳೋದ್ರ ಬಗ್ಗೆ ಡೌಟ್ ಬಂದ್ರೆ ಜಸ್ಟ್ ಕ್ವಶನ್ ಮಾರ್ಕ್ ಹಾಕಿ ಇನ್ ಕೇಸ್ ನಾನ್ ಹೇಳಿದ್ದು ವಾಪಸ್ ಕೇಳಬೇಕಂದ್ರೆ ರಿಪೀಟ್ ಅಂತ ಜಸ್ಟ್ ಆರ್ ಅಂತ ಹಾಕಿ ಅದನ್ನ ನೋಡಿ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಇಲ್ಲ ಕ್ವಶನ್ ಡೌಟ್ ಹಾಕಿದ್ರೆ ಏನ್ ಡೌಟ್ ಬರ್ತಾ ಇದೆ ಅಂತ ನಾನು ಒಂದ್ ಬಾರಿ ಚೆಕ್ ಮಾಡಿ ಏನಂತ ಕೇಳ್ತೀನಿ ಓಕೆ ಸೊ ಇನ್ನು ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಬಿಡಿಸೋಣ ಅಂತ ಹೇಳ್ತಿದ್ದೀನಿ ಸೊ ಇಷ್ಟಾದ್ಮೇಲೆ ಈಗ ಪ್ರಾಬ್ಲಮ್ಸ್ ಅನ್ನ ನೋಡೋಕ್ಕಿಂತ ಮುಂಚೆ ಒಂದ್ ನಿಮಿಷ ರಿವಿಷನ್ ಮಾಡೋಣ ನಾವು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಅವಾಗ ಎಲ್ ಸಿ ಎಂ ಮತ್ತೆ ಎಚ್ ಸಿ ಎಫ್ ಗಳನ್ನು ಕೂಡ ಒಂದಿಷ್ಟು ಕ್ಲಾಸ್ ಗಳನ್ನ ಮಾಡಿದ್ವಿ ಅಂದ್ರೆ ಲಸಾ ಅ ಮತ್ತು ಮಸಾ ಅ ಗಳನ್ನು ಕುಡಿತು ಅವುಗಳ ಎಲ್ಲಿ ಅನ್ವಯ ಆಗುತ್ತೆ ಅವುಗಳ ಅಪ್ಲಿಕೇಶನ್ ಅಲ್ಲಿ ಓಕೆ ಸೊ ಅವುಗಳ ಅಪ್ಲಿಕೇಶನ್ ಎಲ್ಲಿ ಅನ್ನೋದನ್ನ ಕೂಡ ಕಲ್ತ್ವಿ ಅದಾದ್ಮೇಲೆ ನಾವು ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ದೆನ್ ದಶಮಾಂಶಗಳು ಓಕೆ ಸೊ ಅವುಗಳ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಅದನ್ನು ಕೂಡ ಕಲ್ತ್ವಿ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಕಲ್ಸಿದ್ದು ಸಿಂಪ್ಲಿಫಿಕೇಶನ್ ಅಂತ ಎಸ್ ಹಂಡ್ರೆಡ್ ಡೇಸ್ ಫುಲ್ ಫ್ರೀ ಕ್ಲಾಸ್ ಇರುತ್ತೆ ಹಂಡ್ರೆಡ್ ಡೇಸ್ ಫುಲ್ ಫ್ರೀ ಕ್ಲಾಸ್ ಸೊ ಇವತ್ತು ನೀವು ನೋಡ್ತಾ ಇರೋದು ಹದಿನೇಳದು ಓಕೆ ಸೊ ಸಿಂಪ್ಲಿಫಿಕೇಶನ್ ಅಂತ ನೋಡಿದ್ವಿ ಸುಲಭೀಕರಣ ಬಾಡ್ಮಸ್ ರೋಲ್ ಅಂತ ಬರುತ್ತೆ ಬಾಡ್ಮಸ್ ರೂಲ್ ಅಂತ ಬರುತ್ತೆ ಸೊ ಅದ್ರ ಪ್ರಕಾರ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ ಅದನ್ನು ಕೂಡ ನೋಡಿದ್ವಿ ಸೊ ಅದಾದ್ಮೇಲೆ ನಾವು ಸರಾಸರಿ ನೋಡಿದ್ವಿ ಓಕೆ ಸರಾಸರಿ ನೋಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಟೈಮ್ ಪಾಸ್ ಯಾವ ತರ ಮಾಡಿದ್ವಿ ಟೈಮ್ ಪಾಸ್ ಅಲ್ಲಿ ನಾವು ಒನ್ ಮಿನಿಟ್ ಪ್ರಾಬ್ಲಮ್ಸ್ ಅನ್ನ ಒಂದು ದಿವಸ ಮಾಡಿದ್ವಿ ಓಕೆ ಸೊ ಒನ್ ಮಿನಿಟ್ ಪ್ರಾಬ್ಲಮ್ಸ್ ಅಂತ ಒಂದು ದಿವಸ ಫುಲ್ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅದಾದ್ಮೇಲೆ ಪ್ರಾಬ್ಲಮ್ಸ್ ಆನ್ ನಂಬರ್ಸ್ ಅಂತ ಪ್ರಾಬ್ಲಮ್ಸ್ ಆನ್ ನಂಬರ್ಸ್ ಅಂತ ಸೊ ಇಲ್ಲಿ ಎಕ್ಸ್ ಅಂದ್ರೆ ಎಕ್ಸ್ ತಗೊಳೋದು ಎಕ್ಸ್ ತಗೊಂಡು ಯಾವ ರೀತಿಯಾಗಿ ಎಕ್ಸ್ ಪ್ಲಸ್ ಫೋರ್ ಈಕ್ವೋ ಟು ಟೂ ಎಕ್ಸ್ ಪ್ಲಸ್ ಸಿಕ್ಸ್ ಈ ತರ ಇಕ್ವೇಶನ್ ಅನ್ನ ಯಾವ ತರ ಬರಿಬೇಕು ಅನ್ನೋದನ್ನ ನಾವು ಕಲ್ತ್ವಿ ಟೂ ವೈ ಪ್ಲಸ್ ಸಿಕ್ಸ್ ಈ ತರ ಏನೇನ್ ಬರ್ತಲ್ಲ ಎಕ್ಸ್ ತಗೊಳೋದು ಸೊ ಅದನ್ನ ನಾವು ಆ ಒಂದು ಇದ್ರಲ್ಲಿ ಕಲ್ತ್ವಿ ಈಗ ನಾವು ಮಾಡ್ತಾ ಇರೋದು ಪ್ರಾಬ್ಲಮ್ಸ್ ಆನ್ ಏಜಸ್ ಅಂತ ಪ್ರಾಬ್ಲೆಮ್ಸ್ ಆನ್ ಏಜಸ್ ಅಂತ ಓಕೆ ಸೊ ಪ್ರಾಬ್ಲಮ್ಸ್ ಆನ್ ಏಜಿಸ್ ಅನ್ನೋದು ನಮ್ಮ ಈಗ ಎರಡು ಕ್ಲಾಸ್ ಮುಗಿದಿದೆ ಹದಿನೈದನೇ ಕ್ಲಾಸ್ ಹದಿನಾರನೇ ಕ್ಲಾಸು ಆಲ್ರೆಡಿ ಪ್ರಾಬ್ಲಮ್ಸ್ ಆನ್ ಏಜಿಸ್ ಆಗಿರುತ್ತೆ ಸೊ ಯಾರು ಫಸ್ಟ್ ಟೈಮ್ ಕ್ಲಾಸ್ ಬಂದಿದ್ರಲ್ಲ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕಂದ್ರೆ ಎರಡು ದಿವಸ ನಾವು ಏನ್ ಮಾಡಿದ್ವಿ ಇದ್ರ ಬಗ್ಗೆ ಆಲ್ರೆಡಿ ಒಂದು ಹದ್ ಹತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಓಕೆ ಸೊ ಹಂಗೆ ಆಟ ಆಡ್ತಾನೆ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಆಗಿತ್ತು ಸೊ ಈಗ ಒಂದ್ ಹತ್ತು ಪ್ರಾಬ್ಲಮ್ಸ್ ಗಿಂತ ಜಾಸ್ತಿ ಸಾಲ್ವ್ ಮಾಡಿದ್ವಿ ಓಕೆ ಸೊ ಈಗ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ಸ್ ಆನ್ ಏಜಸ್ ಅನ್ನೋದು ಪ್ರಾಬ್ಲಮ್ಸ್ ಆನ್ ಏಜಸ್ ಬಹಳ ಈಸಿ ಚಾಪ್ಟರು ಕೆಲವೊಂದಿಷ್ಟು ರೇಷೋಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಈಗ ತಂದೆ ವಯಸ್ಸು ಮತ್ತು ಮಗನ ವಯಸ್ಸು ಫಾದರ್ ಅಂಡ್ ಸನ್ ತಂದೆ ವಯಸ್ಸು ಮೂರು ಪಟ್ಟು ಮಗನ ವಯಸ್ಸು ಒಂದ್ ಪಟ್ಟು ಅಂತ ಹೇಳಿ ಈ ತರ ರೇಷೋಗಳನ್ನ ಕೊಟ್ಟಿರ್ತಾರೆ ನಾವು ಸ್ಟೇಟ್ಮೆಂಟ್ ಅನ್ನ ಬರೀಬಹುದು ಬರೆದು ಸಾಲ್ವ್ ಮಾಡ್ಬೇಕಾಗತ್ತೆ ಓಕೆ ಸೊ ತಂದೆಯ ವಯಸ್ಸಿಗಿಂತ ಮಗನ ವಯಸ್ಸು ತಂದೆಯ ವಯಸ್ಸಿಗೆ ಸಾರಿ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಮೂರು ಪಟ್ಟು ಜಾಸ್ತಿ ಅಂತ ಕೊಟ್ರೆ ಮಗನ ವಯಸ್ಸನ್ನ ನಾವು ಎಕ್ಸ್ ಅಂತ ತಗೊಂತೀವಿ ತಂದೆ ವಯಸ್ಸನ್ನ ತ್ರೀ ಎಕ್ಸ್ ಅಂತ ತಗೊಂತೀವಿ ಸೊ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಓಕೆ ಸೊ ಒಬ್ಬನ ವಯಸ್ಸು ಇವತ್ತು ಎಕ್ಸ್ ಆಗಿದ್ರೆ ಎನ್ ವರ್ಷಗಳ ನಂತರ ಎನ್ ವರ್ಷಗಳ ನಂತರ ಅವ್ರ ವಯಸ್ಸು ಎನ್ ಪ್ಲಸ್ ಎನ್ ಆಗುತ್ತೆ ಎನ್ ವರ್ಷಗಳ ಹಿಂದೆ ಅವ್ರ ವಯಸ್ಸು ಎನ್ ಮೈನಸ್ ಎಕ್ಸ್ ಮೈನಸ್ ಎನ್ ಆಗಿರುತ್ತೆ ಸೊ ಇಂತಹ ಎಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡಿ ಈ ರೇಷಿಯೋಗಳನ್ನ ಯಾವ ರೀತಿ ಬರೀಬೇಕು ಬರುದು ಅದನ್ನ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡ್ಬೇಕಂದ ಹಿಂದಿನ ಎರಡು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಫಸ್ಟ್ ಟೈಮ್ ಅಂದರು ಆ ಎರಡು ಕ್ಲಾಸ್ ಗಳನ್ನ ನೋಡ್ಬೇಕಾಗುತ್ತೆ ಅದನ್ನ ನೋಡಿದ ತಕ್ಷಣ ಇದು ಬಹಳ ಈಸಿಯಾಗಿ ಅರ್ಥ ಆಗತ್ತೆ ಓಕೆ ಸೊ ಐದ್ ನಿಮಿಷ ಇಂಟ್ರೊಡಕ್ಷನ್ ಅಲ್ಲಿ ಹೋಯ್ತು ನಾನು ಮೂರ್ ನಿಮಿಷ ಲೇಟ್ ಆಗಿ ಬಂದಿದ್ದೆ ಸುಮ್ನೆ ಟೈಮ್ ಪಾಸ್ ಮಾಡೋದ್ ಬೇಡ ಈಗ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ಓಕೆ ಸೊ ಒಂದು ನಿಮಿಷ ಟೈಮ್ ಕೊಡ್ತೀನಿ ಜಸ್ಟ್ ಇವತ್ತು ಫಸ್ಟ್ ಟೈಮ್ ಯಾರು ಈ ಚಾನೆಲ್ ಬಂದಿದ್ದಾರೆ ತಮಸ್ ತೋರಿಸಿ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಕ್ಲಾಸ್ ಗೆ ಓಕೆ ತಮಸ್ ಒಂದಿ 10 20 22 ತಮಸ್ ಬಂತು ಓಕೆ ಬಹಳಷ್ಟು ಜನ ಇವತ್ತು ಫಸ್ಟ್ ಟೈಮ್ ಬಂದಿದ್ರಿ ಯಾಕೆ

ನೋಡಿ ಸಾರಿ 32 ಆಪ್ಷನ್ ಸಿ ಓಕೆ ಎಸ್ ಜನ ಫಸ್ಟ್ ಟೈಮ್ ಬಂದಿದ್ರು ಕ್ಲಾಸ್ ಈಗ ಅಂತ ಹೇಳಲಿಲ್ಲಾ ತಮ್ಸ್ ಎಷ್ಟು ಬಂದಿತ್ತು ಓಕೆ ತಮ್ಸ್ ಬಂದಿತ್ತು ಹೋಯ್ತು ಅನ್ಸುತ್ತೆ ಓಕೆ ಸೊ ನೋಡಿ ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ಮಗನ ಮೂರ್ ನಾಲ್ಕು ಪಟ್ಟು ಅಂತ ಓಕೆ ಸೊ ಇದನ್ನ ಯಾವ ತರ ಬರ್ಕೋಬೇಕು ಸೊ ಈಗ ಆ ವ್ಯಕ್ತಿ ವ್ಯಕ್ತಿಯನ್ನ ನಾವು ಫಾದರ್ ಅಂತ ತಗೊಳ್ಳೋಣ ಮಗನ ಸನ್ ಅಂತ ತಗೊಳ್ಳೋಣ ಓಕೆ ಸೊ ಅವನ ಮಗನ ನಾಲ್ಕು ಪಟ್ಟು ಈಗಿರೋದು ಈಗಿರೋದು ಓಕೆ ಸೊ ತಂದೆಯದ್ದು ಮಗನ್ದು ನಾವು ಎಕ್ಸ್ ಅಂತ ತಗೊಂಡ್ರೆ ಓಕೆ ಸೊ ಒಂದ್ ಆರ್ ಜನ ಫಸ್ಟ್ ಟೈಮ್ ಬಂದಿದ್ರೆ ಓಕೆ ಸೊ ಮಗನ ವಯಸ್ಸನ್ನ ಮಗನ ವಯಸ್ಸನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ತಂದೆ ವಯಸ್ಸು ಎಷ್ಟಾಗತ್ತೆ ತಂದೆ ವಯಸ್ಸು ಫೋರ್ ಎಕ್ಸ್ ಆಗತ್ತೆ ತಂದೆ ವಯಸ್ಸು ಮಗನ ವಯಸ್ಸಿನ ನಾಲ್ಕು ಪಟ್ಟು ಓಕೆ ಮುಂದೆ ಹೇಳ್ತಾರೆ ಅವನ ವಯಸ್ಸು ಅವನ ಮಗನಿಗಿಂತ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಒಂಬತ್ತು ಪಟ್ಟು ವಯಸ್ಸಾಗಿತ್ತು ಅಥವಾ ಒಂಬತ್ತು ಪಟ್ಟು ಆಗಿತ್ತು ಓಕೆ ಆ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಎಷ್ಟ ಅಂತ ಕೇಳಿದರೆ ಸೊ ಪ್ರಸ್ತುತ ವಯಸ್ಸನ್ನ ನಾವು ಫೋರ್ ಎಕ್ಸ್ ಅಂತ ಹಿಡಿದಿದ್ದೀವಿ ಸೊ ಈಗ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಏನಾಗಿರುತ್ತೆ ಐದು ವರ್ಷಗಳ ಹಿಂದೆ ಫೋರ್ ಎಕ್ಸ್ ತಂದೆಯ ವಯಸ್ಸಿನಲ್ಲಿ ಐದು ವರ್ಷವನ್ನ ತೆಗಿಬೇಕು ಓಕೆ ಸೊ ತಂದೆಯ ವಯಸ್ಸಿನಲ್ಲಿ ಐದು ವರ್ಷಗಳನ್ನ ತೆಗಿಬೇಕು ಮಗನ ವಯಸ್ಸಿನಲ್ಲೂ ಐದು ವರ್ಷವನ್ನ ತೆಗಿಬೇಕು ಸೊ ಅವಾಗ ಏನಾಗುತ್ತಂತೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಒಂಬತ್ತು ಪಟ್ಟಾಗಿತ್ತು ಸೊ ಅವಾಗ ಏನಿತ್ತು ಐದು ವರ್ಷಗಳ ಹಿಂದೆ ತಂದೆಗೆ ಒಂಬತ್ತು ಪಟ್ಟು ಆಗಿದ್ರೆ ಮಗನಿಗೆ ಏನಾಗ್ತಿತ್ತು ಒಂದ್ ಪಟ್ಟು ಅಥವಾ ಇದನ್ನ ನಾನು ಅಲ್ಲಿ ಎಕ್ಸ್ ಅಂತ ತಗೊಂತೀನಿ ಅಲ್ಲಿ ಎಕ್ಸ್ ಅಂತ ತಗೊಂತೀನಿ ಅಥವಾ ಇಲ್ಲಿ ವಾಯ್ ಅಂತ ತಗೊತೀನಿ ಓಕೆ ಸೊ ಈ ತರ ಇತ್ತು ಸೊ ಅವಾಗ ಏನ್ ಮಾಡೋಣ ಈಗ ನೋಡಿ ಈ ತರ ನೋಡೋಣ ಸೊ ಏನಾಗಿತ್ತು ಅಥವಾ ಫೋ ಫೋರ್ ಒನ್ ಅಂತ ಇಟ್ಬಿಡೋಣ ಬೇಡ ಫೋರ್ ಒನ್ ನೈನ್ ಒನ್ ಅಂತ ಇಟ್ಬಿಡೋಣ ಸೊ ಅವಾಗ ಏನಾಗಿತ್ತು ತಂದೆಗೆ ಒಂಬತ್ತು ಪಟ್ಟ ಆದ್ರೆ ಮಗನಿಗೆ ಒಂದು ಆಗಿತ್ತು ಸೊ ಅದನ್ನು ಯಾವ ತರ ಬರ್ತೀವಿ ಅಂದ್ರೆ ಈ ತರ ಇಕ್ವೇಶನ್ ಬರ್ತೀವಿ ಫೋರ್ ಎಕ್ಸ್ ಮೈನಸ್ ಫೈವ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಫೈವ್ ಇಸ್ ಇಕ್ವೋ ಟು ನೈನ್ ಬೈ ಒನ್ ಓಕೆ ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಸೊ ಫೋರ್ ಎಕ್ಸ್ ಮೈನಸ್ ಫೈವ್ ಈಸ್ ಇಕ್ವೋ ಟು ನೈನ್ ಇಂಟು ಎಕ್ಸ್ ಮೈನಸ್ ಫೈವ್ ಸೊ ಇದನ್ನ ಈ ಕಡೆ ಮಲ್ಟಿ ಕಳಿಸ್ತೀನಿ ಇದನ್ನ ಈ ಕಡೆ ಕಳಿಸ್ತೀನಿ ಸೊ ಫೋರ್ ಎಕ್ಸ್ ಮೈನಸ್ ಒನ್ ಫೈವ್ ನ ಒಂದರಿನ ಗುಣಿಸಿದ್ರೆ ಸೇಮ್ ಬರುತ್ತೆ ಎಕ್ಸ್ ಮೈನಸ್ ಫೈವ್ ನ ಎಕ್ಸ್ ಮೈನಸ್ ಫೈವ್ ನ ಒಂಬತ್ತರಿನ ಗುಣಸಿದ್ರೆ ಏನ್ ಬರುತ್ತೆ ಸೊ ಅದನ್ನೇ ಫೋರ್ ಎಕ್ಸ್ ಮೈನಸ್ ಫೈವ್ ಇಕ್ವೋ ಟು ಒಂಬತ್ತು ಇಂಟು ಎಕ್ಸ್ ಒಂಬತ್ತು ಎಕ್ಸ್ ಓಕೆ ಸೊ ಒಂಬತ್ತು ಎಕ್ಸ್ ಮುಂದೆ ಒಂಬತ್ತೈದ್ಲೆ ನಲ್ವತ್ತೈದಾಯ್ತು ಓಕೆ ಸೊ ನಲ್ವತ್ತೈದಾಯ್ತು ಸೊ ಈಗ ನೆಕ್ಸ್ಟ್ ಮುಂದೆ ಹೋಗೋಣ ನೆಕ್ಸ್ಟ್ ಮುಂದೆ ಹೋದ್ರೆ ಏನಾಯ್ತದು ಫೋರ್ ಎಕ್ಸ್ ಫೋರ್ ಎಕ್ಸ್ ಇತ್ತು ಸೊ ಎಕ್ಸ್ ಈ ಕಡೆ ತಗೊತೀನಿ ಕಳಿಸ್ತೀನಿ ಓಕೆ ಸೊ ಏನಾಗುತ್ತೆ ಅವಾಗ ಒಂದು ನಿಮಿಷ ಅವಾಗ ಏನಾಗುತ್ತೆ ನೋಡಿ ಈ ತರ ಈ ತರ ಬಂದಿದ್ದು ಸೊ ನೈನ್ ಎ ಫೋರ್ಟಿ ಫೈವ್ ಮೈನಸ್ ಎ ಫೋರ್ ಮೈನಸ್ ಫೈವ್ ಫೋರ್ಟಿ ಫೈವ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಎಸ್ ಬರುತ್ತೆ ನೈನ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಬರುತ್ತೆ ಸೊ ದಟ್ ಮೀನ್ಸ್ ಫಾರ್ಟಿ ಈಕ್ವಲ್ ಟು ಫೈವ್ ಎಕ್ಸ್ ಬಂತು ಸೊ ಎಕ್ಸ್ ಅಂದ್ರೆ ಎಷ್ಟು ಎಕ್ಸ್ ಅಂದ್ರೆ ನಲವತ್ತು ಡಿವೈಡೆಡ್ ಬೈ ಐದು ಸೊ ಎಕ್ಸ್ ಅಂದ್ರೆ ಎಷ್ಟಾಗುತ್ತೆ ಎಂಟ್ ಆಗತ್ತೆ ಎಂಟ್ ಏನು ಎಂಟು ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ ಸೊ ಫಾದರ್ ನ ವಯಸ್ಸು ಎಷ್ಟಾಗುತ್ತೆ ಫಾದರ್ ನ ವಯಸ್ಸು ಏಟ್ ಇಂಟು ಫೋರ್ ಇಂಟು ಎಕ್ಸ್ ನಾಲ್ಕು ಎಕ್ಸ್ ಅಂತ ತಗೊಂಡಿದ್ವಿ ಎಕ್ಸ್ ವ್ಯಾಲ್ಯೂ ಎಂಟು ಬಂದ ಕಾರಣ ಏನಾಗುತ್ತೆ ತಂದೆ ವಯಸ್ಸು ಮೂವತ್ತೆರಡು ವರ್ಷ ಆಗುತ್ತೆ ಓಕೆ ಕರೆಕ್ಟ್ ಆಗಿ ಇಷ್ಟು ಬಂದಿದೆಯಾ ಎಲ್ರದು ಬಂದಿದ್ಯಾ ಥರ್ಟಿ ಟೂ ಇಯರ್ಸ್ ಓಕೆ ಬಸವರಾಜ್ ಅವರು ಸರ್ ಸ್ಟಾರ್ಟಿಂಗ್ ಇಂದ ಇನ್ನೊಮ್ಮೆ ಹೇಳ್ತೀರಂತ ಇದೊಂದು ಪ್ರಾಬ್ಲಮ್ ರಿಪೀಟ್ ಮಾಡ್ತೀನಿ ಓಕೆ ಸೊ ಇದೊಂದು ಪ್ರಾಬ್ಲಮ್ ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀನಿ ಸಂಜು ಇದಕ್ಕಿಂತ ಸರಳ ವಿಧಾನ ತರ ಅಂತ ಹೇಳಿ ಪ್ರಶ್ನೆಯನ್ನ ಅದು ಇಕ್ವೇಶನ್ ಇದೇ ಸರಳ ವಿಧಾನ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರು ಯಾರಿಗೆ ಈ ಮೆಥಡ್ ಗೊತ್ತಿಲ್ಲ ಓಕೆ ಸೊ ಒಂದ್ ಹೇಳ್ತೀನಿ ಶಾರ್ಟ್ಕಟ್ ಕಟ್ ಯಾವಾಗ ಗೊತ್ತಿರ್ಬೇಕಂದ್ರೆ ಯಾವಾಗ ಈ ಮೆಥಡ್ಸ್ ಗೊತ್ತಾಗುತ್ತಲ್ಲ ಅವಾಗ ನೀವು ಶಾರ್ಟ್ ಕಟ್ ಅನ್ನ ಯೂಸ್ ಮಾಡಿ ಓಕೆ ಶಾರ್ಟ್ ಕಟ್ ಗೊತ್ತ ಇದನ್ನ ಇದೇ ಗೊತ್ತಿಲ್ಲದೆ ಶಾರ್ಟ್ ಕಟ್ ಯೂಸ್ ಮಾಡಕ್ ಹೋದ್ರೆ ಪ್ರಾಬ್ಲಮ್ ಅಲ್ಲೇ ಟ್ವಿಸ್ಟ್ ಮಾಡಿರ್ತಾರೆ ಪ್ರಾಬ್ಲಮ್ ಅಲ್ಲಿ ಟ್ವಿಸ್ಟ್ ಮಾಡಿರ್ತಾರೆ ಅವಾಗ ಆ ಶಾರ್ಟ್ ಕಟ್ ಹತ್ತೋದಿಲ್ಲ ಶಾರ್ಟ್ ಕಟ್ ಯೂಸ್ ಆಗೋದಿಲ್ಲ ಕನ್ಫ್ಯೂಷನ್ ಆಗುತ್ತೆ ಓಕೆ ಆನ್ಸರ್ ತ ಬರುತ್ತೆ ಸೊ ನೋಡಿ ಈಗ ಅಹ್ ಒಂದ್ ಲಾಸ್ಟ್ ಟೈಮ್ ಹೇಳ್ತೀನಿ ಏನಪ್ಪಾ ಅಂದ್ರೆ ತಂದೆಯ ವಯಸ್ಸು ಮತ್ತು ಮಗನ ವಯಸ್ಸಿನ ಒಂದು ಅನುಪಾತವನ್ನ ಕೊಟ್ಟಿದ್ದಾರೆ ತಂದೆಯ ವಯಸ್ಸನ್ನ ನಾನು ಎಫ್ ಅಂತ ತಗೊಂತೀನಿ ಮಗನ ವಯಸ್ಸನ್ನ ನಾನು ಎಸ್ ಅಂತ ತಗೊಂತೀನಿ ಫಾದರ್ ಅಂಡ್ ಸನ್ ಅಂತ ಓಕೆ ಸೊ ಆ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಮಗನ ವಯಸ್ಸಿನ ಮಗನ ನಾಲ್ಕು ಪಟ್ಟು ಅಂತ ಹೇಳ್ತೀವಿ ಸೊ ಮಗನ ವಯಸ್ಸನ್ನ ನಾನು ಎಕ್ಸ್ ಅಂತ ತಗೊಂಡ್ರೆ ತಂದೆಯ ವಯಸ್ಸು ಏನಾಗುತ್ತೆ ನಾಲ್ಕು ಪಟ್ಟು ಅಂದ್ರೆ ನಾಲ್ಕು ಎಕ್ಸ್ ಆಗುತ್ತೆ ಮುಂದೆ ಏನ್ ಹೇಳ್ತಾರೆ ಐದು ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಒಂಬತ್ತು ಪಟ್ಟು ಆಗಿತ್ತು ಅಥವಾ ಒಂಬತ್ತು ಪಟ್ಟು ವಯಸ್ಸಾಗಿತ್ತು ಅಂತ ಹೇಳ್ತಾರೆ ಸೊ ಅಂದ್ರೆ ಐದು ವರ್ಷಗಳ ಹಿಂದೆ ಈಗ ಈಗ ಪ್ರಸ್ತುತ ಓಕೆ ಈಗ ಪ್ರಸ್ತುತ ತಗೊಂಡಿದ್ವಿ ಪ್ರಸ್ತುತ ಏನಂತ ತಗೊಂಡಿದ್ವಿ ತಂದೆಯ ವಯಸ್ಸು ಫೋರ್ ಎಕ್ಸ್ ಮಗನ ವಯಸ್ಸು ಎಷ್ಟು ಎಕ್ಸ್ ಅಂತ ಓಕೆ ಸೊ ಎಕ್ಸ್ ಫೋರ್ ಎಕ್ಸ್ ಅಂತ ಪ್ರಸ್ತುತವಾಗಿ ತಗೊಂಡ್ವಿ ಐದು ವರ್ಷಗಳ ಹಿಂದೆ ಫೈವ್ ಇಯರ್ಸ್ ಬ್ಯಾಕ್ ಓಕೆ ಸೊ ಫೈವ್ ಇಯರ್ಸ್ ಬ್ಯಾಕ್ ಏನಾಗುತ್ತೆ ಫೋರ್ ಎಕ್ಸ್ ಮೈನಸ್ ಐದ್ ಆಗತ್ತೆ ಐದು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಫೋರ್ ಎಕ್ಸ್ ಮೈನಸ್ ಫೈವ್ ಆಗತ್ತೆ ಮಗನ ವಯಸ್ಸು ಎಕ್ಸ್ ಮೈನಸ್ ಫೈವ್ ಆಗತ್ತೆ ಓಕೆ ಸೊ ಅದನ್ನ ಏನ್ ಹೇಳಿದ್ದಾರೆ ಒಂಬತ್ತು ಪಟ್ಟು ಜಾಸ್ತಿ ಆಗಿತ್ತಂತ ಒಂಬತ್ತು ಪಟ್ಟು ಜಾಸ್ತಿ ಆಗಿತ್ತನ್ನೋದನ್ನ ನಾವು ಯಾವ ತರ ಬರ್ಕೋಬಹುದು ಫೋರ್ ಎಕ್ಸ್ ಮೈನಸ್ ಫೈವ್ ಫೋರ್ ಎಕ್ಸ್ ಮೈನಸ್ ಫೈವ್ ದಟ್ ಈಸ್ ಟು ನೈನ್ ಟೈಮ್ಸ್ ನೈನ್ ಟೈಮ್ಸ್ ಎಕ್ಸ್ ಮೈನಸ್ ಫೈವ್ ಈ ತರನು ಬರ್ಕೋಬಹುದು ನಾನ್ ಕ್ರಾಸ್ ಮಲ್ಟಿಪ್ಲೈ ಮಾಡೋದನ್ನ ಈ ತರೂ ಬರ್ದೆ ಸ್ಟೇಟ್ಮೆಂಟ್ ಅಲ್ಲಿ ಇದೇನಾಗುತ್ತೆ ಇದು ತಂದೆಯ ವಯಸ್ಸು ಇದು ಬರ್ದಿದ್ ತಂದೆಯ ವಯಸ್ಸು ಮಗನ ವಯಸ್ಸು ಎಕ್ಸ್ ಮೈನಸ್ ಫೈವ್ ಅಂದ್ರೆ ಮಗನ ವಯಸ್ಸು ಅದೇನಾಗಿತ್ತು ಒಂಬತ್ತು ಪಟ್ಟಾಗಿತ್ತಂತ ಒಂಬತ್ತರಿಂದ ಗುಣಿಸಿದ್ವಿ ಓಕೆ ಸೊ ಇದು ಅರ್ಥ ಆಗಿದೆಯಾ ಇಲ್ಲಿವರೆಗೂ ಯಾರಿಗೆ ಅರ್ಥ ಆಗಿಲ್ಲ ಈಗನೇ ಕೇಳಿ ಓಕೆ ಸೊ ತಂದೆಯ ವಯಸ್ಸನ್ನ ಫೋರ್ ಎಕ್ಸ್ ಅಂತ ತಗೊಂಡ್ವಿ ಮಗನ ವಯಸ್ಸನ್ನ ಎಕ್ಸ್ ಅಂತ ತಗೊಂಡ್ವಿ ಯಾಕಂದ್ರೆ ಅವ್ರೇ ಹೇಳಿದ್ರೆ ಮಗನ ವಯಸ್ಸಿನ ನಾಲ್ಕು ಪಟ್ಟು ಅಂತ ಮಗನ ವಯಸ್ಸನ್ನ ಎಕ್ಸ್ ತಗೊಂಡ್ರೆ ತಂದೆ ವಯಸ್ಸು ಫೋರ್ ಎಕ್ಸ್ ಆಗತ್ತೆ ಸೊ ಅದನ್ನ ಐದು ವರ್ಷಗಳ ಹಿಂದೆ ಅಂತ ಐದು ವರ್ಷಗಳ ಹಿಂದೆ ಅಂದ್ರೆ ಇಬ್ಬರ ಏಜ್ ಅಲ್ಲೂ ಐದೈದು ವರ್ಷ ತೆಗೆದು ಬಿಡ್ತೀನಿ ಅವಾಗ ಐದು ವರ್ಷ ಹಿಂದೆ ಹೋಗ್ತಾರೆ ಸೊ ಐದು ವರ್ಷಗಳ ಹಿಂದೆ ಮಗನ ವಯಸ್ಸಿಗಿಂತ ಒಂಬತ್ತು ಪಟ್ಟ ಆಗಿ ಅಂದಿದ್ದಕ್ಕೆ ಸೊ ತಂದೆ ವಯಸ್ಸು ಫೋರ್ ಎಕ್ಸ್ ಮೈನಸ್ ಫೈವ್ ಇತ್ತು ಮಗನ ವಯಸ್ಸು ಎಕ್ಸ್ ಮೈನಸ್ ಫೈವ್ ಇತ್ತು ಸೊ ಅದನ್ನ ಒಂಬತ್ತರಿಂದ ಗುಣಿಸಿದ್ವಿ ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಫೋರ್ ಎಕ್ಸ್ ಫೋರ್ ಎಕ್ಸ್ ಉಳಿತು ಫೈವ್ ಉಳಿತು ಮಲ್ಟಿಪ್ಲೈ ಮಾಡೋಣ ಒಂಬತ್ತು ಇಂಟು ಎಕ್ಸ್ ಒಂಬತ್ತು ಎಕ್ಸ್ ಆಯ್ತು ಒಂಬತ್ತು ಐದ್ಲಿ ನಲ್ವತ್ತೈದ ಆಯ್ತು ಓಕೆ ಸೊ ಈಗ ಎಕ್ಸ್ ಒಂದ್ ಕಡೆ ನಂಬರ್ ಒಂದ್ ಕಡೆ ಮಾಡ್ಕೋಬೇಕು ಸೊ ಏನ್ ಮಾಡ್ತೀನಿ ಈ ಫೋರ್ ಎಕ್ಸ್ ಅನ್ನ ಈ ಕಡೆ ತಗೊಂಡ್ ಬರ್ತೀನಿ ನಂಬರ್ ಅನ್ನ ಈ ಕಡೆ ಒಯ್ತೀನಿ ಸೊ ಸಮಚಿಹ್ನೆಯಿಂದ ಸಮಚಿಹ್ನೆಯಿಂದ ಈಗ ಮೈನಸ್ ಫಾರ್ಟಿ ಫೈವ್ ಹೋದ್ರೆ ಇಲ್ಲಿ ಏನಾಗುತ್ತೆ ಪಸ್ ಪ್ಲಸ್ ಫಾರ್ಟಿ ಫೈವ್ ಆಗುತ್ತೆ ಸೊ ಇದನ್ನ ಕಳಿಸಿದೆ ಫಾರ್ಟಿ ಫೈವ್ ಮೈನಸ್ ಫೈವ್ ಇಕ್ಕೋ ಟು ಇಲ್ಲಿ ನೈನ್ ಎಕ್ಸ್ ಇತ್ತು ನೈನ್ ಎಕ್ಸ್ ಇಲ್ಲಿ ಈಗ ಫೋರ್ ಎಕ್ಸ್ ಇತ್ತು ಫೋರ್ ಎಕ್ಸ್ ವಾಪಸ್ ಹೋಗಿ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಆಗತ್ತೆ ಸೊ ಏನಾಯ್ತು ನಲ್ವತ್ತು ಇಕ್ಕೋ ಟು ಫೈವ್ ಎಕ್ಸ್ ಆಯ್ತು ಸೊ ಇದನ್ನ ಸಾಲ್ವ್ ಮಾಡಿ ಫೈವ್ ಎಕ್ಸ್ ಅಂದ್ರೆ ನಲ್ವತ್ತು ಅಂತ ಹಾಗಾದ್ರೆ ಎಕ್ಸ್ ಏನಾಗುತ್ತೆ ಎಕ್ಸ್ ನಲ್ವತ್ತು ಡಿವೈಡೆಡ್ ಬೈ ಐದ್ ಆಯ್ತು ಸೊ ಎಕ್ಸ್ ಅಂದ್ರೆ ಎಂಟು ಎಕ್ಸ್ ಅಂದ್ರೆ ಎಂಟ್ ಬಂತು ಬಟ್ ಅವ್ರೇನ್ ಕೇಳಿದರೆ ತಂದೆಯ ಪ್ರಸ್ತುತ ವಯಸ್ಸು ಅಥವಾ ವ್ಯಕ್ತಿಯ ಪ್ರಸ್ತುತ ವಯಸ್ಸು ವ್ಯಕ್ತಿಯ ಪ್ರಸ್ತುತ ವಯಸ್ಸನ್ನ ನಾವೆಂತ ತಗೊಂಡಿದ್ವಿ ಅವರ ವಯಸ್ಸನ್ನ ಫೋರ್ ಎಕ್ಸ್ ಅಂತ ತಗೊಂಡಿದ್ವಿ ಹಾಗಾದ್ರೆ ಫೋರ್ ಎಕ್ಸ್ ಎಷ್ಟಾಗತ್ತೆ ನಾಲ್ಕು ಇಂಟು ಎಂಟು ನಾಲ್ಕು ಇಂಟು ಎಂಟು ಮೂವತ್ತೆರಡು ಆಯ್ತು ಸೊ ತಂದೆಯ ವಯಸ್ಸು ಎಷ್ಟಾಗತ್ತೆ ಮೂವತ್ತೆರಡ್ ಆಗತ್ತೆ ಓಕೆ ಸೊ ಈ ಪ್ರಾಬ್ಲಮ್ ಅನ್ನ ನಿನ್ನೆ ಬಿಟ್ಟಿದ್ದೆ ಎಸ್ ಓಕೆ ಸೊ ಈಗ ಇದನ್ನ ಮಾಡಿ ಫೈವ್ ಇಯರ್ಸ್ ಆಗೋ ಜಾನ್ಸ್ ಏಜ್ವಾಸ್ ಇದನ್ನ ಅರ್ಥ ಮಾಡ್ಕೊಂಡು ಮಾಡಿ ಓಕೆ ನಿತಿನ್ ಸ್ವಲ್ಪ ಯಾರಿಗೆ ಇದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ ಬರ್ತೋ ನೋಡಿ ನಾ ತಕ್ಷಣ ಶ್ವೇತಾ ಅವರು ಪ್ರಸನ್ನ ಆಗಿದೆ ಅಂತ ಹೇಳ್ತಿದ್ದಾರೆ ಆಗಿದೆ ಇದು ಕ್ವಶನ್ ಓಕೆ ಆಗಿದ್ರೆ ನೆಕ್ಸ್ಟ್ ಹೋಗ್ಬಿಡೋಣ ಇದು ನೋಡಿ ಫೋರ್ತ್ ಪ್ರಾಬ್ಲಮ್ ಇದು ಆಗಿದೆಯಾ ಅ ಮ್ಯಾನ್ ಈಸ್ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡರ್ ದೆನ್ ಹೀಸ್ ಸನ್ ನೋ ಆಗಿಲ್ಲ ಓಕೆ ಮಾಡಿ 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 ಒಂದು ಟೂ ಮಿನಿಟ್ಸ್ ಟೈಮ್ ಇದೆ ಓಕೆ ಮಾಡಿ ಮಗನ ಪ್ರಸ್ತುತ ವಯಸ್ಸು ಒಬ್ಬ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿ ಅಂತ ಒಬ್ಬ ಮನುಷ್ಯನು ತನ್ನ ಮಗನಿಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವನು ಓಕೆ ಸೊ ಅವಾಗ ಮಗನ ವಯಸ್ಸನ್ನ ಎಕ್ಸ್ ಅಂತ ತಗೋಬೇಕು ಮಗನ ವಯಸ್ಸು ಈಗ ಅದ್ನೇ ಬಳೆನ ಸಣ್ಣ ಮತ್ತು ಫಾದರ್ ಅಂತ ಓಕೆ ಓಕೆ ಸೊ ಎಲ್ರು ಮಾಡ್ತಿದ್ರ ವೆರಿ ಗುಡ್ ಸೊ ಅವನ ಮಗನಿಗಿಂತ ಮಗನಿಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವನು ಸೊ ತಂದೆ ಮಗನ ವಯಸ್ಸನ್ನ ನಾನು ಎಕ್ಸ್ ಅಂತ ತಗೊಂತೀನಿ ತಂದೆ ವಯಸ್ಸನ್ನ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಅಂತ ಸೊ ಇಪ್ಪತ್ನಾಲ್ಕು ಅವರ ವಯಸ್ಸಿಗೆ ಆಡ್ ಮಾಡ್ತೀನಿ ಎರಡು ವರ್ಷಗಳಲ್ಲಿ ಅವನ ವಯಸ್ಸು ಮಗನ ವಯಸ್ಸಿನ ಎರಡು ಪಟ್ಟು ಹೆಚ್ಚಾಗಿರ್ತದೆ ಅಥವಾ ಎರಡು ಪಟ್ಟು ಆಗಿರುತ್ತದೆ ಅಂತ ಮಾಡ್ಬೇಕಿತ್ತು ಸ್ವಲ್ಪ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗ್ರಾಮರ್ನ ಗ್ರಾಮರ್ ಮಿಸ್ಟೇಕ್ ಮಾಡಿದ್ದೀನಿ ಓಕೆ ಸೊ ಅದು ಯಾಕಂತ ಮುಂದೆ ಒಂದು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ಎರಡು ಪಟ್ಟು ಆಗಿರುತ್ತದೆ ಆಗ್ಬೇಕದು ಎರಡು ಪಟ್ಟು ಆಗಿರುತ್ತದೆ ಅಂತ ಆಗ್ಬೇಕು ಓಕೆ ಸೊ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇದೆ ಟ್ವಾಯ್ಸ್ ದ ಹಿ ವಿಲ್ ಬಿ ಟ್ವಾಯ್ಸ್ ದ ಏಜ್ ಆಫ್ ಈಸನ್ನು ಈ ತರ ಆಗ್ಬೇಕಿತ್ತು ಸೊ ಸ್ವಲ್ಪ ಅದು ಟ್ರಾನ್ಸ್ಲೇಟ್ ಆಗುವಾಗ ಈ ತರ ಆಗಿದೆ ಹೆಚ್ಚಾಗಿದೆ ಅಂತಂದ್ರೆ ಮತ್ತೆ ಆಡ್ ಮಾಡ್ಬೇಕಾಗುತ್ತೆ ಸೊ ಅದಕ್ಕೆ ಎರಡು ಪಟ್ಟು ಆಗಿರುತ್ತದೆ ಓಕೆ ಸೊ ಅವಾಗ ಏನ್ ಮಾಡ್ಬೇಕು ಅವರ ಎರಡು ವರ್ಷಗಳಲ್ಲಿ ಎರಡು ವರ್ಷಗಳಂದ್ರೆ ಆಫ್ಟರ್ ಇನ್ ಟೂ ಇಯರ್ಸ್ ಓಕೆ ಸೊ ಅವಾಗ ತಂದೆ ವಯಸ್ಸು ಎಷ್ಟಾಗುತ್ತೆ ಮಗನ ವಯಸ್ಸು ಮಗನ ವಯಸ್ಸು ಎಕ್ಸ್ ಪ್ಲಸ್ ಟೂ ಆಗುತ್ತೆ ತಂದೆ ವಯಸ್ಸು ಎಷ್ಟಾಯ್ತು ಎಕ್ಸ್ ಪ್ಲಸ್ 24 ಫೋರ್ ಪ್ಲಸ್ ಟೂ ಅಂದ್ರೆ ಎಕ್ಸ್ 26, ಟ್ವೆಂಟಿ ಸಿಕ್ಸ್ ಅದಾಯ್ತು ಸೊ ಈಗ ಹೇಳ್ತಾರೆ ಎರಡು ಪಟ್ಟು ಆಗುತ್ತೆ ಎರಡು ಪಟ್ಟು ಅಂದ್ರೆ ತಂದೆಯ ವಯಸ್ಸು ತಂದೆಯ ವಯಸ್ಸು ಏನಾಯ್ತು ಮಗನ ವಯಸ್ಸಿನ ಎರಡು ಪಟ್ಟು ಅಂತ ಹೇಳ್ತಿದ್ದಾರೆ ಸುದೀನ್ ನಾ ಯಾವ ತರ ಬರ್ಕೋಬೇಕು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಯಾಕಂದ್ರೆ ತಂದೆಯ ವಯಸ್ಸು ಅದೇನಾಗಿತ್ತು ಎಕ್ಸ್ ಇಂಟು ಸಾರಿ ಟೂ ಇಂಟು ಎರಡು ಪಟ್ಟು ಜಾಸ್ತಿ ಆಗಿರುತ್ತೆ ಅಂತಂದ್ರೆ ಟೂ ಇಂಟು ಎಕ್ಸ್ ಪ್ಲಸ್ ಟೂ ಓಕೆ ಸೊ ಏನಾಗುತ್ತಿದ್ದು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಇದ್ದಿದ್ದು ಇದನ್ನ ಏನ್ ಮಾಡೋಣ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಟೂ ಪ್ಲಸ್ ಟೂ ಫೋರ್ ಓಕೆ ಸೊ ಈಗ ಎಕ್ಸ್ ಒಂದ್ ಕಡೆ ನಂಬರ್ ಒಂದ್ ಕಡೆ ಮಾಡ್ಕೊಳ ಸೊ ಇಲ್ಲಿ ಏನ್ ಮಾಡ್ತೀನಿ ಈ ಫೋರ್ ನ ಈ ಕಡೆ ಕಳಿಸ್ತೀನಿ ಏನಾಗುತ್ತೆ ಅದು ಟ್ವೆಂಟಿ ಸಿಕ್ಸ್ ಮೈನಸ್ ಫೋರ್ ಆಗುತ್ತೆ ಯಾಕಂದ್ರೆ ಪ್ಲಸ್ ಇದ್ದಿದ್ದು ಸಮಚಿಹ್ನೆಯಿಂದ ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ ಸೊ ಇಲ್ಲಿ ಟೂ ಎಕ್ಸ್ ಇತ್ತು ಈ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗುತ್ತೆ ಸೊ ಅವಾಗ ಏನ್ ಉಳಿತು ಎಕ್ಸ್ ಈಕ್ವೋ ಟು ಟ್ವೆಂಟಿ ಟೂ ಆಯ್ತು ಸೊ ಎಕ್ಸ್ ಅಂದ್ರೆ ಟ್ವೆಂಟಿ ಟೂ ಏನ್ ಕೇಳಿದರೆ ಪ್ರಸ್ತುತ ಮಗನ ಅಂತ ಸೊ ಪ್ರಸ್ತುತ ಮಗನ ವಯಸ್ಸೆಷ್ಟ ಆಗುತ್ತೆ ಇಪ್ಪತ್ತೆರಡು ಆಗುತ್ತೆ ಸೊ ಬಹಳಷ್ಟು ಜನ ಕರೆಕ್ಟ್ ಆಗಿ ಕೊಟ್ರು ವೆರಿ ಗುಡ್ ಸೊ ನೆಕ್ಸ್ಟ್ ಏನ್ ಮಾಡೋಣ ಇದೊಂದು ಕ್ವಶನ್ ನೋಡಿ ಈ ಕ್ವಶನ್ ಇದನ್ನ ಮಾಡಿರ್ಲಿಲ್ಲ ಫಾದರ್ ಹೆಚ್ಚು ಇದ್ದರೆ ಆಗ್ಬಾರ್ದು ಹೆಚ್ಚು ಎಪ್ಪಟ್ಟು ಇದ್ದರೆ ಅಂತ ಆಗ್ಬೇಕು ಓಕೆ ಸೊ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಅಲ್ಲಿ ನಾನು ಆತರ ಮಾಡಿದ್ದೆ ಇಲ್ಲ ಇಲ್ಲ ಇದನ್ನ ಹೆಚ್ಚು ಅಂತಾನೆ ತಗೊಳ್ಳಿ ಇಲ್ಲೇ ಹೇಳ್ತೀನಿ ಇಲ್ಲ ಹೆಚ್ಚು ಇದ್ದಾರೆ ಅಂತ ಇದನ್ನೇ ಹೇಳ್ತೀನಿ ಆಕ್ಚುಲಿ ಈ ಪ್ರಾಬ್ಲಮ್ ಹೇಳಕ್ಕೆ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ಒಂದ್ ನಿಮಿಷ ಎಲ್ರು ಅಟೆನ್ಶನ್ ಕೊಡಿ ಈ ತರ ಅಂದ್ರೆ ಗ್ರಾಮೆಟಿಕಲ್ ಮಿಸ್ಟೇಕ್ ಯಾವ ತರ ಆಗುತ್ತೆ ಟ್ರಾನ್ಸ್ಲೇಟ್ ಮಾಡುವಾಗ ಅಂತ ನೋಡಿ ದ ಫಾದರ್ ಈಸ್ ಏಜ್ಡ್ ತ್ರೀ ಟೈಮ್ಸ್ ಮೋರ್ ದೆನ್ ಹೀ ಸನ್ ರೋಹಿತ್ ಓಕೆ ಸೊ ತ್ರೀ ಟೈಮ್ಸ್ ಮೋರ್ ಅಂದ್ರೆ ಪಟ್ಟು ಹೆಚ್ಚು ಇದ್ದಾರೆ ಹೆಚ್ಚಾಗಿದೆ ಅಂತ ಅನ್ನೋದು ಬೇರೆ ಸರ್ ಅಲ್ಲಿ ಸುರೇಶನ ರೋನಿತ್ ಓಕೆ ಸೊ ಇದನ್ನು ನಾನು ಸುರೇಶ್ ಅಂತ ಮಾಡಬೇಕಿತ್ತು ಸುರೇಶ್ ಎಲ್ಲೆಲ್ಲಿ ರೋನಿತ್ ಇದೆಯಲ್ಲ ಅಲ್ಲಿ ಇಂಗ್ಲಿಷ್ ಅಲ್ಲಿ ರೋನಿತ್ ಅಂತ ತಗೊಳ್ಳಿ ಓಕೆ ಸೊ ಅದು ರೋನಿತ್ ಅನ್ನೋದು ನನಗೆ ಟೈಪ್ ಮಾಡಕ್ ಬರೋದಿಲ್ಲ ಸೊ ಅದಕ್ಕೆ ರೋನಿತ್ ಅಂತಾನೆ ಇಟ್ಟಿದ್ದೆ ಕೆಳಗಡೆ ಸುರೇಶ್ ಅಂತ ತಗೊಳ್ಳಿ ಓಕೆ ಸೊ ಈಗ ಪ್ರಾಬ್ಲಮ್ ಇದೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ರೋನಿತ್ ಅಂತಾನೆ ಸಾಲ್ವ್ ಮಾಡಿ ಕನ್ನಡದಲ್ಲಿ ಸುರೇಶ್ ಅಂತಾನೆ ಸಾಲ್ವ್ ಮಾಡಿ ನಾ ಇಲ್ಲಿ ಪ್ರಾಬ್ಲಮ್ ಚೇಂಜ್ ಆಗಿದೆ ಅಂತ ಹೇಳ್ತಿದ್ನಿ ಸೊ ಯಾಕೆ ಚೇಂಜ್ ಆಗಿದೆ ಅಂತಂದ್ರೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇದೆ ಕ್ವಶನ್ ಅಲ್ಲಿ ಸುರೇಶ್ ಅಂತ ಆಗ್ಬೇಕಿತ್ತು ದಟ್ ಈಸ್ ಫೈನ್ ಓಕೆ ಸೊ ರೋನಿತ್ ಅಂತಾನೆ ಮಾಡಿ ನಡೆಯುತ್ತೆ ಹೇಳ್ತಿರೋದೇನಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಫಾದರ್ ಈಸ್ ಏಜ್ಡ್ ತ್ರೀ ಟೈಮ್ಸ್ ಮೋರ್ ದೆನ್ ಈ ಸನ್ ರೋನಿತ್ ಅಥವಾ ಸುರೇಶ್ ಈಗ ಸುರೇಶ್ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಒಂದು ಕ್ವಶನ್ ಕೇಳ್ತೀನಿ ಏನಪ್ಪಾ ಅಂತಂದ್ರೆ ಈಗ ಏನಪ್ಪಾ ಅಂದ್ರೆ ಎ ಮತ್ತು ಬಿ ಎ ಮತ್ತು ಬಿ ಅಂತ ಇದ್ದಾರೆ ಓಕೆ ಸೊ ಇಲ್ಲ ಸುತೀರ್ಥ್ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಅನ್ನ ಅರ್ಥ ಮಾಡ್ಕೊಳ್ಳಿ ದಿಸ್ ಪ್ರಾಬ್ಲಮ್ ಈಸ್ ಬಿಟ್ ಡಿಫ್ರೆಂಟ್ ಓಕೆ ಸೊ ಈಗ ಟೈಮ್ಸ್ ಮೋರ್ ದೆನ್ ಹೀ ಸನ್ ಅನ್ನೋದು ಅಂದ್ರೆ ತಂದೆ ಮತ್ತು ತಂದೆ ಮಗನ ವಯಸ್ಸಿಗಿಂತ ಮೂರು ಪಟ್ಟು ಇದ್ದಾರೆ ತ್ರೀ ಟೈಮ್ಸ್ ಆಫ್ ಹೀ ಸನ್ ಸೇಜ್ ಅಂತ ಓಕೆ ಸೊ ಇಲ್ಲಿ ಒಂದ್ ನಿಮಿಷ ಇದನ್ನ ಕ್ಲಿಯರ್ ಮಾಡ್ತೀನಿ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬೇಕು ಅದನ್ನೇ ಹೇಳ್ತಾ ಫಾದರ್ ಮತ್ತೆ ಸನ್ ವಯಸ್ಸು ಪ್ರಾಬ್ಲಮ್ ಮಾಡ್ತಾ ಇದೀವಲ್ಲ ಸೊ ಮಗನ ವಯಸ್ಸಿಗಿಂತ ಮೂರು ಪಟ್ಟು ಜಾಸ್ತಿ ಇದೆ ಅಂತಂದಾಗ ಈ ತರ ಇರುತ್ತೆ ಪ್ರಸ್ತುತ ಪ್ರೆಸೆಂಟು ಮಗನ ತಂದೆ ಮಗನ ವಯಸ್ಸಿಗಿಂತ ಮೂರು ಪಟ್ಟು ಏನಾಗಿದೆ ಮೂರು ಪಟ್ಟು ಅವರ ವಯಸ್ಸಿದೆ ಈಸ್ ತ್ರೀ ಟೈಮ್ಸ್ ದ್ಯಾನ್ ಹಿ ಸನ್ ಬರೀ ತ್ರೀ ಟೈಮ್ಸ್ ದ್ಯಾನ್ ಹಿ ಸನ್ ಅಂತಂದ್ರೆ ಮೂರು ಪಟ್ಟು ಅಂತ ತಗೋಬೇಕು ತ್ರೀ ಟೈಮ್ಸ್ ಮೋರ್ ದನ್ ಹೀ ಸನ್ ಅಂತಂದ್ರೆ ತ್ರೀ ಟೈಮ್ಸ್ ಮೋರ್ ದನ್ ಹೀ ಸನ್ ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಮಗನ ವಯಸ್ಸಿಗೆ ಮಗನ ವಯಸ್ಸಿಗೆ ಮೂರು ಪಟ್ಟನ್ನ ಸೇರಿಸಬೇಕಾಗತ್ತೆ ಅರ್ಥ ಆಗ್ತಿದ್ಯಾ ಮೂರು ಪಟ್ಟು ವಯಸ್ಸಾಗೋದು ಬೇರೆ ಮೂರು ಪಟ್ಟಿಗಿಂತ ನಾಟ್ ಕ್ಯೂಬ್ ತ್ರೀ ಟೈಮ್ಸ್ ಮೋರ್ ದೇನ್ ಅಂದ್ರೆ ಮಗನ ವಯಸ್ಸಿಗಿಂತ ಮೂರು ಮೂರು ಪಟ್ಟು ಏನಾಗಿದೆ ಹೆಚ್ಚಾಗಿದೆ ಅಂದ್ರೆ ತಂದೆಯ ವಯಸ್ಸಿನಲ್ಲಿ ಓಕೆ ಸೊ ತಂದೆಯ ವಯಸ್ಸಿನಲ್ಲಿ ಮಗನ ವಯಸ್ಸನ್ನ ಕಳೆದ್ರೆ ಮಗನ ವಯಸ್ಸನ್ನ ಕಳೆದ್ರೆ ನಿಮ್ಗೆ ಮೂರು ಪಟ್ಟು ಬರುತ್ತೆ ಮೂರು ಪಟ್ಟು ಸಿಗುತ್ತೆ ತ್ರೀ ಎಕ್ಸ್ ಎಸ್ ಮೂರು ಪಟ್ಟು ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದ್ರೆ ನೋಡಿ ಈಗ ಫಾದರ್ ಏಜ್ಡ್ ತ್ರೀ ಟೈಮ್ಸ್ ಅಂತ ಕೊಟ್ಟಿದ್ರೆ ಸುರೇಶನ ತಂದೆ ಸುರೇಶ್ಗಿಂತ ಮೂರು ಪಟ್ಟು ವಯಸ್ಸು ಆಗಿದೆ ನೋಡಿ ಅವರಿಗೆ ವಯಸ್ಸು ಸುರೇಶನಿಗಿಂತ ಮೂರು ಪಟ್ಟ ಆಗಿದೆ ಅಂತಂದ್ರೆ ಈಗ ಸುರೇಶನಿಗೆ ಎಕ್ಸ್ ಆಗಿದ್ರೆ ಅವರ ತಂದೆಗೆ ಏನಾಗುತ್ತೆ ತ್ರೀ ಎಕ್ಸ್ ಆಗುತ್ತೆ ಓಕೆ ಸೊ ಇದು ಅರ್ಥ ಆಯ್ತಾ ಇದು ಇಲ್ಲಿವರೆಗೂ ಮಾಡಿದ್ದು ಇಲ್ಲಿವರೆಗೂ ಮಾಡಿದ್ದು ಇದು ಇಲ್ಲಿವರೆಗೂ ನಾವು ಮಾಡ್ತಾ ಬಂದಿದ್ದು ಇದು ಈಗ ಡಿಫ್ರೆನ್ಸ್ ಏನಂದ್ರೆ ತ್ರೀ ಟೈಮ್ಸ್ ಮೋರ್ ದನ್ ತ್ರೀ ಟೈಮ್ಸ್ ಮೋರ್ ದೆನ್ ಹೀ ಸನ್ ತ್ರೀ ಟೈಮ್ಸ್ ಮೋರ್ ದನ್ ಹಿಸ್ ಅಂತಂದ್ರೆ ಮಗನಿಗೆ ಏನು ವಯಸ್ಸಾಗಿದೆ ಅಲ್ಲ ಅದಕ್ಕಿಂತ ಮಗನಿಗೆ ಎಕ್ಸ್ ವಯಸ್ಸಾದ್ರೆ ಅದರ ಮೂರು ಪಟ್ಟು ಅವರಿಗೆ ವಯಸ್ಸಾಗಿದೆ ಅಂತ ಅಂದ್ರೆ ತಂದೆಗೆ ಎಷ್ಟು ಫೋರ್ ಎಕ್ಸ್ ಆಗಿದೆ ಅಂತ ಓಕೆ ಸೊ ಇದೊಂದೇ ಸ್ಟೇಟ್ಮೆಂಟ್ ಇದೊಂದೇ ಸ್ಟೇಟ್ಮೆಂಟ್ ಹಿಂಗ್ ಬರುತ್ತೆ ಸೊ ಈಗ ಸ್ಟೇಟ್ಮೆಂಟ್ ಏನ ನಾನೇ ಬರ್ತೀನಿ ಏನ್ ಮಾಡ್ಬೇಕು ನೀವು ಸಾಲ್ವ್ ಮಾಡಿ ಓಕೆ ಸೊ ಇದನ್ನ ನಾನು ಹೇಳಬೇಕಿತ್ತು ನೋಡಿ ಈಗ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಈಗ ಇಲ್ಲಿ ನೋಡಿ ನಾವು ಇಲ್ಲಿವರೆಗೂ ಮಾಡಿದ ಪ್ರಾಬ್ಲಮ್ ಏನಂದ್ರೆ ಸನ್ ಅಂಡ್ ಫಾದರ್ ಅಂತ ಮಗನ ವಯಸ್ಸಿಗಿಂತ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ಈ ತರ ಹೇಳ್ತಿದ್ವಲ್ಲ ಸೊ ಮಗನ ವಯಸ್ಸಿಗಿಂತ ಐದು ಪಟ್ಟು ಅಂದಾಗ ಡೈರೆಕ್ಟ್ ಆಗಿ ಫೈವ್ ಎಕ್ಸ್ ಅಂತ ಹಚ್ತಿದ್ವಿ ಬಟ್ ಏನ್ ಹೇಳ್ತಿದ್ರೆ ಐದು ಪಟ್ಟು ಹೆಚ್ಚಾಗಿದೆ ಅಂತಂದ್ರೆ ಐದು ಪಟ್ಟಿಗಿಂತ ಹೆಚ್ಚಾಗಿದೆ ಹೆಚ್ಚು ಇದ್ದೆ ಹೆಚ್ಚಿದೆ ಅಂತ ಸೊ ಹೆಚ್ಚಿದೆ ಅಂತಂದ್ರೆ ಏನಾಗುತ್ತೆ ಅವಾಗ ಸೊ ಅವಾಗ ನಾವು ಗೆ ಐದು ಪಟ್ಟನ್ನ ಕೂಡಿಸ್ಬೇಕಾಗತ್ತೆ ಸೊ ಇದೊಂದು ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ ಅದಕ್ಕೆ ಹೇಳ್ತಾ ಇದೀನಿ ಓಕೆ ಸೊ ಇದನ್ನ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡುವಾಗ ನಾವು ನೋಡ್ಬೇಕು ಈಗ ಆ ಸ್ಟೇಟ್ಮೆಂಟ್ ಅನ್ನ ಬರ್ತೀನಿ ಮೂರು ಪಟ್ಟು ಹೆಚ್ಚಾಗಿದೆ ಮೋರ್ ಇರೋ ವಯಸ್ಸಿಗಿಂತ ಮೂರು ಪಟ್ಟು ಜಾಸ್ತಿ ಆಗಿದೆ ಅಂತ ಓಕೆ ಸೊ ಇದು ಈ ಒಂದು ಇಕ್ವೇಶನ್ ಅನ್ನ ಬರ್ತಿರ್ತೀನಿ ಬಟ್ ಆಕ್ಚುಲಿ ಈ ತರ ಪ್ರಾಬ್ಲಮ್ ಬರೋದು ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಈಗ ಅದನ್ನ ಬರ್ದ್ ಕೊಡ್ತೀನಿ ಸೊ ಅದನ್ನ ಮಾಡಕ್ಕೆ ಟ್ರೈ ಮಾಡಿ ಸೊ ಈಗ ಏನಪ್ಪಾ ಅಂತಂದ್ರೆ ಸನ್ನು ಮತ್ತೆ ಫಾದರ್ ಓಕೆ ಸೊ ಸನ್ ಏನಪ್ಪಾ ಅಂತಂದ್ರೆ ಸನ್ ವಯಸ್ಸು ಎಕ್ಸ್ ಅಂತ ತಗೊಂತೀನಿ ಫಾದರ್ ಎಕ್ಸ್ ವಯಸ್ಸನ್ನ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಅಂತ ತಗೊಂತೀನಿ ಸೊ ಸನ್ ವಯಸ್ಸು ಓಕೆ ವಿಜಯ್ ವಿಜಯ್ ಕುಮಾರ್ ಪೊಲೆ ವಿಜಯ್ ಪೊಲೆ ಏನ್ ಮಾಡ್ತಿದೀರಿಯಪ್ಪ ಇಲ್ಲಿ ಓಕೆ ಸೊ ಫೋರ್ ಎಕ್ಸ್ ಸೊ ತಂದೆಯ ವಯಸ್ಸು ಫೋರ್ ಎಕ್ಸ್ ಆಗುತ್ತೆ ಸೊ ಇದೊಂದು ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ ಮೋರ್ ಮೋರ್ ಅಂತಂದ್ರೆ ಈ ತರ ತಗೋಬೇಕು ಇದರ್ಥ ಆಯ್ತಾ ಓಕೆ ಸೊ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಎಂಟು ವರ್ಷಗಳ ನಂತರ ಅವರು ಅವರ ಮಗನ ವಯಸ್ಸಿನ ಎರಡು ಪಟ್ಟು ಜಾಸ್ತಿ ಆಗಿರ್ತಾರೆ ಅಂತ ಓಕೆ ಸೊ ಎಂಟು ವರ್ಷಗಳ ನಂತರ ಈಗ ಪ್ರೆಸೆಂಟ್ ಓಕೆ ವಿಜಯ್ ಓಕೆ ಸೊ ಐ ವಿಲ್ ಕಾಂಟ್ಯಾಕ್ಟ್ ಯು ನೋಡಿ ಪ್ರೆಸೆಂಟ್ ಎಕ್ಸ್ ಮತ್ತು ಫೋರ್ ಎಕ್ಸ್ ಅಂತ ಇದೊಂದು ಪ್ರಾಬ್ಲಮ್ ಎಲ್ಲ ತಗೋಬೇಕು ಯಾಕಂದ್ರೆ ಈ ಇಸ್ ಮೋರ್ ಅಂತ ಇದೆ ಸೊ ಈ ತರ ಪ್ರಾಬ್ಲಮ್ಸ್ ಬರಲ್ಲ ಇದನ್ನು ನೋಡಿ ನೀವು ತ್ರೀ ಟೈಮ್ಸ್ ಪ್ರೆಸೆಂಟ್ ಪ್ರೆಸೆಂಟ್ ಇದೆ ಟು ಅಂಡ್ ಹಾಫ್ ಯಾವಾಗ ಟು ಅಂಡ್ ಹಾಫ್ ಎಂಟು ವರ್ಷಗಳ ನಂತರ ಏಟ್ ಇಯರ್ಸ್ ಲೇಟರ್ ಎಂಟು ವರ್ಷಗಳ ನಂತರ ಓಕೆ ಸೊ ಎಂಟು ವರ್ಷಗಳ ನಂತರ ಏನಾಗುತ್ತೆ ಸನ್ ಮತ್ತು ಫಾದರ್ ಸನ್ನು ಮತ್ತು ಫಾದರ್ ಏನು ಏಟ್ ಪ್ಲಸ್ ಎಕ್ಸ್ ಫಾದರ್ ಏನಾಗುತ್ತೆ ಫೋರ್ ಎಕ್ಸ್ ಪ್ಲಸ್ ಏಟ್ ಎಂಟು ವರ್ಷಗಳ ನಂತರ ಆಯ್ತು ಓಕೆ ಸೊ ಅವಾಗ ಯಾವ ತರ ಬರುತ್ತೆ ರೇಷಿಯೋ ಅವಾಗ ಎರಡೂವರೆ ಪಟ್ಟು ಎರಡೂವರೆ ಪಟ್ಟು ಅಂತಂದ್ರೆ ಇವರಿಗೆ ಒಂದು ಆಗಿದ್ರೆ ಇದೇನಾಗತ್ತೆ ಎರಡೂವರೆ ಆಗತ್ತೆ ಓಕೆ ಸೊ ಇದು ಸ್ವಲ್ಪ ಪ್ರಾಬ್ಲಮ್ ಟಫ್ ಇದೆ ಐ ಅಗ್ರಿ ಓಕೆ ಸೊ ಇದನ್ ಯಾವ ತರ ಹಚ್ಕೋಬೇಕು ಇದನ್ನ ಯಾವ ತರ ಹಚ್ಕೋಬೇಕಂತಂದ್ರೆ ಈಗ ನೋಡಿ ಯಾವ್ದಂದ್ರೆ ಟೂ ಅಂಡ್ ಹಾಫ್ ಟೂ ಅಂಡ್ ಹಾಫ್ ಅಂದ್ರೆ 5 by 2, 5 by 2, ಫೈವ್ ಬೈ ಟು ಫೈವ್ ಬೈ ಟು ಇಂಟು ಟು ಫೋರ್ ಮತ್ತೇನ್ ಕೇಳಿದ್ರೆ ಮತ್ತೆ ಇನ್ನೂ ಎಂಟು ವರ್ಷಗಳ ನಂತರ ಇನ್ನೂ ಎಂಟು ವರ್ಷಗಳ ನಂತರ ಅವರ ವಯಸ್ಸಿನ ಎಷ್ಟು ಬಾರಿ ಇರ್ತಾರಂತ ಈ ಪ್ರಾಬ್ಲಮ್ ಟಾಫ್ ಇದೆ ಎಕ್ಸಿಕೋ ಟು ಟ್ವೆಂಟಿ ಫೋರ್ ಬೈ ತ್ರೀ ಎಸ್ ಪ್ರಾಬ್ಲಮ್ ಇದೊಂದು ಟಫ್ ಇದೆ ಮುಂದೆ ನಾವು ಈಸಿ ಪ್ರಾಬ್ಲಮ್ ಬರ್ತೀವಿ ಓಕೆ ಸೊ ಇದನ್ನ ಯಾವ ತರ ಮಾಡಬೇಕು ಫೈವ್ ಬೈ ಟೂ ಇದೆಲ್ಲ ಇದನ್ನ ಯಾವ್ ತರ ಮಾಡಬೇಕು ಸೊ ನಾನು ಇಲ್ಲಿನೂ ಎರಡರಿಂದ ಗುಣಿಸ್ತೀನಿ ಇಲ್ಲೂ ಎರಡರಿಂದ ಗುಣಿಸ್ತೀನಿ ಅಂತಂದ್ರೆ ಇದು ಈ ತರ ಆಗತ್ತೆ ಫೈವ್ ಇಂಟು

ಇಪ್ಪತ್ನಾಲ್ಕಾಯ್ತು ಓಕೆ ಸೊ ಎಕ್ಸ್ ಎಷ್ಟು ಬರುತ್ತೆ ಎಕ್ಸ್ ಬಂದಿದ್ದು ಎಂಟು ಎಕ್ಸ್ ಬಂದಿದ್ದು ಎಂಟು ಎಕ್ಸ್ ಬಂದಿದ್ದು ಎಂಟು ಅಂದ್ರೆ ಏನಾಯ್ತು ಎಕ್ಸ್ ಅಂದ್ರೆ ಎಂಟು ಬಂತು ಸೊ ಈಗ ಪ್ರಸ್ತುತ ವಯಸ್ಸು ಪ್ರಸ್ತುತ ವಯಸ್ಸು ಎಷ್ಟು ಮಗನಿಗೆ ಮಗನಿಗೆ ಎಂಟು ವರ್ಷ ಮಗನಿಗೆ ಎಂಟು ವರ್ಷ ತಂದೆಗೆ ಎಷ್ಟಾಗುತ್ತೆ ಫೋರ್ ಎಕ್ಸ್ ಫೋರ್ ಎಕ್ಸ್ ಅಂದ್ರೆ ಎಂಟ್ ನಾಲ್ಕಲೆ ಮೂವತ್ತೆರಡು ಓಕೆ ಸೊ ಇದು ಈಗಿಂದು ಪ್ರಸ್ತುತ ಪ್ರೆಸೆಂಟ್ ಪ್ರೆಸೆಂಟ್ ವಯಸ್ಸು ತಂದೆ ಮಗನ್ದಷ್ಟು ಎಂಟು ವರ್ಷ ತಂದೆದು ಮೂವತ್ತೆರಡು ವರ್ಷ ಓಕೆ ಸೊ ಈಗ ಏನ್ ಕೇಳಿದರೆ ಮೊದ್ಲು ಎಂಟು ವರ್ಷಗಳ ನಂತರ ಅಂತ ಮತ್ತೊಮ್ಮೆ ಎಂಟು ವರ್ಷಗಳ ನಂತರ ಅಂತ ಸೊ ಈಗ ನಾವ್ ಏನ್ ಆ್ಯಡ್ ಮಾಡ್ಬೇಕು ಹದಿನಾರು ವರ್ಷವನ್ನ ಆಡ್ ಮಾಡ್ಬೇಕು ಸಿಕ್ಸ್ಟೀನ್ ಇಯರ್ಸ್ ಅನ್ನ ಆಡ್ ಮಾಡ್ಬೇಕು ಓಕೆ ಸೊ ಹದಿನಾರು ವರ್ಷನ ಇಬ್ರಲ್ಲಿಯೂ ಆ್ಯಡ್ ಮಾಡ್ಬೇಕು ಸೊ ಅವಾಗ ಮಗನ ವಯಸ್ಸು ಎಷ್ಟಾಗುತ್ತೆ ಇದಕ್ ಹದಿನಾರನ್ನ ಸೇರಿಸಿ ಹದಿನಾರನ್ನ ಸೇರಿಸಿದೆ ಮಗನ ವಯಸ್ಸು ಇಪ್ಪತ್ನಾಲ್ಕಾಯ್ತು ಇವ್ರಿಗೆ ಹದಿನಾರನ್ನ ಸೇರಿಸಿದೆ ಇದು ಫಾರ್ಟಿ ಏಟ್ ಆಯ್ತು ಸೊ ಹದಿನಾರು ಮತ್ತೆ ನಲ್ವತ್ತೆಂಟು ಸೊ ಅದರ ಅನುಪಾತ ಏನಾಗುತ್ತೆ ಟೂ ಟೈಮ್ಸ್ ಅಂದ್ರೆ ಮಗನ ವಯಸ್ಸು ನೋಡಿ ಇಪ್ಪತ್ನಾಲ್ಕೆ ನಲ್ವತ್ತೆಂಟು ಸೊ ಮಗನ ವಯಸ್ಸು ಎರಡು ಪಟ್ಟಾಯ್ತು ಓಕೆ ಸೊ ಇದೊಂದು ಪ್ರಾಬ್ಲಮ್ ಟಫ್ ಇದೆ ಇದನ್ನ ಇನ್ನೊಂದ್ಸಾರಿ ನೋಡ್ಕೊಳ್ಳಿ ಕ್ಲಾಸ್ ಆದ್ಮೇಲೆ ಇನ್ನೊಂದ್ಸಾರಿ ನೋಡ್ಕೊಳ್ಳಿ ಪ್ಲಸ್ ಅದಕ್ಕಿಂತ ಮುಂಚೆ ಬೇರೆ ಪ್ರಾಬ್ಲಮ್ಸ್ ಮಾಡೋಣ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇನ್ನೂ ಒಂದ್ ಟೆನ್ ಮಿನಿಟ್ಸ್ ಹೋಗೋ ಚಾನ್ಸಸ್ ಇದೆ ಸೊ ಅದಕ್ಕೆ ಈ ಪ್ರಾಬ್ಲಮ್ ಅನ್ನು ಮಾಡಿ ಸ್ವಲ್ಪ ಈಸಿ ಪ್ರಾಬ್ಲಮ್ಸ್ ಅನ್ನು ಮಾಡಿ ಬಟ್ ಆ ಪ್ರಾಬ್ಲಮ್ ಯಾಕೆ ಆ ತರ ಬಂತು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಓಕೆ ಸೊ ಈಗ ಈ ಪ್ರಾಬ್ಲಮ್ ಅನ್ನು ಮಾಡಿ ವಾಟ್ ಈಸ್ ಅಮಾನ್ಸ್ ಏಜ್ ಇಫ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಹೀಸ್ ಏಜ್ ವಿಲ್ ಬಿ ಟೆನ್ ಟೈಮ್ಸ್ ಹೀಸ್ ಏಜ್ ಟೆನ್ ಇಯರ್ಸ್ ಬ್ಯಾಕ್ ಓಕೆ ಸೊ ಇದನ್ನ ಟ್ರೈ ಮಾಡಿ ಅಮಾನ್ ಇಪ್ಪತ್ತು ವರ್ಷಗಳ ನಂತರ ಅವರ ವಯಸ್ಸು ಹತ್ತು ವರ್ಷಗಳ ಹಿಂದೆ ಅವರಿಗಿದ್ದ ವಯಸ್ಸಿನ ಹಟ್ ಹತ್ತು ಪಟ್ಟು ಆಗಿದ್ದರೆ ಅಮಾನ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಓಕೆ ಸೊ ಟ್ರೈ ಮಾಡಿ ಐ ಆಯ್ತು ಅವರೇ ಸೊ ನಮ್ದೇನೋ ಗೊತ್ತಿಲ್ಲ ಯಾವತ್ತು ಸ್ಟೂಡೆಂಟ್ಸ್ ಬಹಳಷ್ಟು ಜನ ಫಸ್ಟ್ ಟೈಮ್ ಕ್ಲಾಸ್ಗೆ ಬಂದಿರ್ತಾರೋ ಅವತ್ತೇ ಟಫ್ ಪ್ರಾಬ್ಲಮ್ಸ್ ಬರುತ್ತೆ

ಇನ್ನು ಥರ್ಟಿ ಸೆಕೆಂಡ್ಸ್ಯೂರವರು ಆನ್ಸರ್ ಥರ್ಟೀನ್ ಪಾಯಿಂಟ್ ತ್ರೀ ಅಂತ ಹೇಳ್ತಿದ್ರೆ ಇದ್ದೀರಾ ಸಾಲ್ವ್ ಮಾಡಿ ಸೊ ಏನು ಏನ್ ಹೇಳ್ತಿದ್ರೆ ಕ್ವಶನ್ ಏನು ಅಮಾನ್ ಅವರ ಈ ಅಮಾನ್ ಅನ್ನೋ ಒಬ್ಬ ವ್ಯಕ್ತಿ ಸೊ ಅವರ ಇಪ್ಪತ್ತು ವರ್ಷಗಳ ನಂತರ ಅವರ ವಯಸ್ಸು ಇಪ್ಪತ್ತು ವರ್ಷಗಳ ನಂತರ ಅವರ ವಯಸ್ಸು ಹತ್ತು ವರ್ಷಗಳ ಹಿಂದೆ ಅವರಿಗಿದ್ದ ವಯಸ್ಸಿನ ಹತ್ತು ಪಟ್ಟು ಆಗಿರುತ್ತೆ ಓಕೆ ಸೊ ನೋಡೋಕ್ ನೋಡಿ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಕ್ ಅವ್ರು ಕೊಟ್ಟಿರ್ತಾರೆ ಅದನ್ನ ನಾವು ಈಸಿ ಮಾಡ್ಕೋಬೇಕು ಈಸಿ ಆತರ ಮಾಡ್ಕೊಳ್ದೆ ಅಂದ್ರೆ ಏನಂತ ಮಾಡೋಣ ಈಗ ಅಮಾನವರ ಓಕೆ ಸೊ ಅಮಾನವರ ಪ್ರಸ್ತುತ ವಯಸ್ಸು ಅಮಾನವರ ಪ್ರಸ್ತುತ ವಯಸ್ಸು ಏನಂತ ತಗೊಳ್ಳೋಣ ಎಕ್ಸ್ ಅಂತ ತಗೊಳ್ಳೋಣ ಓಕೆ ಸೊ ಅಮಾನ್ ಅವರ ಪ್ರಸ್ತುತ ವಯಸ್ಸನ್ನ ಎಕ್ಸ್ ಅಂತ ತಗೊಳ ಈಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನ್ ಹೇಳಿದರೆ ಇಪ್ಪತ್ತು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ನಂತರ ಓಕೆ ಸೊ ಇಪ್ಪತ್ತು ವರ್ಷಗಳ ನಂತರ ಅಮಾನ್ ವಯಸ್ಸು ಎಷ್ಟಾಗಿರುತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಆಗಿರುತ್ತೆ ನೋಡಿ ನಾ ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ ಈಗ ಅಮಾನ್ ವಯಸ್ಸು ಈಗ ಪ್ರೆಸೆಂಟ್ ಏನಂತ ತಗೊಳ ಎಕ್ಸ್ ಅಂತ ತಗೊಂಡ್ಬಿಡೋಣ ಹತ್ತು ಇಪ್ಪತ್ತು ವರ್ಷಗಳ ನಂತರ ಅಂತ ಹೇಳಿದ್ರು ಇಪ್ಪತ್ತು ವರ್ಷಗಳ ನಂತರ ಅವ್ರ ವಯಸ್ಸು ಎಕ್ಸ್ ಪ್ಲಸ್ ಟೆನ್ ಆಗಿರುತ್ತೆ ಇಲ್ಲಿಗೆ ಇಷ್ಟು ಬರ್ದ್ವಿ ಇಲ್ಲಿಗೆ ಇಲ್ಲಿಂದ ಬರ್ದ್ವಿ ಅಮಾನ್ ವಯಸ್ಸನ್ನ ಎಕ್ಸ್ ಅಂತ ತಗೊಂಡ್ವಿ ಇಪ್ಪತ್ತು ವರ್ಷಗಳ ನಂತರ ಅವ್ರ ವಯಸ್ಸು ಎಕ್ಸ್ ಪ್ಲಸ್ ಟ್ವೆಂಟಿ ಅಂತ ಇಪ್ಪತ್ತು ವರ್ಷನ ಅವ್ರ ವಯಸ್ಸಿಗೆ ಸೇರಿಸಿದ್ವಿ ಅವನಂದ್ರೆ ಹತ್ತು ವರ್ಷ ಅವರಿಗಿದ್ದ ವಯಸ್ಸಿನ ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಇದು ಹತ್ತು ವರ್ಷಗಳ ನಂತರ ಈಗ ಹತ್ ಇದು ಇಪ್ಪತ್ತು ವರ್ಷಗಳ ನಂತರ ಇದು ಹತ್ತು ವರ್ಷಗಳ ನಂತರ ಹಿಂದೆ ಹತ್ತು ವರ್ಷಗಳ ಹಿಂದೆ ಅವ್ರ ಎಷ್ಟಾಗಿರುತ್ತೆ ಇಲ್ಲಿ ಏನ್ ಬರಿಬೇಕು ಹೇಳಿ ಫಾಸ್ಟ್ ಆಗಿ ಕವನ್ ಇದು ಅರ್ಥ ಆಗ್ತಿದೆಯಲ್ಲ ಟೆಸ್ಟ್ ಮಾಡಬೇಕು ಪ್ರಸ್ತುತ ಅಮಾನಿಗೆ ಎಕ್ಸ್ ವಯಸ್ಸಾಗಿದೆ ಇಪ್ಪತ್ತು ವರ್ಷಗಳ ನಂತರ ಅವ್ರಿಗೆ ಎಷ್ಟು ಎಕ್ಸ್ ಮೈನಸ್ ಓಕೆ ಸೊ ಎಕ್ಸ್ ಪ್ಲಸ್ ಟ್ವೆಂಟಿ ಆಯ್ತು ಸೊ ಏನ್ ಮಾಡ್ಬೇಕೀಗ ಎಕ್ಸ್ ಮೈನಸ್ ಟೆನ್ ಹತ್ತು ವರ್ಷಗಳ ಹಿಂದೆ ಅಮಾನಿಗೆ ಏನಾಗಿತ್ತು ಎಕ್ಸ್ ಮೈನಸ್ ಟೆನ್ ವರ್ಷ ಆಗಿತ್ತು ಓಕೆ ಸೊ ಇಲ್ಲಿಗೆ ಬಂದ್ವಿ ಎಲ್ರಿಗೂ ಇಲ್ಲಿಗೆ ಅರ್ಥ ಆಯ್ತು ಅದೇನಪ್ಪಾ ಅಂತಂದ್ರೆ ಅದು ಅವರಿಗಿದ್ದ ವಯಸ್ಸಿನ ಹತ್ತು ಪಟ್ಟು ಆಗಿದ್ದರೆ ಅದೇನಾಗಿತ್ತು ಅದು ಹತ್ತು ಪಟ್ಟು ಆಗಿತ್ತು ಹತ್ತು ಪಟ್ಟು ಎದಕ್ಕಾಗಿತ್ತು ಹತ್ತು ಪಟ್ಟು ಎದಕ್ಕಾಗಿತ್ತು ಇಪ್ಪತ್ತು ವರ್ಷಗಳ ನಂತರ ಅವರಿಗಾಗುವ ವಯಸ್ಸಿಗೆ ಓಕೆ ಸೊ ಈಗ ಇಪ್ಪತ್ತು ವರ್ಷಗಳ ನಂತರ ಅವ್ರಿಗೆ ಎಷ್ಟು ವಯಸ್ಸಾಗುತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಆಗುತ್ತೆ ಓಕೆ ಸೊ ಎಕ್ಸ್ ಪ್ಲಸ್ ಟ್ವೆಂಟಿ ಯಾವಾಗುತ್ತೆ ಇಪ್ಪತ್ತು ವರ್ಷಗಳ ನಂತರ ಅದು ಹತ್ತು ಪಟ್ಟು ಆಗಿತ್ತು ಹತ್ತು ಪಟ್ಟು ಎದುರು ಜೊತೆಗೆ ಹತ್ತು ವರ್ಷಗಳ ಹಿಂದೆ ಅವರಿಗಿದ್ದಂತ ವಯಸ್ಸಿಗೆ ಸೊ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಇದ್ದಂತ ವಯಸ್ಸು ಈ ಇಕ್ವೇಶನ್ ನೋಡಿ ಈ ಇಕ್ವೇಶನ್ ನ ಸಾರಿ ನೋಡಿ ಇದೇನ್ ಹೇಳ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಟ್ವೆಂಟಿ ಅಂದ್ರೆ ಏನು ಇಪ್ಪತ್ತು ವರ್ಷಗಳ ನಂತರ ಅಮಾನಿಗಾಗುವಂತಹ ವಯಸ್ಸು ಓಕೆ ಸೊ ಅದು ಹತ್ತು ಪಟ್ಟು ಜಾಸ್ತಿ ಹತ್ತು ಪಟ್ಟು ಜಾಸ್ತಿ ಎದಕ್ಕೆ ಹತ್ತು ವರ್ಷಗಳ ಹಿಂದೆ ಅಮಾನಿಗಿದ್ದ ವಯಸ್ಸು ಸೊ ಅದನ್ನ ನೋಡ್ಕೊಂಡು ಈ ಸ್ಟೇಟ್ಮೆಂಟ್ ಇನ್ನೊಂದ್ಸಾರಿ ಓದಿ ನೋಡಿ ಇಪ್ಪತ್ತು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ನಂತರ ಅವರ ಹತ್ತು ವರ್ಷಗಳ ಹಿಂದೆ ಅವರಿಗಿದ್ದ ವಯಸ್ಸಿನ ಹತ್ತು ಪಟ್ಟು ಆಗಿದ್ದರೆ ಅಮಾನ್ ಅವರ ಪ್ರಸ್ತುತ ವಯಸ್ಸು ಏನು ಅಂತ ನಾವೇನ್ ಮಾಡಬೇಕು ಜಸ್ಟ್ ಇಷ್ಟ ಇಕ್ವೇಶನ್ ಬರ್ಕೊಂಡ್ಬಿಟ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಇದು ಯಾರಿಗ ಅರ್ಥ ಆಗಿಲ್ಲ ಹೇಳಿ ಓಕೆ ಸೊ ಯಾರಿಗ ಅರ್ಥ ಆಗಿಲ್ಲ ಎಲ್ರಿಗೂ ಅರ್ಥ ಆಗಿದೆ ಸೊ ಅದನ್ನ ನೋಡಿ ಶರಣ್ ಫಸ್ಟ್ ಕ್ಲಾಸ ನಿಮ್ದು ಎಸ್ ಸುತೀರ್ ನೋಡಿ ಈಗ ಅಮಾನ್ ವಯಸ್ಸನ್ನ ನಾವೇನ್ ಮಾಡಿದೀವಿ ಈಗ ಅವರ ವಯಸ್ಸನ್ನ ಎಕ್ಸ್ ಅಂತ ತಗೊಂಡಿದ್ದೀವಿ ಇಪ್ಪತ್ತೊಂದು ವರ್ಷದ ನಂತರ ಇಪ್ಪತ್ತು ವರ್ಷಗಳ ಇದು ಎಕ್ಸ್ ಅನ್ನೋದೇನು ಪ್ರಸ್ತುತ ಈಗ ಅಮಾನ್ಯರಿಗೆ ಆಗಿರುವಂತ ಪ್ರಸ್ತುತ ವಯಸ್ಸು ಎಕ್ಸ್ ವಯಸ್ಸಾಗಿತ್ತು ಇಪ್ಪತ್ತು ವರ್ಷಗಳ ನಂತರ ಅದು ಇಪ್ಪತ್ತು ವರ್ಷ ಆಡ್ ಆಗುತ್ತೆ ಇಪ್ಪತ್ತು ವರ್ಷವನ್ನ ಕುಡಿಸ್ತೀವಿ ಹತ್ತು ವರ್ಷಗಳ ಹಿಂದೆ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತಂದ್ರೆ ಹಿಂದಿನ ವಯಸ್ಸು ಪ್ರಸ್ತುತ ವಯಸ್ಸಿನಲ್ಲಿ ಹತ್ತು ವರ್ಷವನ್ನ ತೆಗಿತೀವಿ ಸೊ ಅದಕ್ಕೆ ಎಕ್ಸ್ ಪ್ಲಸ್ ಟ್ವೆಂಟಿ ಟು ಟೆನ್ ಟೆನ್ ಟೈಮ್ಸ್ ಎಕ್ಸ್ ಮೈನಸ್ ಟೆನ್ ಅಂದ್ರೆ ಇಪ್ಪತ್ತು ವರ್ಷಗಳ ನಂತರಗೆ ಅಮಾನ್ಯ ಆಗುವಂತ ವಯಸ್ಸು ಹತ್ತು ವರ್ಷಗಳ ಹಿಂದೆ ಎಕ್ಸ್ ಮೈನಸ್ ಟೆನ್ ಅಂದ್ರೂನು ಹತ್ತು ವರ್ಷಗಳ ಹಿಂದೆ ಆದ ವಯಸ್ಸಿಗೆ ಇದ್ದ ವಯಸ್ಸಿಗಿಂತ ಹತ್ತು ಪಟ್ಟು ಜಾಸ್ತಿ ಅಂತ ಸೊ ಈಗ ಸಾಲ್ವ್ ಮಾಡಿ ಎಕ್ಸ್ ಪ್ಲಸ್ ಟ್ವೆಂಟಿ ಇಕ್ವೋ ಟು ಸೊ ಟೆನ್ ಒಳಗಡೆ ಹೋಗಿ ಗುಣಾಕಾರ ಆಯ್ತಂದ್ರೆ ಟೆನ್ ಎಕ್ಸ್ ಮೈನಸ್ ಟೆನ್ ಇಂಟು ಟೆನ್ ಹಂಡ್ರೆಡ್ ಓಕೆ ಸೊ ಈಗ ಎಕ್ಸ್ ಒಂದ್ ಕಡೆ ಮಾಡೋಣ ನಂಬರ್ಸ್ ಒಂದ್ ಕಡೆ ಮಾಡೋಣ ಸೊ ಇಲ್ಲಿ ಏನು ಟೆನ್ ಎಕ್ಸ್ ಇತ್ತು ಟೆನ್ ಎಕ್ಸ್ ಇಲ್ಲಿ ಎಕ್ಸ್ ಬಂದ್ರೆ ಮೈನಸ್ ಎಕ್ಸ್ ಆಗುತ್ತೆ ಸೊ ಈ ಮೈನಸ್ ಹಂಡ್ರೆಡ್ ಈ ಕಡೆ ಹೋದ್ರೆ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಆಗತ್ತೆ ಓಕೆ ಸೊ ಏನಾಯ್ತು ಇದು ನೈನ್ ಎಕ್ಸ್ ನೈನ್ ಎಕ್ಸ್ ಇಕ್ವೋ ಟು ಒನ್ ಟ್ವೆಂಟಿ ಓಕೆ ಸೊ ಈಗ ನೈನ್ ಇಂಟು ನೈನ್ಲೆ ಏನ್ ಮಾಡ್ಬೇಕು ಒನ್ ಟ್ವೆಂಟಿ ನೈನ್ ಡಿವೈಡ್ ಮಾಡಬೇಕು ಸೊ ಒಂಬತ್ ಒಂದ್ಲೆ ಒಂಬತ್ತು ಎಸ್ ಉಳಿತೆ ಉಳಿತು ಮೂವತ್ ಉಳಿದ ತಕ್ಷಣ ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಉಳಿತೆ ಉಳಿತು ಸೊ ಮೂರು ಉಳಿದಾಗ ಮತ್ತೆ ಒಂಬತ್ ಮೂರ್ ಪಾಯಿಂಟ್ ಇಟ್ಟು ಮೂರು 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 ಬರ್ತಾ ಹೋಗುತ್ತೆ ಯಾಕಂದ್ರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಸೊ ಏನಾಗುತ್ತೆ ಇದು ಆನ್ಸರ್ ಥರ್ಟೀನ್ ಪಾಯಿಂಟ್ ತ್ರೀ ಓಕೆ ಸೊ ಥರ್ಟೀನ್ ಪಾಯಿಂಟ್ ತ್ರೀ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡೋಣ ನೆಕ್ಸ್ಟ್ ನೋಡಿ ಇದು ಒಂದ್ ಸ್ವಲ್ಪ ಚೇಂಜ್ ಇರೋ ಕ್ವಶನ್ ಸೊ ಬಹಳ ಜನ ಇವತ್ ಫಸ್ಟ್ ಟೈಮ್ ಬಂದಿದ್ದೀರಾ ನಿನ್ನ ಶನಿವಾರದ ಕ್ಲಾಸ್ ಅಲ್ಲಿ ಒಂದೊಂದೇ ತರ ಪ್ರಾಬ್ಲಮ್ಸ್ ನಾಲ್ಕೈದ್ ನಾಲ್ಕೈದ್ ಮಾಡಿದ್ವಿ ಬಹಳ ಈಜಿ ಪ್ರಾಬ್ಲಮ್ಸ್ ಇತ್ತು ಬೇಸಿಕ್ಸ್ ಎಲ್ಲಾ ಮುಗಿಸಿದ್ವಿ ಈಗ ಇವತ್ತು ನಾವು ಅಡ್ವಾನ್ಸ್ ಲೆವೆಲ್ ಹೋಗಿದ್ವಿ ಸೊ ಅಡ್ವಾನ್ಸ್ ಲೆವೆಲ್ ಹೋಗಿದ್ವಿ ಸೊ ನೆಕ್ಸ್ಟ್ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಅನ್ನೋದು ನೂರ್ ದಿವಸ ನಾವು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡೋದು ಈಗ ಆಲ್ರೆಡಿ ಹದಿನಾರು ಕ್ಲಾಸ್ ಆಗಿದೆ ಸೊ ಯಾರು ಕಂಟಿನ್ಯೂ ಮಾಡ್ಬೇಕಂತಿರಲ್ಲ ಫಸ್ಟ್ ಟೈಮ್ ಬಂದವ್ರು ಯಾರು ಕಂಟಿನ್ಯೂ ಮಾಡ್ಬೇಕಂತಿರಲ್ಲ ಸೊ ನೀವೇನ್ ಮಾಡ್ಬೇಕು ಕ್ಲಾಸ್ ಕ್ಲಾಸ್ಗಳನ್ನ ಆದಷ್ಟು ಬೇಗನೆ ನೋಡ್ಕೊಂಡ್ ಬನ್ನಿ ಓಕೆ ಸೊ ಹದಿನಾರು ಕ್ಲಾಸ್ ಗಳನ್ನ ನೋಡ್ಕೊಂಡ್ ಬಂದ್ರೆ ಈಸಿ ಆಗುತ್ತೆ ಬಹಳ ಈಸಿ ಆಗುತ್ತೆ ಸೊ ಸಾಲ್ವ್ ಮಾಡಿ ಹಿಂದೆ ಬಂದವರು ಮೋಹನ್ ಅವರಿಗೆ ಈಗ ಐವತ್ತು ವರ್ಷ ಮೋಹನ್ ಏಜ್ ಈಸ್ ಫಿಫ್ಟಿ ಇಯರ್ಸ್ ಮೋಹನಿಗೆ ಈಗ ಐವತ್ತು ವರ್ಷ ಅವರೇ ಕೊಟ್ಟಿದ್ದಾರೆ ಆದರ್ಶ್ ಅವರಿಗೆ ಈಗ ನಲ್ವತ್ತು ವರ್ಷ ಆದರ್ಶ್ ಅವರಿಗೀಗ ನಲ್ವತ್ತು ವರ್ಷ ಓಕೆ ಸೊ ಅವರ ವಯಸ್ಸಿನ ವಯಸ್ಸಿನ ಅನುಪಾತ ಮೂರು ಅನುಪಾತ ಎರಡು ಎಷ್ಟು ವರ್ಷಗಳ ಹಿಂದೆ ಇತ್ತು ಸೊ ಈಗ ಪ್ರಸ್ತುತ ಏನಿದೆ ನೋಡಿ ಫೈವ್ ಇಷ್ಟು ಫೋರ್ ಇದೆ ಈಗ ಈಗ ಅವ್ರ ವಯಸ್ಸಿನ ಅನುಪಾತವನ್ನ ತಗೊಂಡ್ರೆ ಏನಾಯ್ತು ಫೈವ್ ಇಷ್ಟು ಫೋರ್ ಇದೆ ಬಟ್ ಏನ್ ಕಿತ್ತಿದ್ರೆ ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಮೂರು ಅನುಪಾತ ಎರಡಾಗಿತ್ತು ಅಂತ ಒಂದ್ ನಿಮಿಷ ಯೋಚನೆ ಮಾಡಿ ಒಂದ್ ನಿಮಿಷ ಯೋಚನೆ ಮಾಡಿ ಉತ್ತರ ಕೊಡಿ ಯಾವ ತರ ಮಾಡ್ಬೇಕಂತ ಸೊ ಮೋಹನಿಗೆ ಏನಿದೆ ಮೋಹನ್ ಅವ್ರಿಗೀಗ ಐವತ್ತು ವರ್ಷ ವಯಸ್ಸು ಓಕೆ ವೆರಿ ಗುಡ್ ಆದರ್ಶ್ ಅವರಿಗೇನು ನಲವತ್ತು ವರ್ಷ ವಯಸ್ಸು ಎಷ್ಟು ವರ್ಷಗಳ ಹಿಂದೆ ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸು ಏನಾಗಿತ್ತು ಮೂರು ಅನುಪಾತ ಎರಡಾಗಿತ್ತು ಓಕೆ ಸೊ ಮೂರು ಅನುಪಾತ ಎರಡು ಯಾವಾಗಾಗಿತ್ತಂತ ಸೊ ಇದನ್ನ ಈಸಿಯಾಗಿ ಮಾಡೋಣ ನಾವೆಂತ ಅನ್ಕೊಳಣ ಎಷ್ಟು ವರ್ಷಗಳ ಹಿಂದೆ ಈ ಅನುಪಾತ ಇತ್ತು ಹೌ ಲಾಂಗ್ ವಾಸ್ ಅ ರೇಷಿಯೋ ಆಫ್ ದೇರ್ ಏಜ್ ವಾಸ್ ತ್ರೀ ಟೂ ಅಂತ ಸೊ ಮೂರು ಅನು ಮತ್ತು ಎರಡು ಅನುಪಾತದಲ್ಲಿ ಇತ್ತು ಅಂತ ಸೊ ಅದನ್ನ ನಾವೇನಂತ ತಗೋಣ ಎಕ್ಸ್ ವರ್ಷಗಳ ಹಿಂದೆ ಅಂತ ತಗೊಂಡ್ಬಿಡೋಣ ಎಕ್ಸ್ ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟಾಗಿತ್ತು ಮೂರು ಅನುಪಾತ ಎರಡು ಆಗಿತ್ತು ಅಂತ ತಗೊಂಡ್ಬಿಡೋಣ ಸೊ ಅದನ್ನ ಯಾವ ತರ ಹಚ್ಕೋಬೇಕಂದ್ರೆ ಮೋಹನ್ ವಯಸ್ಸು ಮೋಹನ್ ವಯಸ್ಸು ಎಕ್ಸ್ ವರ್ಷಗಳ ಹಿಂದೆ ಮೋಹನ್ ವಯಸ್ಸು ಎಕ್ಸ್ ವರ್ಷಗಳ ಹಿಂದೆ ಎಷ್ಟಾಗಿರುತ್ತೆ ಫಿಫ್ಟಿ ಮೈನಸ್ ಎಕ್ಸ್ ಮೋಹನ್ ಅವ್ರ ವಯಸ್ಸು ಎಕ್ಸ್ ವರ್ಷಗಳ ಹಿಂದೆ ಎಕ್ಸ್ ವಯಸ್ ಅಂದ್ರೇನು ಎಕ್ಸ್ ವಯಸ್ ಅಂದ್ರೇನು ಎಕ್ಸ್ ವರ್ಷಗಳಂತಂದ್ರೆ ಈ ಒಂದು ಅನುಪಾತ ಇರುವ ವರ್ಷ ಓಕೆ ಸೊ ಐವತ್ ಎಕ್ಸ್ ವರ್ಷಗಳ ಹಿಂದೆ ಮೋಹನ್ ಅವ್ರ ವಯಸ್ಸು ಇಷ್ಟಾಗಿತ್ತು ಮತ್ತೆ ಆದರ್ಶ್ ಅವರ ವಯಸ್ಸು ಫಾರ್ಟಿ ಮೈನಸ್ ಎಕ್ಸ್ ವರ್ಷ ಆಗಿತ್ತು ಸೊ ಅವಾಗ ಅನುಪಾತ ಏನಾಗಿತ್ತು ಮೂರು ಅನುಪಾತ ಎರಡಾಗಿತ್ತು ಸೊ ಇಷ್ಟೇ ಹಚ್ಚದು ಜಸ್ಟ್ ಮೊದಲು ವರ್ಷ ಕೊಡ್ತಿದ್ರು ಈ ಕ್ವಶನ್ ಅಲ್ಲಿ ಏನ್ ಕೇಳಿದರೆ ಆ ಆ ವರ್ಷಗಳ ಹಿಂದೆ ಎಷ್ಟು ವರ್ಷಗಳ ಹಿಂದೆ ಅಂತ ಅವರೇ ಕೇಳಿದ್ದಾರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಯಾವ ತರ ಆಗತ್ತಿದ್ದು ಟೂ ಇಂಟು ಫಿಫ್ಟಿ ಮೈನಸ್ ಎಕ್ಸ್ ಇಸ್ ಇಕ್ವೋ ಟು ತ್ರೀ ಇಂಟು ಫಾರ್ಟಿ ಮೈನಸ್ ಎಕ್ಸ್ ಓಕೆ ಸೊ ಐದ್ ಐವತ್ತೇಳ ನೂರು ಮೈನಸ್ ಎರಡ್ ಎಕ್ಸ್ ಇಕ್ ಟು ನೂರ ಇಪ್ಪತ್ತು ಮೈನಸ್ ತ್ರೀ ಎಕ್ಸ್ ಓಕೆ ಸೊ ಈಗ ಏನ್ ಮಾಡೋಣ ಎಕ್ಸ್ ಒಂದ್ ಕಡೆ ವೈ ಒಂದ್ ಕಡೆ ಮಾಡ್ಕೋ ಎಕ್ಸ್ ಒಂದ್ ಕಡೆ ನಂಬರ್ ಒಂದ್ ಕಡೆ ಮಾಡ್ಕೋಣ ಸೊ ಇಲ್ಲಿ ಮೈನಸ್ ತ್ರೀ ಎಕ್ಸ್ ಎಕ್ಸ್ ಇತ್ತಲ್ಲ ಅದನ್ನ ಈ ಕಡೆ ತಗೊತೀನಿ ಸೊ ಅವಾಗ ಏನಾಗುತ್ತೆ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಇಕ್ವೋ ಟು ಒನ್ ಟ್ವೆಂಟಿ ಮೈನಸ್ ಹಂಡ್ರೆಡ್ ಈ ಕಡೆ ಹಂಡ್ರೆಡ್ ಅನ್ನ ಈ ಕಡೆ ತಗೊಂಡೆ ಓಕೆ ಲಾಲ್ ಸಾಬ್ ಏನಾಯ್ತು ಒನ್ ಟ್ವೆಂಟಿ ಓಕೆ ಒಂದ್ ನಿಮಿಷ ಸೊ ಇಲ್ಲಿ ನೋಡಿ ಏನ್ ಮಾಡಿದೆ ಈಗ ಇಲ್ಲಿಂದ ಬರ್ತೀನಿ ಇದನ್ನ ನೋಡಿ ಈ ಮೈನಸ್ ತ್ರೀ ಎಕ್ಸ್ ಅನ್ನ ಈ ಕಡೆ ತಗೊಂಡೆ ತ್ರೀ ಎಕ್ಸ್ ಈ ಕಡೆ ಬಂತು ಪ್ಲಸ್ ಇದು ಮೈನಸ್ ಟೂ ಎಕ್ಸ್ ಇತ್ತು ಸೊ ಅದನ್ನ ಮೈನಸ್ ಟೂ ಎಕ್ಸ್ ಇಡ್ತಾ ಇದ್ದೀನಿ ಸೊ ಈ ಕಡೆ ಇದನ್ನ ತಗೊಂಡು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಆ ಇದನ್ನ ಈ ಕಡೆ ತಗೊಂಡೆ ಇದನ್ನ ಈ ಕಡೆ ತಗೊಂಡೆ ಅಂದ್ರೆ ಒನ್ ಟ್ವೆಂಟಿ ಮೈನಸ್ ಎಕ್ಸ್ ಸೊ ಮೈನಸ್ ಹಂಡ್ರೆಡ್ ಒನ್ ಟ್ವೆಂಟಿ ಮೈನಸ್ ಹಂಡ್ರೆಡ್ ಸೊ ಎಕ್ಸ್ ಇಕ್ಕೊಟ್ಟು ಏನಾಗುತ್ತೆ ಇಪ್ಪತ್ತಾಗುತ್ತೆ ಎಕ್ಸ್ ಇಕ್ಕೋಟು ಇಪ್ಪತ್ತು ಎಕ್ಸ್ ಇಕ್ಕೊಟ್ಟು ಇಪ್ಪತ್ತಂದ್ರೇನು ಎಕ್ಸ್ ಇಕ್ಕೊಟ್ಟು ಇಪ್ಪತ್ತಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಸೊ ಈಗ ಮೋಹನ್ ಅವ್ರಿಗೆ ಎಷ್ಟು ವಯಸ್ಸು ಐವತ್ತು ವರ್ಷ ಆದರ್ಶವ್ರಿಗೆ ನಲ್ವತ್ತು ವರ್ಷ ಸೊ ಇಪ್ಪತ್ತು ವರ್ಷಗಳ ಹಿಂದೆ ಮೋಹನ್ಗೆ ಗೆ ಏನಾಗುತ್ತೆ ಮೋಹನ್ ಗೆ ಐವತ್ತರಲ್ಲಿ ಇಪ್ಪತ್ತು ವರ್ಷ ಕಳೆದ್ರೆ ಮೂವತ್ತಾಯ್ತು ಅವಮಾನ ಅವರಿಗೆ ಅಥವಾ ಆದರ್ಶ್ ಅವರಿಗೆ ನಲ್ವತ್ತರಲ್ಲಿ ಇಪ್ಪತ್ತನ ಕಳೆದ್ರೆ ಇಪ್ಪತ್ತಾಯ್ತು ಸೊ ಅವಾಗ ಏನಿತ್ತು ಅವರ ವಯಸ್ಸು ಈ ಅನುಪಾತದಲ್ಲಿತ್ತು ಓಕೆ ಸೊ ಇದರ್ಥ ಆಗಿದೆಯಾ ಎಕ್ಸ್ ವರ್ಷಗಳ ಹಿಂದೆ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅವರ ಪ್ರಸ್ತುತ ವಯಸ್ಸಿನಲ್ಲಿ ಎಕ್ಸ್ ವರ್ಷಗಳು ಅಂತ ತೆಗೆದು ಆ ಒಂದು ಅನುಪಾತವನ್ನಿಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಸೊ ಅವಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ ಆ ಒಂದು ವರ್ಷದಲ್ಲಿ ಎಕ್ಸ್ ವರ್ಷಗಳ ಹಿಂದೆ ಏನಾಗಿತ್ತು ಅವರ ವಯಸ್ಸು ಇಷ್ಟಾಗಿತ್ತು ಸಪೋಸ್ ಇದನ್ನೇ ಎಕ್ಸ್ ವರ್ಷಗಳ ನಂತರ ಎಕ್ಸ್ ವರ್ಷಗಳ ನಂತರ ಅಂದ್ರೆ ಇಲ್ಲಿ ಮೈನಸ್ ಮಾಡಿದ್ರ ಬದ್ಲಿ ಪ್ಲಸ್ ಮಾಡಬೇಕು ಸೊ ಎಕ್ಸ್ ವರ್ಷಗಳ ನಂತರ ಅಂತಂದ್ರೆ ಪ್ಲಸ್ ಮಾಡಿ ಈ ಒಂದು ರೇಷಿಯೋನ ಇಡಬೇಕು ಓಕೆ ಸೊ ಅರ್ಥ ಆಗಿದೆ ಯಾರಿಗೆ ಐದೇ ಜನ ಆರೈದು ಜನ ತಮ್ಸ್ ತೋರಿಸ್ತಾ ಇದ್ದಾರಾ ಓಕೆ ಸೊ ಓಕೆ ಎಲ್ರಿಗೂ ಅರ್ಥ ಆಗ್ತಿದೆ ವೆರಿ ಗುಡ್ ಸೊ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಈ ಒಂದು ಕ್ವಶನ್ ಇದು ಅರ್ಥ ಮಾಡ್ಕೊಳ್ಳೋದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ಇದನ್ನ ನೀವು ಆಲ್ಮೋಸ್ಟ್ ಬಾಯಿಂದಲೇ ಮಾಡ್ಬೋದು ಬಟ್ ಮೊದಲು ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅರ್ಥ ಆದ್ರೆ ನಿಮ್ಗೆಲ್ಲಾ ಫುಲ್ ಪ್ರಾಬ್ಲಮ್ ಅರ್ಥ ಆದಂಗೆ ಒಂಬತ್ತು ಮತ್ತು ಹದಿನಾಲ್ಕ ಜನಕ್ಕೆ ಅರ್ಥ ಆಗಿದೆ ಹಿಂದಿನ ಪ್ರಾಬ್ಲಮ್ ನೋಡಿ ನಿನ್ನ ಶನಿವಾರ ದಿವಸ ಎಷ್ಟ್ ಈಸಿ ನ ಬಿಡ್ಸಿದ್ವಿ ಅವಾಗ ಯಾರು ಜಾಸ್ತಿ ಜನ ಇರ್ಲಿಲ್ಲ ಇವತ್ತು ಎಲ್ಲಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಬಹಳಷ್ಟು ಜನ ಬಂದ್ರು ಅವ್ರಿಗೇನ್ ಅನ್ಸುತ್ತ ಅಂದ್ರೆ ಈಗ ಏನೋ ಟಫ್ ಪ್ರಾಬ್ಲಮ್ಸ್ ಬೇಡ ಅಂತ ಹೋಗ್ಬಿಡ್ತಾರೆ ಮೋರ್ ದನ್ ಬಹಳಷ್ಟು ಜನ ಬಂದಿದ್ರು ಓಕೆ ಸೊ ಏನ್ ಮಾಡೋಕ್ಕಾಗಲ್ಲ ಸೊ ಲೆಟ್ ಇಟ್ ಸಾಲ್ವ್ ಮಾಡಿ ಜಸ್ಟ್ ರೈಟ್ ಒಬ್ಬ ತಂದೆ ತನ್ನ ಮಗನಿಗೆ ಹೇಳ್ತಾನೆ ನಿನ್ನ ಜನ್ಮದ ಸಮಯದಲ್ಲಿ ನಿನಗೆ ಈಗಿರುವಷ್ಟು ವಯಸ್ಸು ಈಗ ಈಗ ನಿನಗೆ ಈಗಿರುವಷ್ಟು ಅಷ್ಟು ವಯಸ್ಸು ನನಗಾಗಿತ್ತು ಅಂತ ಹೇಳ್ತಾನೆ ನನಗಾಗಿತ್ತು ಓಕೆ ಸೊ ತಂದೆ ಹೇಳೋದಿದ್ದು ಇಲ್ಲಿ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಒಬ್ಬ ತಂದೆ ತನ್ನ ಮಗನಿಗೆ ಹೇಳ್ತಾನೆ ನಿನ್ನ ಜನ್ಮದ ಸಮಯದಲ್ಲಿ ನಿನಗಿರುವ ವಯಸ್ಸಿನಷ್ಟು ವಯಸ್ಸು ನಿನಗೆ ಈಗ ಇರುವಂತ ವಯಸ್ಸು ನಿನಗೆ ಈಗಿರುವಷ್ಟು ವಯಸ್ಸು ನನಗಾಗಿತ್ತು ಈಗ ತಂದೆಯ ವಯಸ್ಸು ಮೂವತ್ತೆಂಟು ವರ್ಷ ಆಗಿದ್ರೆ ಐದು ವರ್ಷಗಳ ಹಿಂದೆ ಮಗನ ವಯಸ್ಸು ಎಷ್ಟಾಗಿತ್ತು ಅಂತ ಸೊ ಥಿಂಕ್ ಮಾಡಿ ಕ್ವಶನ್ ನ ತಿಂಕ್ ಮಾಡಿ ಇಲ್ಲಿ ಫಾರ್ಮುಲಾ ಇಲ್ಲ ಏನು ಹಚ್ಚೋದಿಲ್ಲ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು ಸೊ ಯೋಚನೆ ಮಾಡಿ ಈಗ ತಂದೆಯ ವಯಸ್ಸು ಮೂವತ್ತೆಂಟು ವರ್ಷ ಆಗಿದ್ರೆ ಐದು ವರ್ಷಗಳ ಹಿಂದೆ ಮಗನ ವಯಸ್ಸು ಎಷ್ಟಾಗಿತ್ತಂತ ಸೊ ಯಾರಾದ್ರೂ ಒಂದ್ ನಾಲ್ಕು ಜನ ಆನ್ಸರ್ ಕೊಡಿ ಅಥವಾ ಏನಂತ ಮಾಡಬೇಕು ಹದಿನಾಲ್ಕು ವರ್ಷ ನೋಡೋಣ ಕೃಷ್ಣ ಅವ್ರು ಹದ್ನಾಲ್ಕು ವರ್ಷ ಅಂತ ಹೇಳ್ತಿದ್ರೆ ನಿಂಗೂರು ಹದ್ನಾಲ್ಕು ವರ್ಷ ಅಂತ

ಓಕೆ ನೋಡಿ ತಂದೆ ಏನು ಹೇಳ್ತಿದ್ರೆ ನೀನು ಹುಟ್ಟಿದಾಗ ನೀನು ಹುಟ್ಟಿದಾಗ ನನಗೇನಾಗಿತ್ತು ನನಗೆ ಎಕ್ಸ್ ವಯಸ್ಸಾಗಿತ್ತು ಓಕೆ ಸೊ ಮಗು ಹುಟ್ಟಿದಾಗ ಮಗು ಹುಟ್ಟಿದಾಗ ತಂದೆಗೆ ಎಷ್ಟಾಗಿತ್ತು ಮಗು ಹುಟ್ಟಿದಾಗ ಮಗುನ ವಯಸ್ಸು ಏನಾಗಿರುತ್ತೆ ಜೀರೋ ಇಯರ್ ಮಗು ಆವಾಗ್ಲೇ ಹುಟ್ಟಿತ್ತು ಓಕೆ ಸೊ ತಂದೆಗೆ ಏನಾಗಿತ್ತು ಎಕ್ಸ್ ವಯಸ್ಸಾಗಿತ್ತು ಸೊ ಯೋಚನೆ ಮಾಡಿ ಇಲ್ಲಿ ಸ್ವಲ್ಪ ಗಮನ ಕೊಡಿ ಮಗು ಹುಟ್ಟಿದಾಗ ತಂದೆಗೆ ಎಕ್ಸ್ ವಯಸ್ಸಾಗಿತ್ತು ನಿನಗೆ ಈಗಿರುವಷ್ಟೇ ವಯಸ್ಸು ಏನಾಗಿದೆ ನನಗೆ ನನಗೇನು ನೀನು ಹುಟ್ಟಿದೆಯಲ್ಲ ಅಂದ್ರೆ ಮಗು ನೀ ಹುಟ್ಟಿದೆಯಲ್ಲ ನೀ ಹುಟ್ಟಿದಾಗ ನಿನ ಈ ನನಗೆ ಎಕ್ಸ್ ವಯಸ್ಸಾಗಿತ್ತು ಆ ವಯಸ್ಸೇನು ಈಗ ಪ್ರಸ್ತುತ ಪ್ರಸ್ತುತ ನೋಡಿ ನಿನ್ನ ಜನ್ಮ ಸಮಯದಲ್ಲಿ ನಿನಗೆ ಈಗಿರುವಷ್ಟು ವಯಸ್ಸು ನನಗಾಗಿತ್ತು ಅಂತ ನನಗಾಗಿತ್ತು ಸೊ ಮಗು ಹುಟ್ಟಿದಾಗ ಮಗು ಹುಟ್ಟಿದಾಗ ತಂದೆಗೆ ಎಕ್ಸ್ ವಯಸ್ಸಾಗಿತ್ತಲ್ಲ ಈ ಪ್ರಸ್ತುತ ಮಗನ ವಯಸ್ಸು ಎಷ್ಟಾಗತ್ತೆ ಹೇಳಿ ಪ್ರಸ್ತುತವಾಗಿ ಮಗನ ವಯಸ್ಸು ಎಷ್ಟು ಹಾಗಾದ್ರೆ ಪ್ರಸ್ತುತ ಈ ಕ್ವಶನ್ ಇದು ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ನಿನ್ನ ಜನ್ಮ ಸಮಯದಲ್ಲಿ ನಿನಗೆ ಈಗಿರುವ ಅಷ್ಟು ವಯಸ್ಸು ನನಗಾಗಿತ್ತು ನನ್ನ ವಯಸ್ಸಾಗಿತ್ತು ಅಂತ ತಂದೆ ಹೇಳಿದ್ರು ಓಕೆ ಮಗನ ವಯಸ್ಸು ಇದು ನೋಡಿ ಅವಾಗ ಹುಟ್ಟಿದಾಗ ಹುಟ್ಟಿದಾಗ ಮಗುವಿಗೆ ಜೀರೋ ವಯಸ್ಸಾಗಿತ್ತು ಮಗುವಿಗೆ ಅವಾಗ ಜೀರೋ ವಯಸ್ಸಾಗಿತ್ತು ಸೊ ತಂದೆಗೆ ಎಕ್ಸ್ ವಯಸ್ಸಾಗಿತ್ತು ಇದು ಅರ್ಥ ಆಗಿದೆಯಾ ಓಕೆ ಸೊ ಅವಾಗ ಅವಾಗ ಮಗು ಹುಟ್ಟುವಾಗ ಈಗ ಈಗ ಮಗನಿಗೆ ಎಷ್ಟು ವಯಸ್ಸಾಗಿರುತ್ತೆ ಈಗ ಮಗನಿಗೆ ಎಷ್ಟು ವಯಸ್ಸಾಗಿರುತ್ತೆ ಈಗ ಮಗನಿಗೆ ಎಕ್ಸ್ ಆಗಿರುತ್ತೆ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಮಗನಿಗೆ ಎಕ್ಸ್ ವರ್ಷ ಆಗಿರುತ್ತೆ ಸೊ ನಿನ್ನ ಜನ್ಮದ ಸಮಯದಲ್ಲಿ ನಿನಗಿರ್ ನಿನಗೆ ಈಗ ಇರುವಷ್ಟು ವಯಸ್ಸು ನನಗಾಗಿತ್ತು ಸೊ ತಂದೆಯ ವಯಸ್ಸು ಎಕ್ಸ್ ಆಗಿತ್ತು ಅಷ್ಟೇ ಏನಾಗಿದೆ ಮಗನ ವಯಸ್ಸು ಈಗ ಇದೆ ಸೊ ಈಗ ತಂದೆಯ ವಯಸ್ಸು ಎಷ್ಟಾಗತ್ತೆ ತಂದೆಯ ವಯಸ್ಸು ಎಷ್ಟಂತ ಬರೀಲಿ ತಂದೆ ವಯಸ್ಸು ಎಸ್ ಟು ಎಕ್ಸ್ ಓಕೆ ಸೊ ಯಾಕಂದ್ರೆ ಮಗು ಹುಟ್ಟಿದಾಗ ತಂದೆ ವಯಸ್ಸು ಎಕ್ಸ್ ವಯಸ್ಸಾಗಿತ್ತು ತಂದೆ ಎಕ್ಸ್ ವರ್ಷ ಆಗಿದ್ರು ಈಗ ಮಗು ಎಷ್ಟು ವರ್ಷದ್ದಾಗಿದೆ ಮಗು ಎಂಟು ಎಕ್ಸ್ ವರ್ಷದ್ದಾಗಿದೆ ಸೊ ಮಗು ಎಕ್ಸ್ ವರ್ಷದ್ದಾಗಿದೆ ಅಂದ್ರೆ ತಂದೆಗೂ ಎಕ್ಸ್ ವರ್ಷಗಳಾಗಿವೆ ಸೊ ಹೀಗಾಗಿ ತಂದೆ ವಯಸ್ಸು ಎಷ್ಟಾಗುತ್ತೆ ಟು ಎಕ್ಸ್ ಆಗುತ್ತೆ ಸೊ ಇದು ಅರ್ಥ ಆಯ್ತಾ ಸೊ ಟು ಎಕ್ಸ್ ಏನು ಇದು ತಂದೆಯ ಈಗಿನ ವಯಸ್ಸು ತಂದೆಯ ಪ್ರಸ್ತುತ ವಯಸ್ಸು ತಂದೆಯ ಪ್ರಸ್ತುತ ವಯಸ್ಸು ಟು ಎಕ್ಸ್ ಮತ್ತ ಈಗ ಏನ್ ಕೊಟ್ಟಿದ್ದಾರೆ ತಂದೆಯ ಪ್ರಸ್ತುತ ವಯಸ್ಸು ಎಷ್ಟಂತೆ ತಂದೆಯ ಪ್ರಸ್ತುತ ವಯಸ್ಸು ಮೂವತ್ತೆಂಟು ಸೊ ಹೀಗಾಗಿ ಎಕ್ಸ್ ಅಂದ್ರೆ ಎಷ್ಟು ಹತ್ತೊಂಬತ್ತು ಸೊ ಎಕ್ಸ್ ಅಂದ್ರೆ ಹತ್ತೊಂಬತ್ತಿತ್ತು ಅಂದ್ರೆ ಮಗು ಹುಟ್ಟಿದಾಗ ತಂದೆಗೆ ಹತ್ತೊಂಬತ್ತು ವರ್ಷ ಆಗಿತ್ತು ಮಗುವಿಗ ಏನಾಗಿದೆ ಹತ್ತೊಂಬತ್ತು ವರ್ಷದಾಗಿದೆ ಸೊ ಐದು ವರ್ಷಗಳ ಹಿಂದೆ ಆ ಮಗನ ವಯಸ್ಸು ಎಷ್ಟಾಗಿತ್ತಂದ್ರೆ ಮೈನಸ್ ಫೈವ್ ದಟ್ ಈಸ್ ಈಕ್ವಲ್ ಟು ಫೋರ್ಟೀನ್ ಹದಿನಾಲ್ಕು ವರ್ಷ ಆ ಮಗುವಿಗಾಗಿತ್ತು ಐದು ಹಿಂದೆ ಆ ಮಗುವಿನ ವಯಸ್ಸು ಎಷ್ಟಾಗಿರುತ್ತೆ ಹದಿನಾಲ್ಕು ವರ್ಷ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ನೋಡಿ ಒಂದ್ ನಿಮಿಷ ಇಲ್ಲಿ ಸ್ವಲ್ಪ ಏನೋ ಇದಾಗಿದೆ ಒನ್ ಸಿಕ್ಸ್ ಅಂತ ತಗೊಳ್ಳಿ ಇದನ್ನ ಟೈಪಿಂಗ್ ಮಿಸ್ಟೇಕ್ ಓಕೆ ಸೊ ಈ ತರ ತಗೊಳ್ಳಿ ಕನ್ನಡದಲ್ಲಿ ಕರೆಕ್ಟ್ ಇದೆ ಆಯುಷಾಳ ವಯಸ್ಸು ಅವಳ ತಂದೆಯ ವಯಸ್ಸಿನ ಒನ್ ಬೈ ಸಿಕ್ಸ್ ಇದೆ ಅಂದ್ರೆ ತಂದೆಯ ವಯಸ್ಸು ಎಕ್ಸ್ ಆಗಿದ್ರೆ ಆಯುಷಾಳ ವಯಸ್ಸು ಒನ್ ಬೈ ಸಿಕ್ಸ್ ಎಕ್ಸ್ ಅಂತ ಓಕೆ ಸೊ ಐಶಾರ ತಂದೆಯ ವಯಸ್ಸು ಹತ್ತು ವರ್ಷಗಳ ನಿಂತರ ಶಂಕರ್ ಅವರ ವಯಸ್ಸಿನ ಎರಡು ಪಟ್ಟು ಆದರೆ ಶಂಕರ್ ಅವರ ಎಂಟು ಎಂಟನೇ ಜನ್ಮದಿನವನ್ನ ಎಂಟನೇ ಜನ್ಮದಿನವನ್ನು ಎರಡು ವರ್ಷಗಳ ಹಿಂದೆ ಆಚರಿಸಿದ್ದರೆ

ಇಫ್ ಶಂಕರ್ಸ್ ಏಟ್ ಬರ್ಡೇ ವಾಸ್ ಸೆಲೆಬ್ರೇಟೆಡ್ ಟೂ ಇಯರ್ಸ್ ಬಿಫೋರ್ ವಾಟ್ ಬಿಫೋರ್ಟ್ ಆಯುಷಾ ಪ್ರೆಸೆಂಟ್ ಏಜ್ ಅಂತ ಕೇಳುತ್ತಾರೆ ಸೊ ಆಯುಷಾಳ ವಯಸ್ಸು ಅವಳ ತಂದೆ ವಯಸ್ಸಿನ ಒನ್ ಬೈ ಸಿಕ್ಸ್ ಆಗಿದೆ ಆಯುಷಾ ಅವರ ತಂದೆ ವಯಸ್ಸು ಹತ್ತು ವರ್ಷಗಳ ನಂತರ ಶಂಕರ್ ವಯಸ್ಸು ವಯಸ್ಸಿನ ಎರಡು ಪಟ್ಟು ಆದರೆ ಅಂತ ಹೇಳಿದ್ದಾರೆ ಮುಂದೆ ಶಂಕರ್ ಅವರ ಎಂಟನೇ ಜನ್ಮ ದಿನ ದಿನವನ್ನು ಎಂಟನೇ ಜನ್ ಜನ್ಮ ದಿನವನ್ನು ಓಕೆ ಸೊ ಎಂಟನೇ ಜನ್ಮ ದಿನವನ್ನು ಎರಡು ವರ್ಷ ಹಿಂದೆ ಆಚರಿಸಿದ್ದರೆ ಆಯಿಷಾ ಅವರ ಪ್ರಸ್ತುತ ವಯಸ್ಸು ಏನು ಅಂತ ಸೊ ಒಂದೊಂದೇ ಏನ್ ಮಾಡ್ಬೇಕಾಗತ್ತೆ ಫಾಲೋ ಮಾಡ್ತಾ ಹೋಗಿ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಸಾಲ್ವ್ ಮಾಡಕ್ ಟ್ರೈ ಮಾಡಿ ಸೊ ಈಸಿಯಾಗಿ ನಮಗ್ ಕ್ಯಾಚ್ ಆಗೋದು ಯಾವುದು ಈಸಿಯಾಗಿ ಕ್ಯಾಚ್ ಆಗೋದು ಶಂಕರ್ ಅವರ ವಯಸ್ಸು ಶಂಕರ್ನ ಪ್ರಸ್ತುತ ವಯಸ್ಸು ಈಗ ಹೇಳಿ ಶಂಕರ್ನ ಪ್ರಸ್ತುತ ವಯಸ್ಸು ಎಷ್ಟು ಎಸ್ ಶಂಕರ್ನ ಪ್ರಸ್ತುತ ವಯಸ್ಸು ಹತ್ತು ಓಕೆ ಮುಂದೇನ್ ಹಾಕ್ತಾರೆ ಹತ್ತು ವರ್ಷಗಳ ನಂತರ ಶಂಕರ್ ಅವರ ವಯಸ್ಸಿನ ಎರಡು ಪಟ್ಟು ವಯಸ್ಸು ಯಾರಿಗಾಗುತ್ತೆ ಎರಡು ಪಟ್ಟು ವಯಸ್ಸು ಆಯುಷಾಳ ತಂದೆಗಾಗುತ್ತೆ ನಾವೇನ್ ಮಾಡ್ತಾ ಇದೀವಿ ಹೋಗಿ ಹಿಂದೆ ಬಂದು ಮುಂದೆ ಹೋಗ್ತಾ ಇದ್ದೀವಿ ಇದೇ ತರ ಹಿಂದೆ ಹೋಗೋದು ಮುಂದ್ ಬರೋದು ಇಲ್ಲಿ ಯಾವ್ದೇ ಇಕ್ವೇಶನ್ ಬೇಡ ಏನು ಬೇಡ ಈಸಿಯಾಗಿ ಬರೀ ಬಾಯಿಂದಲೇ ಸ್ವಲ್ಪ ಮಾಡಬಹುದು ಬಟ್ ಪೇಪರ್ ಬೇಕಾಗತ್ತೆ ಬಾಯಿಂದಲೇ ಅಲ್ಲ ಪೇಪರ್ ಬೇಕಾಗತ್ತೆ ಲೆಕ್ಕ ಎಲ್ಲ ಬಾಯಿಂದಲೇ ಮಾಡ್ಬೋದು ಟ್ವೆಲ್ವ್ ಇಯರ್ಸ್ ಆಗಿರ್ತಾ ಐಷಾರು ಪ್ರಸ್ತುತ ವಯಸ್ಸು ನೋಡಿ ಯೋಚನೆ ಮಾಡಿ ಯಾವ ತರ ಮಾಡ್ತಿದ್ರಂತ ನಿತಿನ್ ಫೈವ್ ಇಯರ್ಸ್ ಅಂತ ಹೇಳ್ತಿದ್ದಾರೆ ಲಾಲ್ ಸಾಬ್ ಅವರು ಫೈವ್ ಇಯರ್ಸ್ ಅಂತ ಹೇಳ್ತಿದ್ದಾರೆ ಓಕೆ ಇನ್ನೊಂದು ಥರ್ಟಿ ಸೆಕೆಂಡ್ಸ್ ಕೊಟ್ಟು ನಾನು ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸುತ್ತೀ ಮಾಡ್ತಾ ಇದ್ದೀರಾ ಓಕೆ ಗೊತ್ತಾಗ್ತಿಲ್ಲ ಇಟ್ ಈಸ್ ಕನ್ಫ್ಯೂಸಿಂಗ್ ಎಸ್ ಇವತ್ತು ಕನ್ಫ್ಯೂಸಿಂಗ್ ಇವತ್ತು ಯಾಕಂದ್ರೆ ಇವತ್ತು ನಾವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಹೋಗಿದ್ದೀವಿ ಅಡ್ವಾನ್ಸ್ ಲೆವೆಲ್ ಯಾಕೆ ಹೋಗ್ತಿದ್ವಿ ಅಂದ್ರೆ ಹಿಂದಿನ ಎಲ್ಲಾ ಪ್ರಾಬ್ಲಮ್ಸ್ ಹಿಂದಿನ ಎಲ್ಲಾ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಬಹುದು ಬಟ್ ಬೇರೆ ಬೇರೆ ಆಗಿರುವಂತಹ ರೀತಿ ಪ್ರಾಬ್ಲಮ್ಸ್ನ ಸ್ವಲ್ಪ ನೋಡಿ ಸೊ ನೋಡಿ ಇದು ಏನಿದೆ ಇದು ಪ್ರಶ್ನೆ ಏನಿದೆ ಅಂತ ಓಕೆ ಸೊ ಏನಿದೆ ಅಂತ ನೋಡೋಣ ಚಂಕ್ ಎಚ್ ಕೆ ರೆಡ್ಡಿ ಅವರೇ ಟೆನ್ಷನ್ ಆಗೋದ್ ಪ್ರಾಬ್ಲಮ್ ಏನಿಲ್ಲ ಸೊ ಕ್ವಶನ್ ಅರ್ಥ ಆಯ್ತಾ ಫಸ್ಟ್ ಹೇಳಿ ಕ್ವಶನ್ ಅರ್ಥ ಆಯ್ತಾ ಆಯುಷಾಳ ವಯಸ್ಸು ಅವಳ ತಂದೆಯ ವಯಸ್ಸಿನ ಒನ್ ಬೈ ಸಿಕ್ಸ್ ಇದೆ ಸೊ ಅಂದ್ರೆ ಈಗ ಆಯುಷಾ ಆಯುಷಾ ಇದಲ್ಲ ಆಯುಷಾ ವಯಸ್ಸು ಏನಾಗುತ್ತಪ್ಪ ಅಂದ್ರೆ ಅವರ ತಂದೆಯ ವಯಸ್ಸಿನ ಅವರ ತಂದೆಯ ವಯಸ್ಸಿನ ಒಂದು ಆರನೇ ಭಾಗ ಇದೆ ಒನ್ ಬೈ ಸಿಕ್ಸ್ ಅವರ ತಂದೆಯ ವಯಸ್ಸು ಅವ್ರಿಗಿತ್ತಂತ ಹೇಳಿದ್ರು ಸೊ ನಾನು ಬಿಟ್ಟಿದ್ದೀನಿ ಆಯುಷಾರ ಹಿಂದಿನ ವಯಸ್ಸು ಅಂದ್ರೆ ಪ್ರಸ್ತುತ ಇದಾದ್ಮೇಲೆ ಸುಮ್ನೆ ಕನ್ಫ್ಯೂಷನ್ ಮಾಡಕ್ ಟ್ರೈ ಮಾಡಿದ್ರು ಏನು ಆಯುಷಾ ಅವರ ತಂದೆಯ ವಯಸ್ಸು ಹತ್ತು ವರ್ಷಗಳ ನಂತರ ಶಂಕರ್ ಅವರ ವಯಸ್ಸಿನ ಎರಡು ಪಟ್ಟು ಆದರೆ ಓಕೆ ಸೊ ಹತ್ತು ವರ್ಷದ ನಂತರ ಹತ್ತು ವರ್ಷಗಳ ನಂತರ ಏನಾಗುತ್ತೆ ಶಂಕರ್ನ ವಯಸ್ಸಿನ ಶಂಕರ್ನ ವಯಸ್ಸಿನ ಎರಡು ಪಟ್ಟು ಶಂಕರ್ನ ವಯಸ್ಸಿನ ಎರಡು ಪಟ್ಟು ವಯಸ್ಸು ಯಾರಿಗಾಗುತ್ತೆ ಆಯುಷ್ಯ ತಂದೆಗೆ ಅಂತ ಹೇಳಿದ್ರು ಸೊ ಅದು ಈಗ ಏನು ಯೂಸ್ ಇಲ್ಲ ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಶಂಕರ್ ಅವರ ಎಂಟನೇ ಜನ್ಮ ದಿನವನ್ನು ಎರಡು ವರ್ಷಗಳ ಹಿಂದೆ ಆಚರಿಸಿದ್ದಾರೆ ಅಂತ ಕೊಟ್ಟಿದ್ರು ಹಾಗಾದ್ರೆ ಶಂಕರ್ನ ಶಂಕರ್ನ ಪ್ರಸ್ತುತ ವಯಸ್ಸೇನು ಶಂಕರ ಪ್ರಸ್ತುತ ವಯಸ್ಸು ಶಂಕರ್ರ ಪ್ರಸ್ತುತ ವಯಸ್ಸು ಪ್ರಸ್ತುತ ವಯಸ್ಸು ಹತ್ತು ವರ್ಷ ಆಗತ್ತೆ ಓಕೆ ಸೊ ಶಂಕರ ಪ್ರಸ್ತುತ ವಯಸ್ಸ ಎಂಟನೇ ಜನ್ಮದಿನವನ್ನ ಎರಡು ಹಿಂದ್ ವರ್ಷ ಹಿಂದೆ ಆಚರಣೆ ಮಾಡಿದ್ರಂದ್ರೆ ಅವರ ಪ್ರಸ್ತುತ ವಯಸ್ಸು ಹತ್ತು ವರ್ಷ ಇಲ್ಲಿ ಒಂದ್ ಸ್ಟೇಟ್ಮೆಂಟ್ ಬರ್ಕೊಂಡ್ವಿ ಸೊ ಈಗ ಅದ್ರ ಹಿಂದಿನ ಸ್ಟೇಟ್ಮೆಂಟ್ ನೋಡಿ ಏನ್ ಹೇಳ್ತಿದ್ದಾರೆ ಆಯುಷಾ ಅವರ ತಂದೆಯ ವಯಸ್ಸು ಹತ್ತು ವರ್ಷಗಳ ನಂತರ ಶಂಕರ್ ಅವರ ತಂದೆಯ ವಯಸ್ಸಿನ ಎರಡು ಪಟ್ಟು ಆದರೆ ಓಕೆ ಸೊ ಗಳ ನಂತರ ಶಂಕರ್ನ ವಯಸ್ಸಿನ ಎರಡು ಪಟ್ಟು ವಯಸ್ಸು ಯಾರಿಗಾಗುತ್ತೆ ಆಯುಷಾ ಅವರ ತಂದೆಗಾಗುತ್ತೆ ಓಕೆ ಸೊ ಈಗ ಹತ್ತು ವರ್ಷದ ನಂತರ ಹತ್ತು ವರ್ಷದ ನಂತರ ಶಂಕರ್ ವಯಸ್ಸು ಎಷ್ಟಾಗತ್ತೆ ಹೇಳಿ ಹತ್ತು ವರ್ಷಗಳ ನಂತರ ಶಂಕರ ವಯಸ್ಸು ಎಷ್ಟಾಗತ್ತೆ ಇಪ್ಪತ್ತು ಓಕೆ ಸೊ ಹತ್ತು ವರ್ಷಗಳ ನಂತರ ಈಗ ಪ್ರಸ್ತುತ ಶಂಕರ ವಯಸ್ಸು ಹತ್ತು ವರ್ಷ ಆದರೆ ಹತ್ತು ವರ್ಷದ ನಂತರ ಶಂಕರ ವಯಸ್ಸು ಇಪ್ಪತ್ತಾಯ್ತು ಓಕೆ ಸೊ ಇದರ ಎರಡು ಪಟ್ಟು ಇದರ ಎರಡು ಪಟ್ಟು ವಯಸ್ಸು ಯಾರಿಗಾಗತ್ತೆ ಇದರ ಎರಡು ಪಟ್ಟು ವಯಸ್ಸು ಯಾರಿಗಾಗತ್ತೆ ಆಯುಷಾ ತಂದೆಗಾಗತ್ತೆ ಓಕೆ ಸೊ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಆಯುಷಾ ತಂದೆ ವಯಸ್ಸು ಐಷಾ ತಂದೆ ವಯಸ್ಸು ಓಕೆ ಸೊ ಅದೇನಾಯ್ತು ನಲ್ವತ್ತು ವರ್ಷ ಆಯ್ತು ಐಷಾ ತಂದೆ ವಯಸ್ಸು ಹತ್ತು ವರ್ಷಗಳ ನಂತರ ನಲ್ವತ್ತು ವರ್ಷ ಆಯ್ತು ಇಲ್ಲಿವರೆಗೂ ಎಲ್ಲರಿಗೂ ಇದಾಗಿದೆಯಾ ಅರ್ಥ ಆಗಿದೆಯಾ ಐಷಾರ ತಂದೆ ವಯಸ್ಸು ನಲ್ವತ್ತು ಯಾವ ರೀತಿ ಬಂತು ಯಾರಿಗಾರು ಕನ್ಫ್ಯೂಷನ್ ಇದ್ರೆ ರಿಪೀಟ್ ಅಂತ ಹಾಕಿ ಇಲ್ಲೇ ಹೇಳ್ಬಿಡ್ತೀನಿ ಈಗ ಈಗ ಎಷ್ಟು ವರ್ಷ ಶಂಕರ್ಗ ಹತ್ತು ವರ್ಷ ಯಾಕಂದ್ರೆ ಅವ್ರು ಎಂಟನೇ ಬರ್ಡೇನ ಎರಡು ವರ್ಷ ಹಿಂದೆ ಆಚರಣೆ ಮಾಡ್ಕೊಂಡಿದ್ರು ಓಕೆ ಸೊ ಅದಕ್ಕೆ ಅವ್ರಿಗೆ ಹತ್ತು ವರ್ಷ ಅಂತ ಹಾಕಿದ್ವಿ ಹತ್ತು ನಂತರ ಓಕೆ ಪ್ರೇಮಿ ಅವ್ರು ಮಾಡ್ತಾ ಇದೀನಿ ಸೊ ನೋಡಿ ಪ್ರೆಸೆಂಟ್ ಅವ್ರಿಗೆ ಎಷ್ಟ್ ವರ್ಷ ಶಂಕರ್ ಗೆ ಹತ್ತು ವರ್ಷ ಯಾಕಂದ್ರೆ ಎಂಟನೇ ಬರ್ಡೇನ ಅವ್ರು ಎರಡು ವರ್ಷ ಹಿಂದೆ ಮಾಡ್ಕೊಂಡಿದ್ರು ಸೊ ಅದಕ್ಕೆ ಅವ್ರಿಗೆ ಏನಾಗುತ್ತೆ ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳ ನಂತರ ಶಂಕರ್ ಅವ್ರ ಬಡ್ಡಿ ಶಂಕರ್ ಅವ್ರಿಗೆ ಇಪ್ಪತ್ತು ವರ್ಷ ಆಯ್ತು ಬಟ್ ಇಲ್ಲಿ ಹಿಂದಿನ ಸೆಂಟೆನ್ಸ್ ಅಲ್ಲಿ ಏನ್ ಹೇಳಿದರೆ ಆಯುಷಾ ಅವರ ತಂದೆಯ ವಯಸ್ಸು ಹತ್ತು ವರ್ಷಗಳ ನಂತರ ಶಂಕರ್ ಅವರ ವಯಸ್ಸಿನ ಎರಡು ಪಟ್ಟಾಗಿತ್ತು ಆಗಿತ್ತು ಸೊ ಹತ್ತು ವರ್ಷಗಳ ನಂತರ ಶಂಕರ್ ಅವ್ರ ವಯಸ್ಸು ಎಷ್ಟು ಇತ್ತು ಇಪ್ಪತ್ತು ವರ್ಷ ಆಯ್ತು ಸೊ ಅದರ ಎರಡು ಪಟ್ಟು ವಯಸ್ಸು ಯಾರಿಗಾಗತ್ತೆ ಆಯುಷ ತಂದೆಗಾಗತ್ತೆ ಸೊ ಹತ್ತು ವರ್ಷಗಳ ನಂತರ ಏನಾಗಿತ್ತು ಶಂಕರ್ ಅವರ ವಯಸ್ಸು ಇಪ್ಪತ್ತಾಗಿತ್ತರಿಂದ ಆಯುಷಾ ಅವರ ತಂದೆಯ ವಯಸ್ಸು ಎಷ್ಟಾಯ್ತು ನಲ್ವತ್ತು ವರ್ಷ ಆಯ್ತು ಓಕೆ ಸೊ ಹಾಗಾದ್ರೆ ಆಯುಷಾ ತಂದೆಯ ಪ್ರಸ್ತುತ ವಯಸ್ಸು ಎಷ್ಟು ಈಗ ಮತ್ತೆ ಹಿಂದ್ ಬರ್ಬೇಕು ಹತ್ತು ವರ್ಷಗಳ ನಂತರ ಆಯುಷಾ ತಂದೆಯ ವಯಸ್ಸು ನಲ್ವತ್ತು ವರ್ಷ ಆಗಿತ್ತು ಹತ್ತು ವರ್ಷಗಳ ನಂತರ ಈಗ ಪ್ರಸ್ತುತ ಪ್ರಸ್ತುತ ಆಯುಷಾ ತಂದೆಯ ಆಯುಷ ತಂದೆಯ ತಂದೆಯ ವಯಸ್ಸು ಎಷ್ಟು ಮೂವತ್ತು ಸೊ ಈಗ ಆಯುಷ್ಯ ತಂದೆಯ ವಯಸ್ಸು ಮೂವತ್ತು ಆದರೆ ಆಯುಷಾರ ವಯಸ್ಸು ಎಷ್ಟಾಗತ್ತೆ ಇಲ್ಲಿವರೆಗೆ ಬಂದ್ವಿ ಆಯುಷ ತಂದೆಗೆ ಮೂವತ್ತು ವರ್ಷ ಅಂತ ಗೊತ್ತಾಯ್ತು ಸೊ ಆಯುಷ ವಯಸ್ಸೇನು ತಂದೆಯ ವಯಸ್ಸಿನ ಒಂದನೇ ಆರನೇ ಭಾಗ ಓಕೆ ಸೊ ಒಂದನೇ ಆರನೇ ಭಾಗ ಅದಕ್ಕೆ ಏನ್ ಮಾಡ್ತೀನಿ ಮೂವತ್ತು ಡಿವೈಡೆಡ್ ಬೈ ಆರು ಮಾಡಿದ್ರೆ ಐದು ವರ್ಷ ಆಗತ್ತೆ ಆಯುಷಾ ವಯಸ್ಸು ಐದು ವರ್ಷ ಆಗತ್ತೆ ಸೊ ಅರ್ಥ ಆಯ್ತಾ ಸುಮ್ನೆ ಇದ್ರಲ್ಲಿ ಏನಿಲ್ಲ ಏನಿತ್ತು ಶಂಕರ್ ವಯಸ್ಸನ್ನ ಕಂಡು ಹಿಡಿಬೇಕಿತ್ತು ಶಂಕರ್ ವಯಸ್ಸು ಈಗಿನ ವಯಸ್ಸು ಹತ್ತು ಅಂತ ಸೊ ಅದನ್ನ ಡಬಲ್ ಮಾಡ್ಬೇಕು ಡಬಲ್ ಯಾಕೆ ಮಾಡ್ಬೇಕಂದ್ರೆ ಹತ್ತು ವರ್ಷಗಳ ನಂತರ ಅವರಿಬ್ರು ವಯಸ್ಸು ಏನಾಗುತ್ತೆ ಶಂಕರ್ಗಿದ್ದ ವಯಸ್ಸಿನ ಡಬಲ್ ಆಯುಷಾ ತಂದೆಗಿರುತ್ತೆ ಸೊ ಹತ್ತು ವರ್ಷಗಳ ನಂತರ ಅವ್ರಿಗೆ ನಲ್ವತ್ತು ವರ್ಷ ಆಗಿರೋದ್ರಿಂದ ಅವ್ರಿಗೆ ನಲ್ವತ್ತು ವರ್ಷ ಆಗಿರೋದ್ರಿಂದ ಅವರ ಹಿಂದಿನ ವಯಸ್ಸು ಎಷ್ಟು ಮೂವತ್ತು ಕರೆಕ್ಟ್ ಕೊಟ್ಟಿದ್ರೆ ಅಂತ ಅನ್ಸುತ್ತೆ ಮಾಲಾ ನೀವು ಓಕೆ ನಲ್ವತ್ತು ವರ್ಷ ಆಗಿತ್ತು ಸೊ ಈಗ ಅವ್ರಿಗೆ ಮೂವತ್ತು ವರ್ಷ ಅವ್ರಿಗೆ ಮೂವತ್ತು ವರ್ಷ ಆದ್ರೆ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ಆಯುಷ್ಯ ವಯಸ್ಸು ಎಷ್ಟಾಗುತ್ತೆ ಆಯುಷ್ಯ ವಯಸ್ಸು ಐದು ವರ್ಷ ಆಗತ್ತೆ ಸೊ ಇದ್ರಲ್ಲಿ ಪ್ರಾಬ್ಲಮ್ ಏನು ಟಫ್ ಇರಲಿಲ್ಲ ಬಟ್ ಏನು ಏನ್ ಕೊಟ್ಟಿದ್ರು ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸುಮ್ನೆ ಕನ್ಫ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಓಕೆ ಇದೊಂದು ಎರಡ್ ಮೂರ್ ಪ್ರಾಬ್ಲಮ್ ಇದೇ ತರ ಬರುತ್ತೆ ಇಲ್ಲ ಹುಡ್ಕಾಡಿ ಅದೇ ತರ ಪ್ರಾಬ್ಲಮ್ಸ್ನ ಮಾಡೋಣ ದಿನೇಶ್ ಈಸ್ ಎಂಗರ್ ಟು ರೋಷನ್ ಬೈ ನೈನ್ ಇಯರ್ಸ್ ಇಫ್ ದೇರ್ ಏಜಸ್ ಆರ್ ಇನ್ ರಿಸ್ಪೆಕ್ಟಿವ್ ರೇಷಿಯೋ ಫೋರ್ ರೇಷೋ ಫೈವ್ ದೆನ್ ಹೌ ಓಲ್ಡ್ ಈಸ್ ದಿನೇಶ್ ಅಂತ ಇವತ್ತು ಸ್ವಲ್ಪ ಚೇಂಜ್ ಪ್ರಾಬ್ಲಮ್ ಸ್ವಲ್ಪ ಟಫ್ ಪ್ರಾಬ್ಲಮ್ ದಿನೇಶ್ ರೋಷನ್ಗಿಂತ ಒಂಬತ್ತು ವರ್ಷ ಚಿಕ್ಕವನು ಓಕೆ ಸೊ ಅವರ ವಯಸ್ಸಿನ ಅನುಪಾತ ನಾಲ್ಕು ಅನುಪಾತ ಐದು ಇದ್ದರೆ ದಿನೇಶ್ ಅವರ ವಯಸ್ಸು ಎಷ್ಟು ಅಂತ ನೋಡಿ ಸ್ವಲ್ಪ ಟ್ರೈ ಮಾಡಿ ಸರಿಯಾಗ್ಲಿ ತಪ್ಪಾಗ್ಲಿ ನಡೀತೆ ಈಗ ಇಬ್ಬರಲ್ಲಿ ದೊಡ್ಡೋರ್ ಯಾರು ಇಬ್ಬರಲ್ಲಿ ದೊಡ್ಡೋರ್ ಯಾರು ದಿನೇಶ್ ದೊಡ್ಡವರ ಅಥವಾ ರೋಷನ್ ದೊಡ್ಡವರ ದಿನೇಶ್ ಅಂದ್ರೆ ಡಿ ಅಂತ ಮಾಡಿ ರೋಷನ್ ಅಂದ್ರೆ ಆರ್ ಅಂತ ಮಾಡಿ ಸೊ ಇದನ್ನ ಫಸ್ಟ್ ನೋಡಿ ದಿನೇಶ್ ಗಿಂತ ಆರು ವರ್ಷ ಚಿಕ್ಕವನು ದೊಡ್ಡವ್ರು ಯಾರು ದೊಡ್ಡವರು ದೊಡ್ಡವರು ರೋಷನ್ ಓಕೆ ದಿನೇಶ್ ಮತ್ತು ರೋಷನ್ ನೋಡಿ ದಿನೇಶ್ ರೋಷನ್ ಗಿಂತ ಆರು ವರ್ಷ ಚಿಕ್ಕವನ್ ಅಂದ್ರೆ ದಿನೇಶ್ ಚಿಕ್ಕವನ್ ರೋಷನ್ ಗಿಂತ ಒಂಬತ್ತು ವರ್ಷ ಚಿಕ್ಕವನ್ ಅಂದ್ರೆ ದಿನೇಶ್ ಚಿಕ್ಕವನ್ ಸೊ ಸೊ ಏನ್ ಮಾಡ್ತೀನಿ ಈಗ ರೋಷನ್ ವಯಸ್ಸನ್ನ ಎಕ್ಸ್ ಅಂತ ತಗೊಂತೀನಿ ರೋಷನ್ ವಯಸ್ಸನ್ನ ಎಕ್ಸ್ ಅಂತ ತಗೊಂಡ್ರೆ ದಿನೇಶ್ ವಯಸ್ಸು ಹೇಳಿ ದಿನೇಶ್ ವಯಸ್ಸನ್ನ ಏನಂತ ಬರಿಬೇಕು ರೋಷನ್ ವಯಸ್ಸನ್ನ ನಾನು ಎಕ್ಸ್ ಅಂತ ತಗೊಂಡೆ ದಿನೇಶ್ ವಯಸ್ಸನ್ನ ಎಕ್ಸ್ ಮೈನಸ್ ಒಂಬತ್ತು ಅಂತ ತಗೊಂಡೆ ಸೊ ಈಗ ಇದು ಆಯ್ತು ಸೊ ಇಲ್ಲಿ ರೋಶನ್ ವಯಸ್ಸನ್ನು ಹಾಕಿದ್ವಿ ದಿನೇಶ್ ವಯಸ್ಸನ್ನು ಹಾಕಿದ್ವಿ ಸೊ ಇದು ಯಾವ ಅನುಪಾತದಲ್ಲಿದೆ ಇದು ಅನುಪಾತ ಐದರಲ್ಲಿದೆ ಇದು ಏನಿದೆಯಲ್ಲ ನಾಲ್ಕು ಅನುಪಾತ ಐದರಲ್ಲಿದೆ ಸೊ ಅದನ್ನೇ ಬರೆಯೋಣ ದೊಡ್ಡವ್ರು ಯಾರು ಅಹ್ ಈಗ ನಾಲ್ಕು ಅನುಪಾತ ಐದು ಅಂತಂದ್ರೆ ಫಸ್ಟ್ ನಾನು ದಿನೇಶ್ ಅಂತ ಬರ್ತೀನಿ ದಿನೇಶು ಎಕ್ಸ್ ಮೈನಸ್ ನೈನ್ ಡಿವೈಡೆಡ್ ಬೈ ಎಕ್ಸ್ ಈಕ್ವೋ ಟು ಇನ್ನು ನಾಲ್ಕು ಅನುಪಾತ ಐದು ಯಾಕಂದ್ರೆ ಚಿಕ್ಕದ ಮೇಲೆ ಇತ್ತು ನಾಲ್ಕು ಅನುಪಾತ ಐದ್ ಚಿಕ್ಕದಿತ್ತು ಸೊ ಎಕ್ಸ್ ಮೈನಸ್ ನೈನ್ ಇಟ್ಟೆ ಸೊ ಅದ್ರ ಎದುರಿಗ ಬರ್ದೆ ಈಗ ಏನ್ ಮಾಡೋದು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡೋದು ಸೊ ಮಾಡಿ ಸಾಲ್ವ್ ಮಾಡಿ ಹೇಳಿ ಸಿ ಥರ್ಟಿ ಸಿಕ್ಸ್ ಸೊ ಇಲ್ಲಿ ನಾವು ಎಕ್ಸ್ ಇಟ್ಟಿದ್ವಿ ಈ ತರ ಇಟ್ಟಿದ್ವಿ ಮಾಡೋಣ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಐದು ಇಂಟು ಎಕ್ಸ್ ಮೈನಸ್ ನೈನ್ ಟು ನಾಲ್ಕು ಇಂಟು ಎಕ್ಸ್ ಸೊ ಇಲ್ಲಿ ಏನ್ ಮಾಡೋಣ ಈ ತರ ಇಡೋಣ ಸೊ ಇದು ಫೈವ್ ಎಕ್ಸ್ ಫೈವ್ ಇಂಟು ನೈನ್ ಒಂಬತ್ತೈದ್ಲಿ ನಲ್ವತ್ತೈದು ಇಕ್ಕೊ ಟು ಫೋರ್ ಎಕ್ಸ್ ಸೊ ಎಕ್ಸ್ ಈ ಕಡೆ ಹೋದ್ರೆ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಟು

ಹೌ ಈಗ ಇಲ್ಲಿ ನೋಡಿ ಅನುಪಾತ ನಾಲ್ಕು ಅನುಪಾತ ಐದು ಅಂತ ಇತ್ತು ನಾಲ್ಕು ಅನುಪಾತ ಐದು ಅಂತ ಇತ್ತು ಸೊ ನಾಲ್ಕು ಅನುಪಾತ ಅಂದ್ರೇನು ಇವರ ವಯಸ್ಸು ಯಾರ ವಯಸ್ಸು ನಾಲ್ಕು ಅನುಪಾತ ಐದಂದ್ರೆ ಈಗ ಈ ತರ ನಾಲ್ಕು ಅನುಪಾತ ಐದಂದ್ರೆ ಫೋರ್ ಬೈ ಫೈವ್ ಇದೆ ಇದನ್ನ ನಾವು ನಾವೇನಿ ಹೀಗಿಟ್ರು ಒಂದೇ ಈಗಿಟ್ರು ಒಂದೇ ಓಕೆ ವಯಸ್ಸಿನ ಒಂದು ಅನುಪಾತವನ್ನ ನಾವು ಈ ತರ ಇಟ್ಟಿದ್ದೀವಿ ಹೇಮಂತ್ ಡಿ ಟಿ ಸಿಕ್ಸ್ ಡಿ ನೋಡಿ ಈಗ ನಾಲ್ಕು ಅನುಪಾತ ಐದನ್ನ ನಾನು ಫೋರ್ ಬೈ ಫೈವ್ ಬರೆದಿದೆ ಅಂದ್ರೆ ಎರಡು ಒಂದೇ ಅದನ್ನ ಅನುಪಾತವನ್ನ ನಾವು ಈ ತರ ಇರ್ಬೋದು ಎರಡು ವಯಸ್ಸನ್ನ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾಲ್ಕು ಅನುಪಾತ ಇದೆ ಅಂತಂದ್ರೆ ಇದೇನು ದಿನೇಶ್ ಡಿವೈಡೆಡ್ ಬೈ ರೋಷನ್ ಅಂತ ಯಾಕಂದ್ರೆ ಚಿಕ್ಕ ಮೇಲೆ ಸಂಖ್ಯೆ ಚಿಕ್ಕದಿದೆ ಓಕೆ ಸೊ ಮೇಲೆ ಸಂಖ್ಯೆ ಚಿಕ್ಕದಿದೆ ಯಾರು ದಿನೇಶ್ ಮುಂದೆ ನಾವು ಇಟ್ಟಿದ್ದೇನು ರೋಷನ್ ಓಕೆ ಸೊ ದಿನೇಶ್ ವ್ಯಾರು ರೋಷನ್ ಅಂತ ಈ ರೀತಿಯಾಗಿ ಬಂದಿತ್ತು ಸೊ ನಾವು ರೋ ರೋಷನ್ ವಯಸ್ಸನ್ನ ಎಕ್ಸ್ ಅಂತ ತಗೊಂಡಿದ್ವಿ ದಿನೇಶ್ ವಯಸ್ಸು ಎಕ್ಸ್ ಮೈನಸ್ ನೈನ್ ಅಂತ ಇತ್ತು ಈಗ ಈಗ ನೋಡಿ ಇದು ಅವ್ರಿಗೆ ಬರೀ ಇದೇ ಹೇಳ್ಬೇಕಂತೆ ಓಕೆ ಸೊ ಬರೀ ರೇಷಿಯೋ ತರ ಇಡ್ತೀವಂತ ಸೊ ವಯಸ್ಸು ನಾಲ್ಕು ಅನುಪಾತ ಐದು ಇದೆ ನಾಲ್ಕು ಅನುಪಾತ ಐದು ಇದೆ ಅಂತಂದ್ರೆ ಇದ್ರಲ್ಲಿ ಚಿಕ್ಕವರು ಯಾರು ಚಿಕ್ಕೋನು ದಿನೇಶ್ ದೊಡ್ಡೋನು ರೋಷನ್ ಓಕೆ ಸೊ ಈ ತರ ಇತ್ತು ಸೊ ಈಗ ನಾನು ರೋಷನ್ ವಯಸ್ಸನ್ನ ಎಕ್ಸ್ ಅಂತ ತಗೊಂಡಿದೀನಿ ರೋಷನ್ ವಯಸ್ಸನ್ನ ಎಕ್ಸ್ ಅಂತ ತಗೊಂಡಿದ್ದೀನಿ ತಗೊಂಡಿದೀನಿ ರೋಷನ್ ಗಿಂತ ಒಂಬತ್ತು ವರ್ಷ ಚಿಕ್ಕವರು ಸೊ ಈ ತರ ಈಸಿಯಾಗಿ ಈಸಿಯಾಗಿ ಡೈರೆಕ್ಟ್ ಆಗಿ ಎದುರುಗು ಎದುರಿಗಿಡ್ಬೇಕು ಬಟ್ ಇದಕ್ ಬಹಳ ಪ್ರಾಕ್ಟೀಸ್ ಬೇಕಾಗುತ್ತೆ ಬಹಳ ಪ್ರಾಕ್ಟೀಸ್ ಬೇಕಾಗತ್ತೆ ಇವನ್ ನಾನು ಇದನ್ನ ಅಷ್ಟ್ ಫಾಸ್ಟ್ ಆಗಿ ಮಾಡಲ್ಲ ಯಾಕಂದ್ರೆ ನಾನು ಕ್ಲಿಯರ್ ಆಗಬೇಕು ಫಸ್ಟ್ ಓಕೆ ಸೊ ಕ್ಲಿಯರ್ ಆಗಿ ದರ್ಶನ್ ಅಂದ್ರೇನು ರೋಶನ್ ಅಂದ್ರೇನು ಅದನ್ನ ನಾವು ನೋಡ್ಬೇಕಾಗತ್ತೆ ಓಕೆ ಸೊ ಈಗ ಓಕೆ ಸೊ ಇದನ್ ಮಾಡಿ ಒಂದ್ ನಿಮಿಷ ನೋಡೋಣ ಅದೇ ತರ ಪ್ರಾಬ್ಲಮ್ಸ್ ಸಿಗುತ್ತಾ ಅಂತ ಓಕೆ ಇದನ್ನ ಮಾಡಿ ಸೊ ಆಲ್ಮೋಸ್ಟ್ ಸೇಮ್ ಇದೆ ಸಚಿನ್ ಈಸ್ ಯಂಗರ್ ದೆನ್ ರಾಹುಲ್ ಬೈ ಸೆವೆನ್ ಇಯರ್ಸ್ ಇಫ್ ದೇರ್ ರೆಸ್ಪೆಕ್ಟಿವ್ ರೇಷಿಯೋ ಈಸ್ ಸೊ ಈಗ ಡೈರೆಕ್ಟ್ ಆಗಿ ಈ ತರ ಬರೋ ಟ್ರೈ ಮಾಡಿ ಬೇಡ ಈಗ ಬೇಡ ಸುಮ್ನೆ ಡೈರೆಕ್ಟ್ ಬೇಡ ಅರ್ಥ ಮಾಡ್ಕೊಂಡ್ ಮಾಡಿ ಸೊ ಒಂದೆರಡು ಪ್ರಾಬ್ಲಮ್ ಡೈರೆಕ್ಟ್ ಮಾಡಿ ಹೀರೋ ಆಗೋದ್ ಬೇಡ ಕಾನ್ಸೆಪ್ಟ್ ಕ್ಲಿಯರ್ ಇರಲಿ ಸೊ ಅದೇ ತರ ಪ್ರಾಬ್ಲಮ್ ಇದೆ ಯಾರ್ ಬೇಗನೆ ಮಾಡ್ತಾರೆ ನೋಡೋಣ ಪ್ರಸ್ತುತ ಅರುಣ್ ಮತ್ತು ದೀಪಕ್ ನಡುವಿನ ಅನುಪಾತ ನಾಲ್ಕು ಅನುಪಾತ ಇದು ಇದೆ ಆರು ವರ್ಷಗಳ ನಂತರ ಅರುಣ್ ವಯಸ್ಸು ಇಪ್ಪತ್ತಾರು ವರ್ಷಗಳು ಏ ಇಲ್ಲ ಇಲ್ಲ ಸಾರಿ ಇನ್ನೊಂದು ಪ್ರಾಬ್ಲಮ್ ಇಲ್ಲ ಓಕೆ ಇದು 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 ಈ ಪ್ರಾಬ್ಲಮ್ ಅನ್ನು ಮಾಡಿ ಸಾರಿ ನಾನೇ ಕೊಟ್ಟಿದೆ ಸಚಿನ್ ಈಸ್ ಎಂಗರ್ ದೆನ್ ರಾಹುಲ್ ಬೈ ಸೆವೆನ್ ಇಯರ್ಸ್ ಸಚಿನ್ ಈಸ್ ಎಂಗರ್ ದೆನ್ ರಾಹುಲ್ ಬೈ ಸೆವೆನ್ ಇಯರ್ಸ್

ನಿಂಗಪ್ಪ ಅವ್ರೆ ಮತ್ತೆ ಮಾಳೆಪ್ಪ ಅವ್ರೆ ಸೊ ಫಸ್ಟ್ ಟೈಮ್ ಅ ನೀವು ಬಂದಿದ್ದು ಕ್ಲಾಸ್ಗೆ ಸೊ ಇನ್ ಕೇಸ್ ಫಸ್ಟ್ ಟೈಮ್ ಬಂದಿದ್ರೆ ಇದು ನಮ್ದು ಹದಿನೇಳನೇ ಕ್ಲಾಸು ಸೊ ನಾವು ಡೈಲಿ ಮಾಡ್ತಾ ಇದ್ದೀವಿ ಸಂಡೇ ಬಂದ್ಬಿಟ್ಟು ಓಕೆ ಸೊ ಅದಕ್ಕೆ ಮಾಡಬೇಕು ನೀವು ಇನ್ ಕೇಸ್ ಈ ಪ್ರಾಬ್ಲಮ್ ಸ್ಟಾಫ್ ಅನ್ಸಿದ್ರೆ ಹಿಂದಿನ ಎಲ್ಲಾ ಕ್ಲಾಸಸ್ ಅನ್ನ ನೋಡಿ ನನ್ನ ಹೋಗಿ ಓಕೆ ಎ ಥರ್ಟಿ ಒನ್ ಪಾಯಿಂಟ್ ಫೈ ಅಂತ ಸುತ್ತೀರ್ತಾ ಇರ್ತಿದಾರೆ ಉಮಾ ಅವರು ಟ್ವೆಂಟಿ ಫೋರ್ ಅಂತ ಹೇಳ್ತಿದ್ದಾರೆ ತ್ರಿವೇಣಿ ಅವರು ಏ ಅಂತ ಹೇಳ್ತಿದಾರೆ ಸೊ ಎರಡರಲ್ಲೇ ಬರ್ತಾ ಇದೆ ರಾಹುಲ್ ಅವರು ಎ ಶ್ವೇತಾ ಎ ಸುತ್ತೀರ್ತಿ ನೀವು ಮೆಕ್ಯಾನಿಕಲ್ ಇಂಜಿನಿಯರ

ಸರ್ ಬಿ ಓಕೆ ಓಕೆ ಸೊ ಎ ಬಿ ಎಲ್ಲಿ ಇದೆ ಏನಿದೆ ಅಂತ ಗೊತ್ತಿಲ್ಲ ನೋಡ್ತಾ ಹೋಗೋಣ ಸೊ ಸಚಿನ್ ಈಸ್ ಎಂಗರ್ ದೆನ್ ರಾಹುಲ್ ಪ್ರಸ್ತುತ ಅರುಣ್ ಮತ್ತು ದೀಪಕ್ ಮೈ ಗಾಡ್ ಪ್ರಾಬ್ಲಮ್ ತಪ್ಪಿಕೊಟ್ಟಿದ್ದೀನಿ ನಾನು ಇಂಗ್ಲಿಷ್ ಅಲ್ಲಿ ಬಿಡಿ ಇಂಗ್ಲಿಷ್ ಅಲ್ಲಿ ಬಿಡಿ ಇಂಗ್ಲಿಷ್ ಇಂಗ್ಲಿಷ್ ಆಗಿದ್ದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿಲ್ಲ ಹದಿನೆಂಟನೇ ಕ್ವಶನ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿಲ್ಲ ಚೇಂಜ್ ಇದೆ ಸಾರಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಚೇಂಜ್ ಇದೆ ಸೊ ಇಂಗ್ಲಿಶದು ಪ್ರಾಬ್ಲಮ್ ನಾನು ಏನೋ ಆಗಿತ್ತು ಸ್ವಲ್ಪ ಲೇಟ್ ಆಗಿ ಸ್ಲೈಡ್ಸ್ ಮಾಡಿದೆ ಸೊ ಪ್ರಾಬ್ಲಮ್ ಸೇಮ್ ಇತ್ತು ಓಕೆ ಸೊ ಪ್ರಾಬ್ಲಮ್ ಸೇಮ್ ಇತ್ತು ಅದನ್ನ ಯಾವ ತರ ಮಾಡೋಣ ಸಚಿನ್ ಈಸ್ ಯಂಗರ್ ದೆನ್ ರಾಹುಲ್ ಬೈ ಸೆವೆನ್ ಇಯರ್ಸ್ ಅಂತ ಓಕೆ ಸೊ ಮಾಡೋಣ ನಾಳೆ ಮಾಡೋಣ ಇದನ್ನ ನಾಳೆ ಮಾಡೋಣ ಯಾಕಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅದು ಮಾಡಿಲ್ಲ ಸೊ ಅದಕ್ಕೆ ಏನ್ ಮಾಡೋಣ ಈಗ ಈ ಪ್ರಾಬ್ಲಮ್ನ ಮಾಡಿ ಈ ಪ್ರಾಬ್ಲಮ್ ಮಾಡಿ ಅದನ್ನು ನಾಳೆ ಮಾಡಿಸ್ತೀನಿ ಡೋಂಟ್ ವರಿ ಓಕೆ ಸೊ ಐಟ್ ಪ್ರೆಸೆಂಟ್ ದ ರೇಷಿಯೋ ಆಫ್ ಏಜಸ್ ಆಫ್ ದೀಪಕ್ ಈಸ್ ಅರುಣ್ ಅಂಡ್ ದೀಪಕ್ ಈಸ್ ಫೋರ್ ಅಂಡ್ ತ್ರೀ

ಏಟಿಂತ ಟ್ರಾನ್ಸ್ಲೇಟ್ ಮಾಡಿರ್ತೀನಿ ಅದು ಯಾಕೋ ಮಿಸ್ಟೇಕ್ ಆಯ್ತು ಆ ತರ ಯೂಜಲಿ ಆಗಲ್ಲ ಬಟ್ ಯಾಕಾಯ್ತೋ ಗೊತ್ತಿಲ್ಲ ನೋಡಿ ಐಟ್ ಪ್ರೆಸೆಂಟ್ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಅರುಣ್ ಅಂಡ್ ದೀಪಕ್ ಈಸ್ ನಾಲ್ಕು ಅಂಡ್ ಮೂರಂತೆ ಆರು ವರ್ಷಗಳ ನಂತರ ಅರುಣ್ ಅವರ ವಯಸ್ಸು ಇಪ್ಪತ್ತಾರು ವರ್ಷ ಪ್ರಸ್ತುತ ದೀಪಕ್ ಅವರ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ತಿಂಕ್ ಮಾಡಿ ಟೈಮ್ ಕೊಡ್ಲಾ ಓಕೆ ಬಿ ಹದಿನೈದು ಓಕೆ ಬರ್ತಾ ಇದೆ ಬರ್ತಾ ಇದೆ ಬಿ ಸೊ ಇನ್ ಥರ್ಟಿ ಸೆಕೆಂಡ್ಸ್ ಸಾಲ್ವ್ ಮಾಡಿ ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ ನೋಡಿ ಏನು ಅರುಣ್ ಮತ್ತೆ ದೀಪಕ್ ಅಂತ ಅರುಣ್ ಮತ್ತೆ ದೀಪಕ್ ಅಂತ ಅವರ ವಯಸ್ಸಿನ ಅನುಪಾತ ಎಷ್ಟು ನಾಲ್ಕು ಅನುಪಾತ ಮೂರು ಯಾವಾಗ ಪ್ರಸ್ತುತ ಓಕೆ ಸೊ ಪ್ರಸ್ತುತ ಅವರ ವಯಸ್ಸಿನ ಅನುಪಾತ ಇಷ್ಟಿತ್ತು ಸೊ ಅದನ್ನ ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಸೊ ಆರು ವರ್ಷಗಳ ನಂತರ ಏನಾಗುತ್ತೆ ಅರುಣ್ ವಯಸ್ಸನ್ನ ನಾವು ಫೋರ್ ಎಕ್ಸ್ ಸೊ ಇದನ್ನ ಫೋರ್ ಎಕ್ಸ್ ಅಂತ ತಗೊಳ್ಳೋಣ ಇದನ್ನ ತ್ರೀ ಎಕ್ಸ್ ಅಂತ ತಗೊಳ್ಳೋಣ ಸೊ ಪ್ರಾಬ್ಲಿಮ್ ನಿಮ್ಗೆ ಏನ್ ಡೌಟ್ ಬರ್ತಾ ಇದೆ ನೋಡಿ ಅರುಣ್ ಮತ್ತು ದೀಪಕ್ ಅವರ ವಯಸ್ಸಿನ ಅನುಪಾತ ನಾಲ್ಕು ಮೂರ್ ಆಗಿತ್ತು ಸೊ ನಾನು ಇದನ್ನ ಫೋರ್ ಎಕ್ಸ್ ಮತ್ತು ತ್ರೀ ಎಕ್ಸ್ ಅಂತ ತಗೊಂಡಿದ್ದೀನಿ ಸೊ ನಾ ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಅರುಣ್ ವಯಸ್ಸು ಎಷ್ಟಾಗತ್ತೆ ಫೋರ್ ಗೆ ಆರನ್ನ ಸೇರಿಸ್ಬೇಕು ಆ ದೀಪಕ್ ವಯಸ್ಸು ಎಷ್ಟಾಗತ್ತೆ ದೀಪಕ್ಕೆ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಸೇರಿಸ್ಬೇಕಾಗತ್ತೆ ಸೊ ಇದು ಅರ್ಥ ಆಯ್ತಾ ಆರು ವರ್ಷಗಳ ನಂತರ ಇಲ್ಲಿವರೆಗೂ ಅರ್ಥ ಆಗಿದೆಯಾ ಓಕೆ ಸೊ ಇಷ್ಟು ಆರು ವರ್ಷಗಳ ನಂತರ ಈಗ ಏನ್ ಹೇಳಿದರೆ ಆರು ವರ್ಷಗಳ ನಂತರ ಅರುಣ್ ವಯಸ್ಸು ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಸೊ ನಾನೇನ್ ಮಾಡ್ತೀನಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನ ಸೊ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನ ಅಂದ್ರೆ ಇಪ್ಪತ್ತಾರು ಅಂತ ತಗೊಂಡೆ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನ ಇಪ್ಪತ್ತಾರು ಅಂತ ತಗೊಂಡೆ ಇಪ್ಪತ್ತಾರು ಯಾಕೆ ತಗೊಂಡೆ ಅಂದ್ರೆ ಅರುಣ್ ವಯಸ್ಸು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಆಗಿರುತ್ತೆ ಸೊ ಅದಕ್ಕೆ ಫೋರ್ ಎಕ್ಸ್ ಟು ಟ್ವೆಂಟಿ ಸಿಕ್ಸ್ ಮೈನಸ್ ಸಿಕ್ಸ್ ಅಂದ್ರೆ ಫೋರ್ ಎಕ್ಸ್ ಇಕ್ ಟು ಇಪ್ಪತ್ತು ವರ್ಷ ಸೊ ಎಕ್ಸ್ ಟು ಏನಾಯ್ತು ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಸೊ ಎಕ್ಸ್ ಅಂದ್ರೆ ಏನಾಗುತ್ತೆ ಐದಾಗತ್ತೆ ಓಕೆ ಸೊ ಎಕ್ಸ್ ಇಕ್ಕೊಟ್ಟು ಐದಾದಾಗ ದೀಪಕ್ ಅವರ ಪ್ರಸ್ತುತ ವಯಸ್ಸು ಎಷ್ಟಂತ ಕೇಳಿದ್ರು ದೀಪಕ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ತ್ರೀ ಎಕ್ಸ್ ಸೊ ಅದಕ್ಕೆ ದೀಪಕ್ ಅವರ ತ್ರೀ ಎಕ್ಸ್ ಅಂದ್ರೆ ಏನಾಯ್ತು ತ್ರೀ ಇಂಟು ಫೈವ್ ದಟ್ ಈಸ್ ಫಿಫ್ಟೀನ್ ದೀಪಕ್ ಅವ್ರ ಆಗುತ್ತೆ ಓಕೆ ಸೊ ಇದನ್ನ ಏನಾದ್ರು ರಿಪೀಟ್ ಮಾಡಬೇಕಾ ಮಾಡ್ಬೇಕಾ ರಿಪೀಟ್ ಬೇಕಾ ಬೇಡವಲ್ಲ ಓಕೆ ಸೊ ನೋ ಓಕೆ ಸೊ ನೆಕ್ಸ್ಟ್ ಇದೊಂದು ಮಾಡಿ ಇದು ಇಲ್ಲ ಟ್ರಾನ್ಸ್ಲೇಟ್ ಆಗಿತ್ತು ಸೊ ನೆಕ್ಸ್ಟ್ ಇದನ್ನ ಮಾಡಿ ಅವ್ರು ಏನೋ ಕ್ವಶನ್ ಕೇಳಿದ್ರು ಒಂದ್ ನಿಮಿಷ ಸರ್ ದೀಪಕ್ ಏಜ್ಗೆ ಪ್ಲಸ್ ಸಿಕ್ಸ್ ಯಾಕೆ ಮಾಡಿದ್ರಿ ನೋಡಿ ಏನ್ ಹೇಳ್ತಿದ್ದಾರೆ ಅವರು ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ದೀಪಕ್ ಏಜ್ಗೆ ಸಿಕ್ಸ್ ದೀಪಕ್ ಮಹೇಶ್ಗೆ ಮಾಡೋದು ಬೇಕಾಗಿಲ್ಲ ದೀಪಕ್ ಹೆಜ್ಗೆ ಸಿಕ್ಸ್ ಈಗ ಮಾಡೋದು ಬೇಕಾಗಿಲ್ಲ ಬಟ್ ನಾವ್ ಏನ್ ಮಾಡ್ತಾ ಇದ್ವಿ ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಏನ್ ಅಂತ ಬರ್ದಾಗ ಇಲ್ಲಿ ಯಾವ ತರ ನಾನು ಅರುಣ್ ಅಂತ ಬರ್ದಲ್ಲ ಅಲ್ಲಿನೂ ದೀಪಕ್ ತು ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಅಂತ ಆಗುತ್ತೆ ಅಂತ ಬರ್ದೆ ಸೊ ನಾವು ಬರೆಯೋದು ಸುಮ್ ಜಸ್ಟ್ ಫಾರ್ಮಾಲಿಟಿಗ್ ಬರ್ದೆ ಮುಂದೆ ಏನ್ ಮಾಡಿದ್ವಿ ಸಡನ್ ಆಗಿ ಈಗ ಆಲ್ರೆಡಿ ಆರು ವರ್ಷಗಳ ನಂತರ ಅರುಣ್ ವಯಸ್ಸು ಇಪ್ಪತ್ತಾರು ಅಂತ ಕೊಟ್ಟಿದ್ರು ಓಕೆ ಸೊ ಆರು ವರ್ಷಗಳ ನಂತರ ಇಪ್ಪತ್ತಾರು ಆಗಿದ್ರೆ ಅರುಣ್ ಅವರ ವಯಸ್ಸು ಇಪ್ಪತ್ತಾರು ಆಗಿದ್ರೆ ದೀಪಕ್ ವಯಸ್ಸು ಆರು ವರ್ಷಗಳ ನಂತರ ಎಷ್ಟು ಅಂತ ಇತ್ತು ಬಟ್ ನಮಗ್ ಬೇಕಾಗಿದ್ದು ದೀಪಕ್ ಅವರ ಪ್ರಸ್ತುತ ವಯಸ್ಸು ಓಕೆ ಈಗ ನೆಕ್ಸ್ಟ್ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಎಚ್ ರಾಜೇಶ್ವರಿ ವೆಲ್ಕಮ್ ಪುಟ್ಟಣ್ಣ ವಿದ್ಯಾ ಅವರು ಸರ್ ಫೋರ್ ಇಂಟು ಫೈವ್ ಫೈ ಕೊಟ್ಟು ಟ್ವೆಂಟಿ ಆಗುತ್ತೆ ಸಿಕ್ಸ್ ಆ್ಯಡ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸೊ ಹಿಂದಿನ ಪ್ರಾಬ್ಲಮ್ ಹೇಳ್ತಿದಿರಾ ಫೋರ್ ಇಂಟು ಫೈವ್ ನೋಡಿ ದೀಪಕ್ ಏಜ್ ಏನಾಗುತ್ತೆ ದೀಪಕ್ ಏಜು ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಮೂರ್ಲೆ ಹದಿನೈದು ಪ್ಲಸ್ ಆರು ಅಂತಂದ್ರೆ ಆಗುತ್ತೆ ಆರು ವರ್ಷಗಳ ನಂತರ ಈಗ ಅವ್ರು ಹದಿನೈದು ಆಗೋದು ಇಪ್ಪತ್ತೊಂದು ಆರು ವರ್ಷಗಳ ನಂತರ ಬಟ್ ಈ ಕೇಳಿದೇನು ಪ್ರಸ್ತುತ ವಯಸ್ಸು ಪ್ರೆಸೆಂಟ್ ನ ಕೇಳಿದ್ರು ಇದನ್ನ ಮಾಡಿ ವರ್ಷಗಳ ನಂತರ ಸ್ವಲ್ಪ ಇದೆ ನಾವೊಂದು ಪ್ರಾಬ್ಲಮ್ ಮಾಡಿದ್ವಲ್ಲ ಹಿಂದೆ ಎಷ್ಟು ವಯಸ್ಸಿತ್ತು ಮುಂದೆ ಎಷ್ಟು ವಯಸ್ಸಿತ್ತು ಸೊ ಆತರ ಮಾಡಿದ್ದು ಸ್ವಲ್ಪ ಲೆಂದಿ ಇದೆ ಪ್ರಾಬ್ಲಮ್ ಬಟ್ ಟಫ್ ಇಲ್ಲ ಹತ್ತು ವರ್ಷಗಳ ಹಿಂದೆ ಟೆನ್ ಇಯರ್ಸ್ ಅಗೋ ದ ಏಜ್ ಆಫ್ ಫಾದರ್ ವಾಸ್ ಪ್ರೈಸ್ ಆಫ್ ಹಿಸ್ ಸನ್ ಸೊ ನಿಮಿಷ ಟ್ರೈ ಮಾಡಿ ಆರು ನೋಡೋಣ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಹಳ ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಈ ತರ ಪ್ರಾಬ್ಲಮ್ಸ್ ನಾವು ಮಾಡಿದ್ರೆ ನಮ್ಗೆ ಯಾವುದು ಡೌಟ್ ಉಳಿಯಲ್ಲ ಹತ್ತು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರು ಪಟ್ಟು ಆದ್ದರಿಂದ ಹತ್ತು ವರ್ಷಗಳ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಅಂದ್ರೆ ಇಂದಿನಿಂದ ಆದ್ದರಿಂದ ಈಗಿನಿಂದ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಹತ್ತು ಪತ್ತು ಹೆಚ್ಚಾಗತ್ತೆ ಸೊ ಹಾಗಾದ್ರೆ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಸೊ ಇನ್ನೊಂದು ಸ್ವಲ್ಪ ಏನಾದ್ರು ಟ್ರೈ ಮಾಡಿ ನೋಡಿ ಇದನ್ನ ಯಾವ ತರ ಮಾಡಿ ಅಂತಂದ್ರೆ ಓಕೆ ಸೊ ಹತ್ತು ವರ್ಷಗಳ ಹಿಂದೆ ತಂದೆ ಮತ್ತು ಮಗನ ವಯಸ್ಸು ಒನ್ ಇಷ್ಟು ತ್ರೀ ಇತ್ತು ಹತ್ತು ವರ್ಷಗಳ ಆದ್ರಿಂದ ಹತ್ತು ವರ್ಷಗಳ ನಂತರ ಅಂತ ತಗೊಳ್ಳಿ ಹತ್ತು ವರ್ಷಗಳ ನಂತರ ಅಂದ್ರೆ ಈಗಿನಿಂದ ಹತ್ತು ವರ್ಷ ಟೆನ್ ಇಯರ್ಸ್ ಸೆನ್ಸ್ ಓಕೆ ಸೊ ಯಾರ್ಯಾರು ಸ್ವಲ್ಪ ಕನ್ನಡ ಮೀಡಿಯಂ ಅಲ್ಲಿ ಇದ್ದಿರಲ್ಲ ನಾಳೆಯಿಂದ ಏನ್ ಮಾಡಿ ಸ್ವಲ್ಪ ಇಂಗ್ಲಿಷ್ ಕ್ವಶನ್ ಅರ್ಥ ಮಾಡೋಕೆ ಟ್ರೈ ಮಾಡಿ ನಾವು ಎಷ್ಟೇ ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರು ಸ್ವಲ್ಪ ಕನ್ಫ್ಯೂಷನ್ ಇರೋ ಚಾನ್ಸಸ್ ಇರುತ್ತೆ ನಾನ್ ಟ್ರೈ ಮಾಡೀನೂ ಕೂಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀನಿ ಕೆ ಪಿ ಎಸ್ ಸಿಲಿ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಹಾಕಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಬಿಡ್ತಾರೆ ಅಲ್ಲಿ ಸ್ವಲ್ಪ ಅರ್ಥ ಬದಲಾಗುವಂತಹ ಚಾನ್ಸಸ್ ಇರುತ್ತೆ ಮಲವ್ರೆ ನೋ ಐಡಿಯಾ ವೆರಿ ಗುಡ್ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿದ ತಕ್ಷಣ ನಿಮ್ಗೆ ಆನ್ಸರ್ ಬರುತ್ತೆ ನೋಡಿ ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಏನಂದ್ರೆ ಹತ್ತು ವರ್ಷಗಳ ಹಿಂದೆ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕ್ ಓಕೆ ಸೊ ಹತ್ತು ವರ್ಷಗಳ ಹಿಂದೆ ಏ ಬರ್ತಾ ಇದೆಯಾ ಎಲ್ರದು ಹತ್ತು ವರ್ಷಗಳ ನಂತರ ಸೊ ಏ ಬರ್ತಾ ಇದೆ ಗುರುಸ್ವಾಮಿ ಅವ್ರದ್ದು ನಾಗೋರ್ದು ಅವ್ರ ಲಾಲ್ ಸಾಬ್ ಅವ್ರದು ಅವ್ರ್ ಮಾಡ್ಲಿಲ್ಲ ಒಂದ್ ಇಬ್ರು ಮೂರ್ ಜನ ಮೋಸ್ಟ್ಲಿ ಹೋಗಿದ್ರೆ ಅನ್ಸುತ್ತೆ ಕ್ಲಾಸ್ ಬಿಟ್ಟು ಓಕೆ ಸೊ ಯಾಕಂದ್ರೆ ಹನ್ನೊಂದು ಗಂಟೆ ಆಗಕ್ ಬಂತು ಸೊ ನೋಡಿ ಈಗ ಏನ್ ಮಾಡೋಣ ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಏನಾಗಿತ್ತು ಹತ್ತು ವರ್ಷಗಳ ಹಿಂದೆ ಇಲ್ಲಿ ಫಾದರ್ ಅಂತ ಬರ್ತೀನಿ ಇಲ್ಲೇ ಸನ್ ಅಂತ ಬರ್ತೀನಿ ಓಕೆ ಸೊ ತಂದೆ ಮತ್ತು ವಯಸ್ಸು ಮಗನ ವಯಸ್ಸು ತಂದೆಗೆ ಮಗನಿಗೆ ಎಕ್ಸ್ ವಯಸ್ಸಾದ್ರೆ ತಂದೆಗೇನಾಗಿತ್ತು ತ್ರೀ ಎಕ್ಸ್ ಆಗಿತ್ತು ಅಥವಾ ಏನ್ ಮಾಡೋಣ ಬರೀ ರೇಷೋ ಇಡೋಣ ಸೊ ತಂದೆಗೇನು ಮಗನಿಗೇನಂತ ಇಲ್ಲಿ ಮೂರು ಅನುಪಾತ ಒಂದು ಇತ್ತು ವಯಸ್ಸು ಅರ್ಥ ಇಷ್ಟು ಹತ್ತು ವರ್ಷಗಳ ಹಿಂದೆ ಈಗ ಈಗ ಏನ್ ಮಾಡ್ತಾ ಇದ್ರೆ ಈಗ ಪ್ರಸ್ತುತ ವಯಸ್ಸು ದಾಟಿ ವರ್ಷಗಳ ನಂತರ ವರ್ಷಗಳ ನಂತರ ಏನಾಯ್ತು ತಂದೆಯ ವಯಸ್ಸು ತ್ರೀ ಎಕ್ಸ್ ಪ್ಲಸ್ ಮತ್ತೆ ಮಗನ ವಯಸ್ಸು ಎಕ್ಸ್ ಪ್ಲಸ್ ಸೊ ಈಗಲಿ ನಾನು ಎಷ್ಟು ಆ್ಯಡ್ ಮಾಡ್ಬೇಕು ಎಷ್ಟನ್ನ ಕುಡಿಸ್ಬೇಕು ಟೆನ್ ನೋಡಿ ಟೆನ್ ರಾಹುಲ್ ಟ್ವೆಂಟಿ ನೋಡಿ ಹತ್ತು ವರ್ಷದ ಹಿಂದೆ ಇತ್ತು ಇದು ತ್ರೀ ಎಕ್ಸ್ ಎಕ್ಸ್ ಹತ್ತು ವರ್ಷದ ಹಿಂದೆ ಇತ್ತು ಹತ್ತು ವರ್ಷ ನಂತರ ಹತ್ತು ವರ್ಷದ ಹಿಂದೆ ಹಿಂದೆ ಹತ್ತು ವರ್ಷದ ಹಿಂದೆ ತ್ರೀ ಎಕ್ಸ್ ಎಕ್ಸ್ ಇತ್ತು ಹತ್ತು ವರ್ಷಗಳ ನಂತರ ಅಂತಂದ್ರೆ ಇಪ್ಪತ್ತು ಸೇರಿಸ್ಬೇಕಾಗತ್ತೆ ಇಲ್ಲಿ ಇಪ್ಪತ್ತು ಇಲ್ಲಿ ಇಪ್ಪತ್ತು ಸೇರಿಸ್ಬೇಕಾಗತ್ತೆ ಓಕೆ ಸೊ ಅದೇ ಅದನ್ನೇ ಟೆಸ್ಟ್ ಮಾಡೋದಕ್ಕೆ ನಾವು ಇದನ್ನ ಕೊಟ್ಟಿದ್ವಿ ಓಕೆ ಸೊ ಹತ್ತು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ಅಂತ ಹತ್ತು ವರ್ಷದ ಹಿಂದೆ ತ್ರೀ ಎಕ್ಸ್ ಎಕ್ಸ್ ಇತ್ತು ಹತ್ತು ವರ್ಷಗಳ ನಂತರ ಏನಾಗುತ್ತಿದ್ದು ತ್ರೀ ಟು ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಮತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಆಗಿತ್ತು ಸೊ ಇಲ್ಲಿ ಮಗನ ವಯಸ್ಸಿನ ಎರಡು ಪಟ್ಟು ಆಗಿತ್ತು ಹತ್ತು ವರ್ಷಗಳ ನಂತರ ಮಗನ ವಯಸ್ಸಿನ ಎರಡು ಪಟ್ಟು ಆಗಿತ್ತು ಸೊ ಅಂದ್ರೆ ಏನು ಈ ತರ ಬರ್ಕೋಬಹುದಾ ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಈಸ್ ಇಕ್ವೋ ಟು ಟೂ ಇಂಟು ಎಕ್ಸ್ ಪ್ಲಸ್ ಟ್ವೆಂಟಿ ಈ ತರ ಬರ್ಕೋಬಹುದ ನೋಡಿ ಈಗ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನಿಗಿಂತ ಎರಡು ಪಟ್ಟು ಹೆಚ್ಚಲ್ಲ ಎರಡು ಎರಡು ಪಟ್ಟು ಆಗಿರುತ್ತದೆ ಎರಡು ಪಟ್ಟು ಆಗಿರುತ್ತದೆ ಆದ್ದರಿಂದ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ ಏನು ಅಂತ ಕೇಳಿದರೆ ಓಕೆ ಸೊ ಅದಕ್ಕೆ ಏನೀಗ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಈಸ್ ಇಕ್ವೋ ಟು ಟ್ವೈಸ್ ದ ಏಜ್ ಆಫ್ ಎಕ್ಸ್ ಪ್ಲಸ್ ಟ್ವೆಂಟಿ ಇಪ್ಪತ್ತು ವರ್ಷಗಳ ನಂತರ ಅವರ ವಯಸ್ಸು ಯಾರ ವಯಸ್ಸು ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಎರಡು ಪಟ್ಟು ಜಾಸ್ತಿ ಯಾವಾಗ ಇಪ್ಪತ್ತು ವರ್ಷ ಸಾರಿ ಹತ್ತು ವರ್ಷದ ನಂತರ ಸೊ ಹತ್ತು ವರ್ಷದ ನಂತರ ಅಂದ್ರೆ ಇಪ್ಪತ್ ಮಾಡ್ಬೇಕಿತ್ತು ಸೊ ಇದನ್ನ ಸಾಲ್ವ್ ಮಾಡಿ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಈಸ್ ಇಕ್ವೋ ಟು ಟೂ ಎಕ್ಸ್ ಪ್ಲಸ್ ಫಾರ್ಟಿ ಸೊ ಈಗ ಇದನ್ನ ಈ ಕಡೆ ತಗೊಂಡ್ರೆ ತ್ರೀ ಎಕ್ಸ್ ಮೈನಸ್ ಟೂ ಎಕ್ಸ್ ಇಕ್ಕೋ ಟು ಫಾರ್ಟಿ ಮೈನಸ್ ಟ್ವೆಂಟಿ ಸೊ ಅದಕ್ಕೆ ಎಕ್ಸ್ ಇಕ್ಕೋಟು ಏನಾಗುತ್ತೆ ಇಪ್ಪತ್ತಾಗುತ್ತೆ ಎಕ್ಸ್ ಎಕ್ಸ್ ಟು ಇಪ್ಪತ್ತು ಅಂದ್ರೆ ಏನು ಎಕ್ಸ್ ಟು ಇಪ್ಪತ್ತು ಅಂದ್ರೆ ಏನು ನೋಡಿ ಈಗ ಬನ್ನಿ ಮತ್ತೆ ವಾಪಸ್ ಬನ್ನಿ ಮಗನ ಏಜ್ ಮಗನ ಏಜ್ ಯಾವಾಗ ಮಗನ ಏಜ್ ಯಾವಾಗ ಟೆನ್ ಇಯರ್ಸ್ ಬ್ಯಾಕ್ ಓಕೆ ಸೊ ಈಗ ನಾನು ಪ್ರಸ್ತುತ ವಯಸ್ಸುಗಳನ್ನ ಬರಿತೀನಿ ಪ್ರಸ್ತುತ ವಯಸ್ಸು ಪ್ರಸ್ತುತ ವಯಸ್ಸು ಏನಿದು ತ್ರೀ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟೆನ್ ಮೋಸ್ಟ್ಲಿ ಮೊದ್ಲೇ ಬರಿಬೇಕಿತ್ತು ಮೊದ್ಲೇ ಇದನ್ನ ಇಲ್ಲಿ ಬರಿಬೇಕಿತ್ತು ಪ್ರಸ್ತುತ ವಯಸ್ಸು ಅಂತ ನಡು ಬರಿಬೇಕಿತ್ತು ಬರೆದಿದ್ದೆ ಇನ್ನೂ ಕ್ಲಿಯರ್ ಆಗ್ತಿತ್ತು ಅನ್ಸುತ್ತೆ ನೋಡಿ ಪ್ರಸ್ತುತ ವಯಸ್ಸೇನು ತಂದೆ ಹತ್ತು ವರ್ಷಗಳ ಹಿಂದೆ ತ್ರೀ ಎಕ್ಸ್ ಇತ್ತು ಹಾಗಾದ್ರೆ ಪ್ರಸ್ತುತ ಏನು ತ್ರೀ ಎಕ್ಸ್ ಪ್ಲಸ್ ಟೆನ್ ಮಗನ ವಯಸ್ಸೇನು ಎಕ್ಸ್ ಪ್ಲಸ್ ಟೆನ್ ಸೊ ಎಕ್ಸ್ ಎಷ್ಟು ಬಂದಿದೆ ಇಪ್ಪತ್ತು ಬಂದಿದೆ ಇಪ್ಪತ್ತು ಬಂದಿದೆ ಅಂದ್ರೆ ತ್ರೀ ಇಂಟು ಟ್ವೆಂಟಿ ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಓಕೆ ಸೊ ಟ್ವೆಂಟಿ ಪ್ಲಸ್ ಟೆನ್ ಸೊ ಏನಾಗಿತ್ತು ಇದು ಮೂರು ಇಂಟು ಇಪ್ಪತ್ತಂದ್ರೆ ಅರವತ್ತು ಪ್ಲಸ್ ಹತ್ತು ಎಪ್ಪತ್ತೇನಾಯ್ತು ತಂದೆ ವಯಸ್ಸಾಯ್ತು ಮಗನ ವಯಸ್ಸು ಟ್ವೆಂಟಿ ಪ್ಲಸ್ ಟೆನ್ ಅಂದ್ರೆ ಮೂವತ್ತಾಯ್ತು ಸೊ ಅನುಪಾತ ಏನು ಸೆವೆಂಟಿ ಇಂಟು ಟ್ವೆಂಟಿ ಓಕೆ ಸೊ ಇನ್ನೊಂದ್ ಇನ್ನೊಂದ್ಸಾರಿ ಮಾಡ್ತೀನಿ ಕ್ಲಿಯರ್ ಆಗಿ ನೋಡಿ ಓಕೆ ಸೊ ಇದನ್ನ ಮಾಡಿ ಕ್ಲಾಸ್ ಅನ್ನ ಮುಗಿಸ್ತೀನಿ ಸೊ ಇದು ಲಾಸ್ಟ್ ಪ್ರಾಬ್ಲಮ್ ಹತ್ತು ವರ್ಷಗಳ ನಂತರ ಅಂತ ಇಲ್ಲಿ ಸೊ ನೋಡಿ ಏನಿತ್ತು ಎಕ್ಸ್ ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಮಗನ ವಯಸ್ಸು ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರು ಪಟ್ಟ ಆಗಿತ್ತು ಅಂತ ಸೊ ಅದಕ್ಕೆ ಟೆನ್ ಇಯರ್ಸ್ ಬ್ಯಾಕ್ ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಏನ್ ಮಾಡೋಣ ಫಾದರು ಮತ್ತೆ ಸಣ್ಣದು ವಯಸ್ಸನ್ನ ಹಾಕೋಣ ಸೊ ಫಾದರ್ ವಯಸ್ಸು ಮೂರು ಎಕ್ಸ್ ಆಗಿತ್ತು ಮಗನ ವಯಸ್ಸು ಎಕ್ಸ್ ಆಗಿತ್ತು ಸೊ ಹಾಗಾದ್ರೆ ಪ್ರಸ್ತುತ ಪ್ರಸ್ತುತ ವಯಸ್ಸು ಎಷ್ಟಾಗತ್ತೆ ತ್ರೀ ಎಕ್ಸ್ ಪ್ಲಸ್ ಟೆನ್ ಆಗಿತ್ತು ಎಕ್ಸ್ ಪ್ಲಸ್ ಟೆನ್ ಆಗಿತ್ತು ಓಕೆ ಸೊ ಇಲ್ಲಿ ಈಗ ಏನು ಕನ್ಫ್ಯೂಷನ್ ಆಗಲ್ಲ ಸೊ ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಏನಾಗತ್ತೆ ಇದು ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಇದೇನಾಗುತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಆಗತ್ತೆ ಓಕೆ ಸೊ ಈಗ ಕ್ಲಿಯರ್ ಆಯ್ತಾ ಸೊ ಅವಾಗ ಏನಾಗುತ್ತೆ ಹತ್ತು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನೇ ವಯಸ್ಸಿಗಿಂತ ಎರಡು ಪಟ್ಟು ಜಾ ಎರಡು ಪಟ್ಟು ಆಗಿರುತ್ತದೆ ಹೆಚ್ಚಾಗಿರ್ತದಲ್ಲ ಎರಡು ಪಟ್ಟು ಆಗಿರುತ್ತದೆ ಸೊ ಅಂದ್ರೆ ಮಗನ ವಯಸ್ಸಿಗಿಂತ ಈಗ ತಂದೆ ಏನಿತ್ತಲ್ಲ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಅನ್ನೋದು ಮಗನ ವಯಸ್ಸಿನ ಎರಡು ಪಟ್ಟು ಅಂದ್ರೆ ಟೂ ಇಂಟು ಎಕ್ಸ್ ಪ್ಲಸ್ ಟ್ವೆಂಟಿ ಸೊ ಹೀಗಾಗಿ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಟು ಎಕ್ಸ್ ಪ್ಲಸ್ ಫಾರ್ಟಿ ಆಯ್ತು ಸೊ ಅವಾಗ ಎಕ್ಸ್ ಎಷ್ಟ ಬರುತ್ತೆ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ ಇಪ್ಪತ್ ಬರುತ್ತೆ ಸೊ ಎಕ್ಸ್ ಅಂದ್ರೆ ಇಪ್ಪತ್ತು ಅಂದ್ರೇನು ಹತ್ತು ವರ್ಷಗಳ ಹಿಂದೆ ಮಗನಿಗಿದ್ದ ವಯಸ್ಸು ಸೊ ಅವ್ರೇನ್ ಕೇಳ್ತಿದ್ರೆ ಪ್ರಸ್ತುತ ಅನುಪಾತ ಪ್ರಸ್ತುತ ಅನುಪಾತ ಏನು ತ್ರೀ ಎಕ್ಸ್ ಪ್ಲಸ್ ಟೆನ್ ಅನುಪಾತ ಎಕ್ಸ್ ಪ್ಲಸ್ ಟೆನ್ ಅಂತ ಸೊ ಎಕ್ಸ್ ಅನ್ನೋದು ಇಪ್ಪತ್ ಹಾಕಿದ್ರೆ ಏನಾಗುತ್ತೆ ಅದು ಸೆವೆನ್ ಮತ್ತೆ ಥರ್ಟಿ ಆಯ್ತು ಅವಾಗ ಏಳು ಅನುಪಾತ ಮೂರು ಅಂತ ಆಯ್ತು ಓಕೆ ಸೊ ಇಷ್ಟ ಇತ್ತು ಸೊ ಇಲ್ಲಿಗೆ ಮುಗಿಸೋಣ ಇಲ್ಲಿಗೆ ವಯಸ್ಸಿನ ಪ್ರಾಬ್ಲಮ್ಸ್ ನ ಮುಗಿಸೋಣ ಸೊ ಪ್ರಾಬ್ಲಮ್ಸ್ ಆನ್ ನ ಇಲ್ಲಿಗೆ ಮುಗಿಸೋಣ ಸೊ ನಾಳೆ ದಿವಸ ನೋಡ್ತೀನಿ ಓಕೆ ಸೊ ಈಗ ಪ್ರಾಬ್ಲಮ್ಸ್ ಆನ್ ಏಜಿಸ್ ಆತು ಅದೇ ನೋಡ್ಬೇಕು ನಾಳೆ ಬುಕ್ ಅಲ್ಲಿ ನೋಡಿ ಡಿಸೈಡ್ ಮಾಡ್ತೀನಿ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಏಜಿಸ್ ಆಯ್ತು ನಾಳೆಯಿಂದ ನಾವು ಇದನ್ನ ಮಾಡೋಣ ಪರ್ಸೆಂಟೇಜ್ ಓಕೆ ಸೊ ನಾಳೆಯಿಂದ ನಾಳೆ ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಆಗಿ ಮಾಡ್ಕೊಂಡ್ ಬರ್ತೀನಿ ಈ ಪ್ರಾಬ್ಲಮ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಕೊಂಡ್ಬರ್ತೀನಿ ಹದಿನೆಂಟನೇ ಪ್ರಾಬ್ಲಮು ಸೊ ಅದಾದ್ಮೇಲೆ ನಾವೇನ್ ಮಾಡೋಣ ನಾಳೆಯಿಂದ ಶೇಕಡಾ ಕ್ರಮವನ್ನ ಶೇಕಡಾ ಕ್ರಮವನ್ನ ಓಕೆ ಸೊ ಪರ್ಸೆಂಟೇಜ್ ಅಂದ್ರೇನು ಅನ್ನೋದ್ರ ಜೊತೆಗೆ ಶೇಕಡಾವಾರು ಶೇಕಡಾವಾರು ಶೇಕಡಾ ಕ್ರಮ ಅದನ್ನ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಇದೇನಾಗತ್ತೆ ಇದು ಈಸಿ ಆಗತ್ತೆ ಇದು ಈಸಿ ಆಗತ್ತೆ ಮೊದ್ಲು ಎರಡು ದಿವಸ ಎರಡು ದಿವಸ ಈಜಿ ಈಜಿ ಪ್ರಾಬ್ಲಮ್ ಕೊಡ್ತೀನಿ ಬಟ್ ಲಾಸ್ಟ್ ಡೇ ಸ್ವಲ್ಪ ಟಫ್ ಪ್ರಾಬ್ಲಮ್ಸ್ ಕೊಡ್ತೀನಿ ಅಥವಾ ಇನ್ ಬಿಟ್ವೀನ್ ಟಫ್ ಪ್ರಾಬ್ಲಮ್ಸ್ ಕೊಡಬಹುದು ಸಿಗೋಣ ಗಂಟೆ ಆಯ್ತು ಸೊ ಎಲ್ರಿಗೂ ಗುಡ್ ನೈಟ್ ಫಸ್ಟ್ ಕ್ಲಾಸ್ ಚೆನ್ನಾಗಿತ್ತು ಉಮಾ ಅವ್ರೆ ನಿಮ್ಗೆ ಎಲ್ಲಾ ಪಿ ಡಿ ಎಫ್ ಸಿಗುತ್ತೆ ಎಲ್ಲಾ ಪಿ ಡಿ ಎಫ್ ಸಿಗುತ್ತೆ ಕ್ಲಾಸ್ ಇರುತ್ತಲ್ಲ ಕ್ಲಾಸ್ ವಿಡಿಯೋ ಕ್ಲಾಸ್ ಏನು ಇರಿದು ಸಿಗುತ್ತಲ್ಲ ಅದ್ರ ಕೆಳಗಡೆ ನೋಡಿ ಪಿ ಡಿ ಎಫ್ ಅಂತ ಇರುತ್ತೆ ಆ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿ ಓಕೆ ಸೊ ಉಮೇಶ್ ಅವರು ಉಮೇಶ್ ಅವರು ಪಿ ಡಿ ಎಫ್ ಕೇಳ್ತಾ ಇದ್ರು ಸೊ ನಿಮ್ಮ ಪಿ ಡಿ ಎಫ್ ಸಿಗುತ್ತೆ ಡೋಂಟ್ ಬರಿ ಓಕೆ ಸೊ ಎಲ್ರಿಗೂ ಗುಡ್ ನೈಟ್ ಮತ್ತೆ ನಾಳಿನ ಕ್ಲಾಸಲ್ಲಿ ಸಿಗೋಣ ನಾಳೆ ಒಂಬತ್ತುವರೆಗೆ ಕ್ರಮವನ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಥ್ಯಾಂಕ್ ಯು ಗುಡ್ ನೈಟ್ ಸರ್ ಲಾಸ್ಟ್ ಪ್ರಾಬ್ಲಮ್ ಒಂದ್ಸಲ ರಿಪೀಟ್ ಮಾಡಿ ಅಂತ ಹರೀಶ್ ಕೇಳ್ತಾ ಇದ್ರಿ ಸೊ ಹರೀಶ್ ಮೊದಲು ಕ್ಲಾಸ್ ಅಟೆಂಡ್ ಆಗಿದ್ರ ಮಾಲವ್ರೆ ಎಲ್ಲ ಕ್ಲಾಸ್ ಇಂದು ಪಿ ಡಿ ಎಫ್ ಸಿಗುತ್ತೆ ಎಲ್ಲ ಕ್ಲಾಸ್ ಇಂದು ಪಿ ಡಿ ಎಫ್ ಅದ್ರ ಕೆಳಗಡೆ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡಿ ಆಶಾ ಕ್ಲಾಸ್ ಮುಗಿಯೋ ಟೈಮ್ ಅಲ್ಲಿ ಬಂದ್ರಿ ಓಕೆ ಸೊ ಹರೀಶ್ ನಿಮಗೆ ಏನೋ ಕನ್ಫ್ಯೂಸ್ ಆಗ್ತಿದ್ದರಲ್ಲಿ ಹರೀಶ್ ಮೊದ್ಲು ಕ್ಲಾಸ್ ಅಟೆಂಡ್ ಆಗಿದ್ರ ಓಕೆ ಸೊ ಇವತ್ತು ಜಾಯಿನ್ ಆಗಿದ್ರಲ್ಲ ಅಟ್ ಲೀಸ್ಟ್ ಹಿಂದಿ ಎರಡು ಕ್ಲಾಸ್ ಅನ್ನು ನೋಡಿ ಹದಿನೈದು ಮತ್ತು ಹದಿನಾರನೇ ಕ್ಲಾಸ್ ತರ ಈಗೇನು ಮೇಲ್ ಕಾಣ್ತಾ ಇದೆಯಲ್ಲ ಡೈಲಿ ಹಂಡ್ರೆಡ್ ಚಾಲೆಂಜಸ್ ಆನ್ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಸೊ ಅದರ ಹದಿನೈದು ಮತ್ತು ಹದಿನಾರನೇ ಕ್ಲಾಸ್ ಅನ್ನು ನೋಡಿದ್ರೆ ನಿಮಗೆ ಏಜಿಸ್ ಮೇಲೆ ಎಲ್ಲಾ ಗೊತ್ತಾಗುತ್ತೆ ಸೊ ಅದನ್ನ ನೋಡಿ ಇವತ್ತಿನ ನೋಡಿ ಇವತ್ತು ಆಕ್ಚುಲಿ ಲಾಸ್ಟ್ ಕ್ಲಾಸ್ ಇತ್ತು ಅದಕ್ಕೆ ನಾನು ಅಡ್ವಾನ್ಸ್ ಸ್ವಲ್ಪ ಟಫ್ ಪ್ರಾಬ್ಲಮ್ಸ್ ಮಾಡಿಸಿದೆ ಸೊ ಈಸಿ ಪ್ರಾಬ್ಲಮ್ಸ್ ಮಾಡಿ ಈಸಿ ಮಾಡಿ ಈಸಿ ಮಾಡಿ ವಾ ವಾ ಅನ್ಸ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಓಕೆ ಸೊ ಓ ಈಸಿ ಆಗಿತ್ತು ಚೆನ್ನಾಗಿತ್ತು ಹೇಳಿದ್ದೆಲ್ಲ ತಿಳೀತು ಅನ್ನೋದ್ ಬೇಡ ಸ್ವಲ್ಪ ಟಫ್ ಪ್ರಾಬ್ಲಮ್ಸ್ ಇರ್ಲಿ ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಬರ್ಬಹುದು ಅನ್ನೋದು ಸ್ವಲ್ಪ ಐಡಿಯಾ ಎಲ್ರಿಗೂ ಬರ್ಲಿ ಓಕೆ ಸೊ ಈ ತರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಲಿ ಅನ್ನೋದಕ್ಕೆ ಇವತ್ತು ಟಫ್ ಪ್ರಾಬ್ಲಮ್ಸ್ ನಾಕೊಂಡು ಬಂದಿದೆ ಓಕೆ ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಒಂಬತ್ತುವರೆಗೆ ಸಿಗೋಣ ನಾಳೆ ಒಂಬತ್ತುವರೆಗೆ ಸ್ಪೆಷಲ್ ಕ್ಲಾಸ್ ಅಲ್ಲಿ ಸಿಗೋಣ ನಾಳೆ ಕ್ಲಾಸು ಹದಿನೆಂಟನೇ ಕ್ಲಾಸ್ ಆಗುತ್ತೆ ನಾಳೆನೇ ಕ್ಲಾಸ್ ನಲ್ಲಿ ನಾವು ಶೇಕಡಾವಾರು ಅಥವಾ ಪರ್ಸೆಂಟೇಜ್ ಅನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ಎಲ್ರಿಗೂ ಗುಡ್ ನೈಟ್ ಎಲ್ರಿಗೂ ಶುಭರಾತ್ರಿ